ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿ ವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೇ ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ ವೇದವ್ಯಾಸಗುಣಾವಾಸ ವಿದ್ಯಾಧೀಶಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇ ನಿಶಂ ಲಕ್ಷ್ಮೀಕರತಲಾಂ ಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾಚಕ್ರವರ್ತಿನಂ ವಿದ್ವತ್ ಪಂಕಜಮಾರ್ತಾಂಡ ವಾದಿಮತ್ತೇಭ ಕೇಸರಿ ಜಗನ್ನಾಥ ಯತಿರ್ಭೂಯಾತ್ ಜಾಯಸೇ ಶ್ರೇಯಸೇ ಮಮ. ಉಪನ್ಯಾಸದ ವಿಷಯ ಭಾಷ್ಯದೀಪಿಕಾಚಾರ್ಯರು ಅಂತ ಪ್ರಸಿದ್ಧರಾಗಿರತಕ್ಕಂತಹ ಮಹಾನುಭಾವರು ಜಗನ್ನಾಥ ಪೂಜ್ಯಪಾದರು. ಅವರ ಬಗ್ಗೆ ಒಂದು ಸ್ಥೂಲವಾಗಿರತಕ್ಕಂತಹ ಒಂದು ಪರಿಚಯ ಮಾಡಿಕೊಡುವ ಒಂದು ಪ್ರಯತ್ನ ಅಷ್ಟೆ. ಕಾರಣ ಅವರ ಶಿಷ್ಯರೇ ಶ್ರೀನಾಥ ತೀರ್ಥರು ಅವರನ್ನು ಕೊಂಡಾಡುವಾಗ ಮಾರ್ತಾಂಡ ಅಂತಂದಿದ್ದಾರೆ. ಮಾರ್ತಾಂಡ ಅಂತಂದರೆ ಸೂರ್ಯ. ನಾ ಸೂರ್ಯನ ಬಗ್ಗೆ ಪರಿಚಯ ಮಾಡಿಕೊಡ್ತೇನೆ ಅಂತ ಯಾರು ಪ್ರಯತ್ನ ಮಾಡಿದರೆ ಅದು ಹೇಗೆ ಹಾಸ್ಯಾಸ್ಪದವೋ ಅದರಂತೇನೆ. ಅದು ಸೂರ್ಯ ಅಂತ ಹೋಲಿಕೆ ಕೊಡಬೇಕಾಗಿದ್ದರೆ ಯಾರಿಗೆ ಸೂರ್ಯ ಆತ ಅದನ್ನು ಚಿತ್ರಣ ಮಾಡಿದ್ದಾರೆ. ವಿದ್ವತ್ ಪಂಕಜ ಮಾರ್ತಾಂಡ ವಿದ್ವಾಂಸರು ಅಂತನ್ನುವರು ಒಳ್ಳೆ ದೊಡ್ಡ ದೊಡ್ಡ ಕಮಲಗಳಾದರೆ ನಮ್ಮ ಜಗನ್ನಾಥಯತಿಗಳು ಬಂದಾಗ ಅವರ ಗ್ರಂಥವನ್ನು ನೋಡಿದಾಗ ಅವರ ಸಾಮೀಪ್ಯದಲ್ಲಿ ಅವರ ಅಸನ್ನಿಧಾನ ಕಾಲದಲ್ಲೂ ಅವರ ಪರಿಚಯವನ್ನು ಪಡೆದರೆ ಅವರು ಅರಳಬೇಕು. ಆಕ್ರಮದಲ್ಲಿ ಮಾಡ್ತಾ ಇದ್ದವರು ಅಂತ ಅವರ ಪರಿಚಯ ಸ್ಥೂಲವಾಗಿ ಕೊಟ್ಟಿದ್ದಾರೆ. ಅಂತಹ ಮಹಾನುಭಾವರು ಅವರ ಹಿಂದಿ ಮುಂದಿನ ಪರಿಚಯವನ್ನು ನೋಡ್ತಾ ಬಂದರೆ ಅವರದು ಹೀಗಿದೆ. ರಾಜೇಂದ್ರ ತೀರ್ಥರು ಬಹುದೊಡ್ಡ ವಿದ್ವಾಂಸರು, ಆ ಕಾಲಕ್ಕೆ ವಿದ್ಯಾದಿರಾಜರಲ್ಲಿ ಜ್ಯೇಷ್ಠ ಶಿಷ್ಯರು ಅಂತ ಪ್ರಸಿದ್ಧರಾಗಿ ಶ್ರೀಮದಾಚಾರ್ಯರ ಏನು ಹೆಗ್ಗನಸಿತ್ತು ಪೂರ್ವ ದಿಗ್ಭಾಗದಲ್ಲೆಲ್ಲ ಸಂಪೂರ್ಣವಾಗಿ ತುರುಷ್ಕರು ಮುಂತಾದವರ ಆಕ್ರಮಣ ನಡೆದು ತಾತ್ವಿಕ ವಿಚಾರ ಭಾಗವತ ಧರ್ಮದ ಸಲಹೆ ತಪ್ಪೋಗಿತ್ತು. ಇವತ್ತಿಗೂ ಹಿಸ್ಟ್ರಿಯನ್ನು ಬಲ್ಲಂತಹ ಹುಡುಗರು ಹೇಳ್ತಾರೆ ರಜಪುತರು ಮುಂತಾದವರನ್ನೆಲ್ಲ ಆಕ್ರಮಣ ಮಾಡಿದ್ದರು. ಆಗ ಶ್ರೀಮದಾಚಾರ್ಯರೇ ಒಂದು ಆವೃತ್ತಿ ಭೇಟಿಯನ್ನು ಕೊಟ್ಟು ಅಲ್ಲೆಲ್ಲ ತತ್ವೋಪದೇಶವನ್ನು ಮಾಡಿದ್ದರು. ಆದರೂ ತಮ್ಮ ತಮ್ಮ ಜಾತಿಯಿಂದಾಗಿ ಭ್ರಷ್ಟರಾದವರು, ವರ್ಣಾಶ್ರಮ ಧರ್ಮದಿಂದ ವಂಚಿತರಾದವರು ನಮ್ಮ ಕರ್ಮಾನುಷ್ಠಾನ ಹೇಗಿರಬೇಕು ಅಂತ ಬಳಲ್ತಾನೆ ಇದ್ದರಂತೆ. ಅದನ್ನು ತಡೆಯಲಾರದೆ ಇಲ್ಲೇ ಬೃಹತ್ತಾದಂತಹ ಶಿಷ್ಯವರ್ಗ ರಾಜೇಂದ್ರ ತೀರ್ಥರಿಗೆ, ಅವರು ಅವರ ತಮ್ಮಂದಿರು ಜಯಧ್ವಜ ತೀರ್ಥರು ದೊಡ್ಡ ದೊಡ್ಡ ಸಿಂಹಗಳಿದ್ದಂತೆ ಇದ್ದವರು, ಅಂಥವರು ಆ ಕಾಲಕ್ಕೆ ತಾವಲ್ಲಿಗೆ ಪ್ರಯಾಣವನ್ನು ಮಾಡುತ್ತಾ ಪೂರ್ವ ದಿಕ್ಕಿಗೆ, ಇವತ್ತಿನ ಏನು ಪುರಿ ಜಗನ್ನಾಥ ಅದರ ಬಳಿಯಲ್ಲಿ ತಾವು ತಮ್ಮ ಪ್ರಯಾಣ ವಿಶೇಷವನ್ನು ಮಾಡಿ ಅಲ್ಲಿ ಸದ್ಧರ್ಮದ ವ್ಯವಸ್ಥೆಯನ್ನು ಆಚಾರ್ಯರ ಬಹಳ ದೊಡ್ಡ ಕನಸನ್ನು ಅಲ್ಲಿ ಏನು ನೆರವೇರಿಸಿಕೊಟ್ಟರು. ಹೀಗಾಗಿಯೇ ಇವತ್ತಿಗೂ ಚೈತನ್ಯ ಪಂಥದಲ್ಲಿ ನಮಗ್ಯಾರು ಮೂಲ ಗುರುಗಳು ಅಂತ ಹೇಳಬೇಕಾದ್ರೆ ಜಯರಾಜರು ಅಂತ ಹೇಳ್ಕೊಳ್ತಾರೆ. ಜಯರಾಜರಲ್ಲ, ಜಯಧ್ವಜರು. ಸ್ವಲ್ಪ ತಪ್ಪಿ ಹೋಗಿದೆ ಕೊಂಡಿ. ಅಂದರೆ ಎಲ್ಲ ವರ್ಗಕ್ಕೂ ಕೂಡ ಸಾತ್ವಿಕರು, ಅವರು ಯಾವುದೇ ಕ್ರಮದಲ್ಲಿ ಬಿದ್ದಿರಲಿ, ಅವರು ಯಾವ ಜಾತಿಯಲ್ಲಿ ಬಿದ್ದಿದ್ದರೂ ಕೂಡ ಶುಕಾಚಾರ್ಯರಂದಂತೆ ಕಿರಾತ ಹುಣಾಂಧ್ರ ಪುಲಿಂದ ಪುಲ್ಕಸಾಹ ಅಭೀರ ಕಂಕ ಯವನಾ ಶಕಾದಯ
ಅವ ಯಾವ ಜಾತಿಯಲ್ಲಿದ್ದರೂ ಹರಿಭಕ್ತಿಯನ್ನು ಗುರುಭಕ್ತಿಯನ್ನು ಯಾವ ಕ್ರಮದಲ್ಲಿ ಮಾಡಬೇಕು, ಎಲ್ಲರೂ ಒಂದೇ ಕ್ರಮದಲ್ಲಿ ಮಾಡೋ ಹಾಗಿಲ್ಲ, ವರ್ಣಾಶ್ರಮ ಧರ್ಮದ ಚೌಕಟ್ಟಿದೆ, ಅದಕ್ಕೆ ಕಿಂಚಿತ್ತೂ ಭಂಗ ಬರದೇ ಇದ್ದಂತೆ ಅವರವರಿಗೆ ವಿಹಿತ ಕರ್ಮಾನುಷ್ಠಾನವನ್ನೇ ಹೇಗೆ ಅನುಷ್ಠಾನ ಮಾಡಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ಬಹುದೊಡ್ಡ ಜವಾಬ್ದಾರಿ ಹೊತ್ತವರು ನಮ್ಮ ರಾಜೇಂದ್ರ ತೀರ್ಥರು. ಹೀಗಾಗಿಯೇನೆ ಏಕದೇಶದಲ್ಲಿ ಅವರು ಹೊರಟುಬಿಟ್ಟಾಗ ಇಲ್ಲೊಂದು ದೇಶದಲ್ಲಿ ಉಳಿಸಿದ ಧರ್ಮವನ್ನು ಇವರು ಆ ಕಾಲಕ್ಕೆ ವಿಚಿತ್ರ ಧರ್ಮವನ್ನು ಬೆಳೆಸಲಿಕ್ಕೆ ಹೊರಟರು, ಉಳಿದ ಧರ್ಮವನ್ನು ಉಳಿಸಿಕೊಡಬೇಕಲ್ಲ, ಅದಕ್ಕೆ ಆ ಕಾಲಕ್ಕೇನೆ ಕವೀಂದ್ರ ತೀರ್ಥರಿಗೂ ಮತ್ತೊಮ್ಮೆ ಆಶ್ರಮ ಕೊಟ್ಟು ಇಲ್ಲೂ ಒಂದು ಪರಂಪರಾ ವಿಶೇಷ ಏನು ಬೆಳೀತು ಅದು ಇನ್ನೆರಡು ಮಠಗಳಿಗೆ ಕವಲಿಗೆ ಕಾರಣವಾದರೆ ಪೂರ್ವ ದಿಕ್ಕಿನಲ್ಲಿ ಈ ಕ್ರಮದಲ್ಲಿ ಧರ್ಮದ ವ್ಯವಸ್ಥೆಯನ್ನು ಮಾಡಿದ್ದರಿಂದಲೇ ಪೂರ್ವಾದಿ ಮಠ ಅಂತ ಈ ಕ್ರಮದಿಂದ ಪ್ರಸಿದ್ಧವಾಯಿತು. ನಂತರದಲ್ಲಿ ಜಯಧ್ವಜ ತೀರ್ಥರು, ಅದಾದ ಮೇಲೆ ಬ್ರಹ್ಮಣ್ಯ ತೀರ್ಥರು, ಅದರಂತೆ ಬಂದಿರತಕ್ಕಂತಹ ಮಹಾನುಭಾವರು ಆ ಕಾಲಕ್ಕೇನು ದೊಡ್ಡ ಪೀಳಿಗೆ ಅಂತನ್ನೋದು ಬಂತು. ಅಲ್ಲಿ ವ್ಯಾಸರಾಜರು ಜಯಧ್ವಜರಿಗೂ ಕೂಡ ಶಿಷ್ಯರಾಗಿ ಬಂದಂತಹ ಬಹುದೊಡ್ಡ ಯೋಗಿಗಳು ಅದ್ಯಾಪಿ ಏನು ಗುಹಾದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಜ್ಞಾನಮಂಟಪದಲ್ಲಿ ಕಾಣಬಹುದು ಅಂದರೆ ಅಬ್ಬೂರು ಕ್ಷೇತ್ರ ಅಲ್ಲಿ ಗುಹಾದಲ್ಲಿ ಎಂಥೆಂಥ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಅಗಮ್ಯವಾಗಿರತಕ್ಕಂತಹ ಕಡೆಯಲ್ಲಿ ತಾವು ಅದ್ಯಾಪಿ ನೆಲೆಸಿದ್ದಾರೆ ಅಂತಹ ಮಹಾನುಭಾವರು ಪುರುಷೋತ್ತಮ ತೀರ್ಥರು. ಅವರು ಶಿಷ್ಯರಾಗಿ ಬ್ರಹ್ಮಣ್ಯ ತೀರ್ಥರು ಅವರು ಸಾಕ್ಷಾತ್ ಸೂರ್ಯಾಂಶ ಸಂಭೂತರು. ಅಲ್ಲಿ ಬಂದಿರತಕ್ಕಂಥವರೇ ಪ್ರಹ್ಲಾದೋ ಅವತತಾರ ಭೂಮಿ ವಲಯೇ ನಾಗಾಧಿಪಸ್ಯಾಂಶಭೃತ್, ಸಾಕ್ಷಾತ್ ಪ್ರಹ್ಲಾದರಾಜರಲ್ಲ ಅವತಾರ ಮಾಡಿ ಏನು ಬಂದರಲ್ಲ ನರಸಿಂಹದೇವರ ಭಕ್ತರು, ಅವರು ವ್ಯಾಸರಾಜರು ಅಂತ ಆ ಕಾಲಕ್ಕೇನು ವಿಚಿತ್ರವಾದ ರೀತಿಯಲ್ಲಿ ಮಧ್ವ ಸಿದ್ಧಾಂತವನ್ನು ಉಕ್ಕೇರಿಸಿಬಿಟ್ರು. ಹೀಗಾಗಿಯೇನೆ ಏನಂತ ಕೂಗಿಬಿಟ್ಟಿದ್ದಾರೆ, ಮಧ್ವ ಸಿದ್ಧಾಂತ ದುಗ್ಧಾಪ್ತಿ ವೃದ್ಧಿಪೂರ್ಣ ಕಲಾಧರ. ಈ ಬಾಹ್ಯಚಂದ್ರ ಅದು ಸ್ವಲ್ಪ ಹಿಗ್ಗೋದು ಕುಗ್ಗೋದು ಅನ್ನೋದು ನಡೆದಿತ್ತು, ಆದರೆ ವ್ಯಾಸರಾಜರು ಅಂತ ನಮಗೆ ಏನು ಚಂದ್ರಮ ಇದ್ದಾನಲ್ಲ ಅಲ್ಲಿ ಹಿಗ್ಗೋದು ಕುಗ್ಗೋದು ಇಲ್ಲೇ ಇಲ್ಲ, ಮತ್ತೆ ಸದಾ ಪೂರ್ಣ ಚಂದ್ರನೇ. ಈ ಕ್ರಮದಲ್ಲಿ ಇಂತೇನು ತೋರಿಸಿಕೊಟ್ಟಿದ್ದಾರೆ ಅಂತಹ ವ್ಯಾಸರಾಜರು. ಅವರ ಆ ಕಾಲಕ್ಕೆ ಚಂದ್ರಿಕಾ ಗ್ರಂಥವನ್ನು ತಾವು ಬರೀ ಎರಡು ಅಧ್ಯಾಯಗಳಿಗೆ ಮಾತ್ರ ಮೀಸಲು ಮಾಡುತ್ತಾರೆ, ಕಡೆಗೆ ಮಂಗಳಾನುಷ್ಠಾನವನ್ನು ಮಾಡೋಲ್ಲ, ಅದು ಭಗವದಿಚ್ಛಾ ಪ್ರಕಾರವಾಗಿ ಇದು ಅಪೂರ್ಣ ಆಗಲಿ ಅಂತಲೇ ಬಿಡ್ತಾರೆ. ಆಗಲ್ಲಿದ್ದಂತಹ ಸಾತ್ವಿಕ ಶಿಷ್ಯವರ್ಗ, ನೀವು ಎದುರಿದ್ದಾಗ ನೀವು ತೋರಿಸಿಕೊಟ್ಟ ಪದ್ಧತಿಯಲ್ಲಿ ದುರ್ವಾದಿಗಳನ್ನು ದುಸ್ಸಿದ್ಧಾಂತವನ್ನು ಹೇಗೆ ಮರ್ದನ ಮಾಡಬೇಕು, ಶ್ರೀಮದಾಚಾರ್ಯರು ಕೊಟ್ಟ ಭಾಷ್ಯವೇ ಭಾಷ್ಯ ಮತ್ತೊಂದು ಅಲ್ಲ ಅನ್ನೋದನ್ನು ಹೇಗೆ ಅದನ್ನು ವ್ಯವಸ್ಥೆ ಮಾಡಬೇಕು ಏನೋ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಸನ್ನಿಹಿತ ಶಿಷ್ಯವರ್ಗದಲ್ಲಿ ಇದನ್ನು ಸಮರ್ಥನೆ ಮಾಡಿಕೊಡ್ತಕ್ಕಂತಹ ಅವರು ಯಾರು, ಸ್ಪಷ್ಟ ಹೇಳಿದರೆ ಅದು ಅರ್ಥ ಆಗುವುದು, ಆ ವ್ಯಾಪಾರವನ್ನು ಯಾರು ಮಾಡ್ತಾರೆ ಅದನ್ನು ಪ್ರಶ್ನೆ ಮಾಡಿದಾಗ ಆ ಕಾಲಕ್ಕೆ ವ್ಯಾಸರಾಜರೇ ಅಂದಿದ್ದರಂತೆ, ದಶಮೋ ಮತ್ಸಮೋ ಯೋಗಿ ಚಂದ್ರಿಕಾಂ ಪುರಿಷ್ಯತಿ. ನಮ್ಮ ಪರಮಾನುಗ್ರಹ ಭರಿತರು, ನಮ್ಮ ಅಂಶ ಭರಿತರು ಮುಂದಂಥ ಮಹಾನುಭಾವರೊಬ್ಬರು ಬರ್ತಾರೆ, ಅವರು ದಶಮಃ ಇದು ಮೊದಲೇ ಭವಿಷ್ಯವನ್ನು ನುಡಿದಂತಹ ಮಾತು. ನಮ್ಮಿಂದ ಹತ್ತನೆಯವರು ಬರ್ತಾರೆ, ಅವರು ಈ ಚಂದ್ರಿಕಾವನ್ನು ಪರಿಪೂರ್ಣಗೊಳಿಸ್ತಾರೆ. ಆ ರೀತಿಯಲ್ಲಿ ಪೂರ್ಣಗೊಳಿಸಿರತಕ್ಕಂತಹ ಮಹಾನುಭಾವರೇ, ಅವರಿಗೆ ಬೇರೆ ಹೆಸರಿಲೇ ಇಲ್ಲ, ಶೇಷ ಚಂದ್ರಿಕಾಚಾರ್ಯರು ಅಂತಲೇ ಪ್ರಸಿದ್ಧರಾದರು. ಇವರು ಚಂದ್ರಿಕಾಚಾರ್ಯರಾದರೆ ಅವರು ಶೇಷ ತಾತ್ಪರ್ಯ ಚಂದ್ರಿಕಾಕಾರರು. ಹೀಗೆ ಪ್ರಸಿದ್ಧರಾಗಿರತಕ್ಕಂತಹ ರಘುನಾಥ ಯೋಗೀಶ್ವರರು, ರಘುನಾಥ ತೀರ್ಥ ಶ್ರೀಪಾದಂಗಳವರು, ಇವತ್ತಿಗೂ ಕೂಡ ಅನೇಕ ಶಾಸನಗಳು ಅವರ ವಿಚಿತ್ರವಾದ 200ಕ್ಕೂ ಹೆಚ್ಚು ಶಾಸನಗಳು ಇವತ್ತಿಗೂ ಸಿಕ್ಕಿದ್ದಾವೆ, ಅವರ ವಿಚಿತ್ರ ಮಹಿಮಾವನ್ನು ಕೊಂಡಾಡ್ತಾ ಇರತಕ್ಕಂತಹ ಕ್ರಮ. ಅಷ್ಟೇ ಅಲ್ಲದೇನೆ ಅವರದ್ದು ಇನ್ನೂ ದೊಡ್ಡ ಮಹಿಮಾ, ಅವರ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರು ಹೇಗೆ ಶ್ರೀಮದಾಚಾರ್ಯರು ತಾವು ಪ್ರಯಾಣವನ್ನು ಮಾಡುತ್ತಾ ವೇದವ್ಯಾಸದೇವರ ಬಳಿಯಲ್ಲಿ ಬದರಿಕಾಶ್ರಮ ಪ್ರವೇಶ ಮಾಡುತ್ತೇವೆ ಅಂತ ಹೊರಟರು, ಅದರಂತೆ ಬದರಿಕಾಶ್ರಮ ಪ್ರವೇಶವನ್ನು ಮಾಡಿ ತಾವು ಕೂಡ ಅಗೋಚರರಾಗಿ ವಾಸ ಮಾಡ್ತಾ ಇದ್ದಾರೆ ಅಂತಹ ಮಹಾನುಭಾವರು ಲಕ್ಷ್ಮೀನಾರಾಯಣ ತೀರ್ಥ ಶ್ರೀಪಾದಂಗಳವರು. ಅವರ ಶಿಷ್ಯರು ರಘುನಾಥ ತೀರ್ಥರು. ಅದ್ಯಾಪಿ ತಿರುಮುಕೂಟ ಕ್ಷೇತ್ರದಲ್ಲಿ ಇವತ್ತೇನು ತಿರುಮುಕೂಡಲು ಅಂತ ಕೂಗುತ್ತಾರೆ, ಇಂಥ ವಿಚಿತ್ರ ಕ್ಷೇತ್ರ ತಾವಾಗಲೇ ನಿರ್ಯಾಣ ಮಾಡಿಬಿಟ್ಟಿದ್ದರು, ಆ ಹೊತ್ತಿಗಲ್ಲಿ ಹೈದರಾಲಿಗೆ ವಿಚಿತ್ರವಾದಂತಹ ರೀತಿಯಲ್ಲಿ ಸೂಚನೆಯನ್ನು ಕೊಟ್ಟು ಸಂಗಮ ಕ್ಷೇತ್ರದಲ್ಲಿ ಎಂಥದ್ದು, ಈ ಕಡೆಯಿಂದ ಕಪಿಲಾ ನದಿ, ಈ ಕಡೆಯಿಂದಾಗಿ ಕಾವೇರಿ ನದಿ,
ಒಳಗಡೆಯಲ್ಲ ಸ್ಫಟಿಕ ಸರೋವರ, ಗುಲಗಂಜಿ ನರಸಿಂಹದೇವರು ತಾವಿರಬೇಕಲ್ಲಿ. ಅವರ ಎದುರಲ್ಲಿ ವಿಚಿತ್ರವಾದ ರೀತಿಯಲ್ಲಿ ಆ ಸ್ಥಳವನ್ನು ಪಡೆದಿದ್ದೇ ಒಂದು ದೊಡ್ಡ ಮಹಿಮ. ಅಂಥ ಮಹಾನುಭಾವರು ಬ್ರಹ್ಮಾಶ್ವತ್ಥ ತೀರದಲ್ಲಿ ಅದ್ಯಾಪಿ ವಿರಾಜಮಾನರಾಗಿದ್ದಾರೆ. ಅಂಥ ಅತ್ಯದ್ಭುತವಾಗಿರತಕ್ಕಂತಹ ಮಹಿಮಾ ಸಂಪನ್ನರು ಶೇಷ್ಚಂದ್ರಿಕಾಚಾರ್ಯರು. ಇಂಥವರು ಈ ಪೀಠದಲ್ಲಿ ವಿರಾಜಮಾನರಾಗಬೇಕು, ಈ ಕ್ರಮದಲ್ಲಿ ಏನು ಕೂಡಿಸಿದರಲ್ಲ ಅಂಥವರು ಇವತ್ತು ನಾವು ಮಾತಾಡಲಿಕ್ಕೆ ಹೊರಟಿರತಕ್ಕಂತಹ ಮಹಾನುಭಾವರು ಜಗನ್ನಾಥ ತೀರ್ಥ ಶ್ರೀಪಾದಂಗಳವರು. ಯದ್ಯಪಿ ಇವರ ಬಗ್ಗೆ ಪರಿಚಯವನ್ನು ಕೊಡುವಾಗ ನಮ್ಮ ವಿದ್ಯಾಪೂರ್ಣ ತೀರ್ಥ ಶ್ರೀಪಾದಂಗಳವರ ಮೊಮ್ಮಕ್ಕಳು, ಅವರು ಇಡೀ ಮಠದ ಯತಿಗಳ ಒಂದು ಸ್ಥೂಲ ಪರಿಚಯವನ್ನು ಕೊಡುವಂತಹ ತಮ್ಮದೇ ಒಂದು ಬರವಣಿಗೆ ಇದೆ. ಇನ್ನು ಮುದ್ರಣ ಆಗಿಲ್ಲ, ಅದು ನನ್ನಲ್ಲೇ ಅದರ ಹಸ್ತಪ್ರತಿ ಇದೆ. ಅವರು ಅದರಲ್ಲಿ ಬರೆಯುವಾಗ ಈ ಮಾತನ್ನಾಡಿದ್ದಾರೆ. ತಾವು ಹೇಳುವಾಗ ಇವರು ಯಾರು ಅಂತ ಪರಿಚಯ ಕೊಡ್ತಾರೆ. ಜಗನ್ನಾಥ ತೀರ್ಥರು, ಜಗನ್ನಾಥ ಯತಿಗಳು ಅಂತ ಪ್ರಸಿದ್ಧರೇನಿದ್ದಾರೆ ಈ ಮಹಾನುಭಾವರು. ಶೇಷ ತಾತ್ಪರ್ಯ ಚಂದ್ರಿಕಾಕಾರರು ಅಂದರೆ ರಘುನಾಥ ತೀರ್ಥರು ಅವರ ಪೂರ್ವಾಶ್ರಮದ ಅಣ್ಣಂದಿರ ಮಕ್ಕಳೇ. ಹೀಗಾಗಿ ಬಾಲ್ಯದಿಂದಲೂ ಇಲ್ಲೇ ಅಭ್ಯಾಸವನ್ನು ಮಾಡ್ತಾ ಇದ್ದವರು. ಪ್ರಾಥಮಿಕ ಯೌವನಾವಸ್ಥೆಯಲ್ಲೇ ಆಶ್ರಮವನ್ನು ಸ್ವೀಕಾರ ಮಾಡಿದವರು. ಅಂದರೆ ಮೊದಲಿಂದಲೂ ಅತಿ ವಿರಕ್ತರೇ. ಅಂತಹ ಮಹಾನುಭಾವರು ಅಧ್ಯಯನ ವಿಶೇಷವನ್ನು ಮಾಡುತ್ತಾ ಕಾವೇರಿ ತೀರದಲ್ಲಿ ಇಲ್ಲೇನೆ ವಿಕಾಟು ತರಹದಲ್ಲಿ ಆಸಕ್ತರಾಗಿ ಇರೋಣ. ಅಂತಹ ಕಾಲದಲ್ಲಿ ಒಂದು ವಿಚಿತ್ರವಾದಂತಹ ದುರಂತ ನಡೀತದೆ. ಆ ಕಾಲಕ್ಕೆ ತುರುಷ್ಕರ ಹಾವಳಿ ಎಲ್ಲ ಕಡೆಯಲ್ಲೂ ಅತಿ ಹೆಚ್ಚು. ಮಿಲೇಂಚರು ತುರುಷ್ಕರು ಅವರುಗಳ ವಿಚಿತ್ರವಾದ ಹಾವಳಿ ಅಂತನ್ನೋದು ಮಠದ ಮೇಲೂ ಆಗೋಣ. ಪ್ರತಿಮಾ ಗೀತಮ ಇಟ್ಟುಕೊಂಡಿರ್ತಾರೆ, ಅದಕ್ಕೆಲ್ಲ ಬೇಕಾಟ ಆಭರಣ ಹಾಕಿರ್ತಾರೆ, ಅದನ್ನೆಲ್ಲ ಕದಿಬೇಕು ಅಂತನ್ನೋ ಕ್ರಮದಿಂದಾಗಿ ಅವರು ಆಕ್ರಮಣ ಮಾಡಿದಾಗ ಮಠದಿಂದಾಗಿ ಹಿತ್ತಲು ಬಾಗಿಲಿಂದ ಓಡ್ ಬಂದ್ಬಿಟ್ರಂತೆ. ತಾವೇನೇ ಶಾಟಿಗೆ ದೊಡ್ಡ ದೇವರ ಪೆಟ್ಟಿಗೆಯನ್ನು ಕಟ್ಟಿ ಇವರಿಗೆ ಪೂಜಾಕ್ಕೆ ಅಂತ ಕೊಟ್ಟಿದ್ದು ನರಸಿಂಹದೇವರು. ಆ ಏನು ಸಾಕ್ಷಾತ್ ಟೀಕಾಕೃತ್ಪಾದರಿಗೆ ಸ್ವಪ್ನಲಬ್ಧವಾಗಿರತಕ್ಕಂತಹ ಇನ್ನು ನರಸಿಂಹದೇವರ ಪ್ರತೀಕವನ್ನು ಸಂಸ್ಥಾನದಲ್ಲಿ ಕಾಣಬಹುದಿತ್ತು. ಅಂತಹ ಪ್ರತೀಕ ಏನಿದೆ ಅದನ್ನು ಪೂಜಾಕ್ಕೆ ಅಂತ ಇವರು ಸ್ವೀಕಾರ ಮಾಡಿದ್ದರು. ಇವರನ್ನೇ ಕಿರಿಯಪಟ್ಟ ಅಂತ ಘೋಷಣೆ ಮಾಡಿದ್ದರು. ಆದರೆ ಆ ಕಾಲಕ್ಕೆ ನಡೆದಂತಹ ದುರಂತ ಅವರ ಪೆಟ್ಟಿಗೆಯನ್ನು ಬೆನ್ನಿಗೆ ಕಟ್ಟಿಕೊಂಡು ಕಾವೇರಿ ನದಿಯಲ್ಲೇ ಬಹುದೂರ ತಾವು ಸಂಚರಣ ಮಾಡಿ ಗುರುಗಳನ್ನು ಸೇರಿದರಂತೆ. ಆ ಹೊತ್ತಿಗೆ ಆ ಬಂಡೆಯ ಹೊಡೆತದಿಂದಾಗಿ ಸ್ವಲ್ಪ ತಮ್ಮ ಅವಯವಕ್ಕೆ ಪೆಟ್ಟು ಬಿದ್ದಿತ್ತಂತೆ. ಎಲ್ಲಿ ಹೇಗೆ ಏನು ಎತ್ತ ಅಂತ ವಿವರವನ್ನು ಅವರೇನು ಸೂಚನೆ ಮಾಡೋಲ್ಲ, ಸ್ವಲ್ಪ ಪೆಟ್ಟು ಬಿತ್ತಂತೆ. ಪೆಟ್ಟು ಬಿದ್ದಾಗಿ ಹೇಳಿಕೊಂಡ್ರು, ಈ ರೀತಿಯಲ್ಲಿ ನನಗೆ ಪೆಟ್ಟು ಬಿದ್ದಿದೆ, ಅದರಿಂದಾಗಿ ಕೃಷ್ಣದೇವರ ಪೂಜಾ ಅದಕ್ಕೆ ಮೂಲಗೋಪಾಲ ಕೃಷ್ಣದೇವರ ಪೂಜಾವನ್ನು ನಾವು ವಹಿಸಿಕೊಳ್ಳೋಲ್ಲ, ಅದಕ್ಕೆ ನೀವು ಬೇರೆ ಇನ್ನೇನಾದ್ರು ವ್ಯವಸ್ಥೆ ಮಾಡಿರಿ. ಶೇಷ್ಚಂದ್ರಿಕಾಚಾರ್ಯರು ಅಂತಂದ್ರೆ ಮತ್ತೇನಿಲ್ಲ, ಮತ್ತೊಬ್ಬ ವ್ಯಾಸರಾಜರೇ. ಅವರ ಅಂಥದ್ದೇ ವೈಭವ, ದರ್ಬಾರ ಹಾಕಿ ನಾನಾ ಕ್ರಮದಲ್ಲಿ ಅದು ಏನು ದತ್ತಿಯನ್ನು ಸ್ವೀಕಾರ ಮಾಡಿ ಎಂಥ ಗ್ರಂಥಕಾರರು, ಎಂಥೆಂಥ ಗ್ರಂಥಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂಥ ಮಹಾನುಭಾವರು ಅನೇಕ ಕಡೆ ಸಂಚರಣಶೀಲರು ಸಂಚಾರಕ್ಕೆ ಹೊರಟು ಬಿಟ್ಟಿರ್ತಿದ್ದರು. ಆದರೆ ಆ ಹೊತ್ತಿಗೆ ಇವರು ಕುಂಭಕೋಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಇವರಿಗೊಂದು ಪುಟ್ಟ ಒಂದು ಆಶ್ರಮ ಮಾಡಿಕೊಟ್ಟಿದ್ದರು. ಅವರೊಂದು ಬುಡ್ಡಿ ದೀಪ ಇಟ್ಟುಕೊಂಡಿರಬೇಕಂತೆ. ಇವರಿಗೆ ವ್ಯವಸ್ಥೆ ಮಾಡಲಿಕ್ಕೆ ಭಿಕ್ಷೆ ಬೇಡಿ ತಂದು ಹಾಕಲಿಕ್ಕೆ ಒಂದು 10 ಜನ ಹುಡುಗರು ಅಷ್ಟೇ, ಇನ್ಯಾರೂ ಇಲ್ಲ. ಏಕಾಂತದಲ್ಲಿ ಈ ಕ್ರಮದಲ್ಲಿ ತಾವು ಕೂತು ಬಿಟ್ಟಿರಬೇಕು. ಜಗನ್ನಾಥ ಯತಿಗಳು ಅಂತಹದ್ದು ಅವರು ಪೂಜಾದಿಗಳನ್ನು ಮಾಡಿಕೊಳ್ತಾ ಅಷ್ಟೇ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದ ಪ್ರಸಂಗದಲ್ಲಿ ಗುರುಗಳಲ್ಲಿಗೆ ಬರ್ತಾರೆ. ಬರೋ ಹೊತ್ತಿಗೆ ರಾತ್ರಿ ಕಾಲ. ಇವರು ಬರಿತಾ 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 ಹಾಗೇನೆ ಒಂದು ಕೃತಿಯನ್ನು ತಾವಲ್ಲೇನೆ ನಿದ್ರಾದೇವಿ ಜಾರಿ ಹೋಗಿದ್ದಾರೆ. ಬುಡ್ಡಿ ಉರಿತಾನೇ ಇದೆ, ಚಳಿ, ಹರಕಲ ಕೃಷ್ಣಾಂಜನದ ಮೇಲೆ ಹಾಗೆ ಗದಗದ ನಡುಗುತ್ತಾ ಮಲಗಿದ್ರಂತೆ. ಇದನ್ನೆಲ್ಲ ಹಾಗೆ ಚಿತ್ರಣ ಮಾಡ್ತಾರವರು. ನಡುಗುತ್ತಾ ಮಲಗಿರಬೇಕು. ಆ ಹೊತ್ತಿಗೆ ಲೇಖನಿ ಕೈಯಲ್ಲಿ ಹಿಡಿದಿದ್ದು ಹಾಗೆ ಇದೆಯಂತೆ. ಹಾಗೆಲ್ಲ ಭೂರ್ಗಜ ಪತ್ರ ಬಂದು ಹೋಗಿದ್ದು, ಅದರ ಮೇಲೆ ಲೇಖನಿಯನ್ನು ಮಸಿಯನ್ನು ತಯಾರು ಮಾಡಿ ಬರಿತಾ ಇದ್ದವರು ಲೇಖನಿ ಕೈಯಲ್ಲಿದೆ, ಜಾರಿ ಅರ್ಧ ಗೋಡೆಗೆ ವಾರಿದ್ದಾರೆ, ನಡುಗುತ್ತಾ ಇದ್ದಾರೆ. ಗುರುಗಳು ನೋಡಿದ್ರಂತೆ ಆ ಬುಡ್ಡಿ ಅಲ್ಲಿದ್ದಂತಹ ಕೆಲವು ಪತ್ರಗಳು ಅದನ್ನೆಲ್ಲ ತೊಗೊಂಡು ಹೋಗಿಬಿಟ್ರು. ತಾವೇನು ಹೊದಿತ್ತಿದ್ದರಲ್ಲ ಶಾಲನ್ನು ತೆಗೆದು ಅವ್ರಿಗೆ ಹೊದಿಸಿದ್ರಂತೆ, ಹೊಸ ಹೊರಟು ಬಿಡ್ತಾರೆ. ಆನೇಸು ಬೆಳಗಾಗುವ ಹೊತ್ತಿಗೆಲ್ಲ ನೋಡ್ತಾರೆ, ಬೆಳಗಿನ ಜಾವ ಪುಸ್ತಕ ಕಾಣಬಲ್ತು, ಎಲ್ಲೆಲ್ಲೋ ಹೋದರು, ಹುಡುಕಿದ್ರು, ಮಾಡಿದರು, ಅಷ್ಟೊಳಗಾಗಲೇ ದೊಡ್ಡ ಸಂಸ್ಥಾನ ಅವ್ರ ಊರಿಗೆ ಬಂದಿದೆ. ಏನು ವಿಚಿತ್ರ ಇದು, ಅಷ್ಟೇ ಅಲ್ಲ, ತಮ್ಮ ಮೈ ಮೇಲೆ ಇಂಥದ್ದೊಂದು ಶಾಲು ಗುರುಗಳದ್ದು, ಇದೇನು ವಿಚಿತ್ರ ಇದು, ಏನು ನಡೆದು ಹೋಯಿತು ಅಂತ ಒಳಗಡೆಯಲ್ಲೇ ದುಗುಡದಿಂದಾಗಿ ತಾವು ವಿಚಾರ ಮಾಡ್ತಾ ಇರೋಣ. ಆ ಹೊತ್ತಿಗಾಗಲೇ ದೊಡ್ಡ ಸ್ವಾಮಿಗಳವರೇ ಬರ್ತಾರೆ. ಬಂದ ಕಾಲಕ್ಕೆ ಅವರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ, ನಿಮ್ಮ ಪುಸ್ತಕ ಎಲ್ಲಿಂದ ಹುಡುಕ್ತಾ ಇದ್ದೀರಾ, ಕೃತಿ ಇಲ್ಲಿದೆ ನೋಡಿ, ಗೋಪಾಲಕೃಷ್ಣದೇವರ ಪೆಟ್ಟಿಗೆ ಪಕ್ಕದಲ್ಲಿ ಇಟ್ಟು
ಅದಕ್ಕೆ ಮಂಗಳಾರತಿ ಮಾಡ್ತಿದ್ರಂತೆ. ಏನು ಭಾಗ್ಯಶಾಲಿಗಳ್ರಪ್ಪ, ಎಂಥ ಉತ್ಕೃಷ್ಟವಾಗಿರ್ತಕ್ಕಂತಹ ಕೃತಿಯನ್ನು ನಿರ್ಮಾಣ ಮಾಡಿದ್ದೀರಿ. ನಿಮಗಲ್ಲದೆ ಇನ್ನು ಯಾರಿಗೆ ಗೋಪಾಲಕೃಷ್ಣದೇವರ ಪೂಜಾ ಭಾಗ್ಯ? ಪಟ್ಟಾಭಿರಾಮ ದೇವರು, ಗೋಪಾಲಕೃಷ್ಣದೇವರ ಪೂಜಾ ಭಾಗ್ಯ ಅದು ನಿಮಗೆ. ಕಾರಣ, ನೀವು ಬರೆದಿರತಕ್ಕಂತಹ ಕೃತಿ ಎಂಥದ್ದು, ಶ್ರೀಮದ್ ಭಾಷ್ಯಕ್ಕೆ ಸಾಕ್ಷಾತ್ತಾಗಿ ತಮ್ಮದೊಂದು ದೀಪಿಕಾ ಅಂತ ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಆ ಎಲ್ಲರ ಎದುರುಗಡೆಯಲ್ಲಿ ಅದರಲ್ಲಿರುವ ಮುಖ್ಯಾಂಶಗಳನ್ನು, ಅಮೂಲ್ಯಾಂಶಗಳನ್ನೆಲ್ಲ ವಿಚಾರ ಮಾಡಿ ತೋರಿಸಿಕೊಡ್ತಾ, ಎಲ್ಲರ ಎದುರಲ್ಲಿ ಅವರಿಗೆ ಭಾಷ್ಯದೀಪಿಕಾಚಾರ್ಯರು ಅಂತ ಬಿರುದು ಕೊಡ್ತಾ ಅವತ್ತೇನೆ ಎಲ್ಲ ಸಂಸ್ಥಾನ ಒಪ್ಪಿಸಿಬಿಟ್ರಂತವ್ರಿಗೆ. ಈ ಕ್ರಮದಲ್ಲಿ ಸಂಸ್ಥಾನವನ್ನು ಒಪ್ಪಿಸಿಕೊಂಡಿರತಕ್ಕಂತಹ ಧೀರ ಪುರುಷರು ಜಗನ್ನಾಥಯತಿಗಳು. ಅವರಿಗೆ ವಿಚಿತ್ರವಾದಂತಹ ಭಾಗ್ಯವನ್ನು ದೊರಕಿಸಿಕೊಟ್ಟಿದ್ದೇ ಈ ಭಾಷ್ಯದೀಪಿಕಾ ಗ್ರಂಥ. ಸೂತ್ರದೀಪಿಕಾ, ಭಾಷ್ಯದೀಪಿಕಾ ಅಂತ ಎರಡು ಅವರ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ಗ್ರಂಥ ರತ್ನಗಳು. ಅದನ್ನು ನಿರ್ಮಾಣ ಮಾಡಿರತಕ್ಕಂಥವರು ನಮ್ಮ ಜಗನ್ನಾಥಯತಿಗಳು. ಅವರ ಬಗ್ಗೆ ಇನ್ನು ಹೆಚ್ಚಿನ ಚರಿತ್ರೆ ಮುಂತಾದವುಗಳು ಉಲ್ಲೇಖ ಆಗೋಲ್ಲ. ಆದರೆ ತಮ್ಮ ಜೀವನದಲ್ಲಿ ನಡೆದಂತಹ ಎರಡು ಮಹತ್ವದ ಘಟನೆಗಳನ್ನು ತಮ್ಮ ಮಂಗಳಾನುಷ್ಠಾನದ ಪದ್ಯದಲ್ಲಿ ತಾವೇ ಉಲ್ಲೇಖ ಮಾಡುತ್ತಾರೆ. ಈ ಕಾಲಕ್ಕೆ ಕೆಲವರೆಲ್ಲ ಏನೇನು ಸಂದೇಹ ಪಡೋದು ಇದೆ, ಗೋಪಾಲಕೃಷ್ಣದೇವರು ಮೊದಲಿಂದ ಏನು ಮಠದಲ್ಲಿ ಬಂದಿತ್ತೋ ಇಲ್ಲೋ, ಅದು ಆಚಾರ್ಯಕರಾರ್ಚಿತ ಹೌದೋ ಅಲ್ಲೋ, ಯಾವ್ದು ಪೂಜೆ ಮಾಡ್ತಿದ್ರು, ಆಮೇಲೆ ಯಾರನ್ನು ತಂದಿಟ್ರು, ಏನೇನೋ ಪ್ರಶ್ನೆಗಳು, ಅದಕ್ಕೆಲ್ಲ ಜಗನ್ನಾಥಯತಿಗಳೇ ಉತ್ತರ ಕೊಟ್ಟಿದ್ದಾರೆ ತಮ್ಮ ಮಂಗಳಾನುಷ್ಠಾನ ಪದ್ಯದಲ್ಲಿ ಬಹಳ ಸುಂದರವಾಗಿ. ಹೀಗೆ ತಾವೇ ವ್ಯಾಖ್ಯಾನವನ್ನು ಮಾಡುತ್ತಾ, ಜಿಜ್ಞಾಸ್ಯಂ ಜನ್ಮರಕ್ಷಾಲಯ ನಿಯತಿ ಮತಿ ಪ್ರತ್ಯಗ ಜ್ಞಾನ ಬಂಧ ಶ್ರೇಯೋದಂ ಶಾಸ್ತ್ರಗಮ್ಯಂ ಶ್ರುತಿಗತ ವಚನೈ ಮುಖ್ಯ ವೃತ್ತ್ಯಾಭಿಧೇಯಂ ಭೈಷ್ಮೀ ಸತ್ಯ ಸಮೇತಂ ಬಹುಗುಣ ವಪುಷಂ ಭೀತಿಪೂರ್ವಾರ ದೂರಂ ಭಕ್ತಿಶ್ರುತ್ಯಾದಿ ಚಿಂತ್ಯಂ ಭಜನ ಪರಗತಿಂ ಭಾವಯೇ ವೇಣು ಕೃಷ್ಣಂ. ಆ ಇಂಥ ಕೃಷ್ಣದೇವರನ್ನ ಭಾವಯೇ, ಹೃದಯದ ತುಂಬ ಚಿಂತನೆ ಮಾಡಿ ನಮ್ಮ ಈ ಕೃತಿಗೆ ನಾವು ಆ ಕಾಲಕ್ಕೆ ತಾವು ಅದನ್ನು ಪಾದಾರ್ಪಣವನ್ನು ಮಾಡುತ್ತೇವೆ. ಈ ಕ್ರಮದಿಂದಾಗಿ ಅವರು ಹೊರಟಾಗ ಭೈಷ್ಮೀ ಸತ್ಯ ಸಮೇತಂ ವೇಣುಕೃಷ್ಣಂ ಭಾವಯೇ ಅಂತಂದಿದ್ದಾರೆ. ಆ ಪರಮಾತ್ಮನಲ್ಲಿ ಚತುರಧ್ಯಾಯದಲ್ಲೂ ಉಕ್ತವಾಗತಕ್ಕಂತಹ ಭಾಷ್ಯ ಮತ್ತು ಸೂತ್ರಗಳು, ಅಲ್ಲಿ ವರ್ಣಿತವಾಗಿರತಕ್ಕಂತಹ ಸಕಲಾಂಶಗಳನ್ನು ಕೂಡ ಅಲ್ಲಿ ತಂದು ಯೋಜನೆ ಮಾಡಿ ಕೃಷ್ಣದೇವರಿಗೆ ನಮಸ್ಕಾರ ಮಾಡಿದ್ದು ಒಂದಾದರೆ, ತದನಂತರದಲ್ಲಿ ಆ ಕಾಲಕ್ಕೇನು ತಾವೇನು ದೇವ್ರ ಪೆಟ್ಟಿಗೆಗಳು ಹೊತ್ಕೊಂಡು ಬರ್ತಾ ಇದ್ದರು, ಆಗೊಂದು ವಿಚಿತ್ರ ಘಟನೆ ನಡೆದಿದೆ. ಆ ಘಟನೆಯನ್ನು ಸಂಗ್ರಹ ಮಾಡುವಂತಹ ಮತ್ತೊಂದು ಕ್ರಮದಲ್ಲಿ ಭಗವಂತನಿಗೆ ಮತ್ತೆ ನಮಸ್ಕಾರ ಮಾಡುತ್ತಾರೆ. ಈ ಪದ್ಯ ಉಳಿದಿದ್ದರಿಂದ ಆ ಚರಿತ್ರೆ ಉಳಿತು ಅಂತ ಕಾಣುತ್ತದೆ. ಅದೊಂದು ಮಹಿಮಾ ಅವರ ಜೀವನದಲ್ಲಿ ನಡೆದದ್ದು. ಆಮ್ರಸ್ತಂಭಾತ್ ಸಮಾಗತ್ಯ ತಾಮ್ರತುಂಡಾನ್ ನಿಹತ್ಯಯ ನಮ್ರಂ ನೌಮಿ ಜಗನ್ನಾಥಂ ಕಮ್ರೋಪಾತ್ತಂ ನೃಕೇಸರಿ. ಬಹಳ ಪ್ರಸಿದ್ಧವಾದಂತಹ ಪದ್ಯ ಇದು. ಈ ಕ್ರಮದಿಂದಾಗಿ ಅವರು ಪದ್ಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಏನು ನಡೀತಾ ಆ ಕಾಲಕ್ಕೆ ಅದನ್ನು ವರ್ಣನೆ ಮಾಡಿದ್ದಾರೆ ಹಿರಿಯರು. ಅವರೇನು ಆ ಕಾಲಕ್ಕೆ ದೇವ್ರ ಪೆಟ್ಟಿಗೆ ಹಿಡ್ಕೊಂಡು ಒಂದಾವೃತ್ತಿ ಗುರುಗಳನ್ನು ಸೇರಿದ್ರು, ಮತ್ತೊಂದಾವೃತ್ತಿ ಅವರನ್ನ ಹಿಡಿದು ಆಕ್ರಮಣನೇ ಮಾಡಿಬಿಡ್ತಾರೆ. ದೇವ್ರ ಪೆಟ್ಟಿಗೆಯನ್ನು ಹಿಡಿದು ಕಸುಗೊಂಡು ಅದರಲ್ಲಿರೋದನ್ನೆಲ್ಲ ತೆಗಿಲಿಕ್ಕೆ ಅಂತ ಇವರು ಯಾವಾಗ ಹೊರಟರು, ಅವರ ಪ್ರತಿನಿತ್ಯ ಉಪಾಸನೆ ಮಾಡುತ್ತಿದ್ದಂತಹ ನರಸಿಂಹದೇವರನ್ನು ವಿಚಿತ್ರವಾದ ರೀತಿಯಲ್ಲಿ ಆರಾಧನೆಯನ್ನು ಮಾಡೋಣ. ಆರಾಧನೆ ಮಾಡಿದ್ದರ ಪ್ರಭಾವದಿಂದಾಗಿ ನಮ್ಮ ಸ್ವಾಮಿ ಇಲ್ಲಿ ಉಲ್ಲೇಖ ಮಾಡುತ್ತಾರದನ್ನ, ಅಲ್ಲೊಂದು ದೊಡ್ಡ ಮಾವಿನ ಮರ ಇತ್ತಂತೆ, ಎಲ್ಲಿ ಅಂತ ಇವತ್ತು ಉಲ್ಲೇಖ ಮಾಡೋದು ಕಷ್ಟ. ದೊಡ್ಡ ಮಾವಿನ ಮರವನ್ನು ಸೀಳಿ, ಹಾಗೆ ಹಿಂದೆ ಪ್ರಹ್ಲಾದರಾಜರಿಗೆ ಕಂಬವನ್ನು ಸೀಳಿ ನರಸಿಂಹದೇವರ ಆ ಕಾಲಕ್ಕೆ ಒಡಮೂಡಿ ಬಂದಿದ್ನೋ, ಅದರಂತೇನೆ ಆ ಕಾಲಕ್ಕೆ ಮಾವಿನ ಮರವನ್ನು ಸೀಳಿ ನರಸಿಂಹದೇವರು ವಿಚಿತ್ರವಾದ ನರ್ತನವನ್ನು ಮಾಡುತ್ತಾ ಆ ಕಾಲಕ್ಕೆ ಪ್ರಕಟನಾಗಿ ಅಲ್ಲಿದ್ದಂತಹ ತಾಮ್ರತುಂಡಾನ್ಯ ಹತ್ಯ, ತಾಮ್ರ ಅಂತಂದರೆ ಕೆಂಪಗಿರತಕ್ಕಂತಹದ್ದು ತಾಮ್ರ, ಅದರ ತುಂಡ, ಅದರಂತೆ ಮೂತಿ ಇದ್ದವರು ಅಂದರೆ ಕೆಂಪು ಮುಸುಡಿಯವರು ಅಂತಂದಿದ್ದಾರೆ, ಮ್ಲೇಚ್ಛರು ಅಂತ ಅರ್ಥ. ಅಂಥವ್ರನ್ನ ಆ ಕಾಲಕ್ಕೆ ನಿಹತ್ಯಯ, ಅಂಥವ್ರನ್ನ ಸಂಹಾರ ಮಾಡಿ, ಹಿಂದೆ ಮಾಡಿದ್ದು ದೊಡ್ಡದಲ್ಲ ಇದು ದೊಡ್ಡದು ಅಂದರು. ನರಸಿಂಹದೇವರನ್ನ ಯಾವ ಕಾಲಕ್ಕೆ ಉಪಾಸನೆ ಮಾಡುತ್ತಿರೋ ಅತಿಭಕ್ತಿಯಿಂದಾಗಿ ಎಂದೋ ಒಮ್ಮೆ ನಡೆದು ಹೋಗೋದಲ್ರಪ್ಪ, ಭಕ್ತಿಯಿಂದ ಕರೀರಿ, ಅವಶ್ಯ ಇವತ್ತಿಗೂ ಬರ್ತಾನೆ ಅಂತ ತೋರಿಸಿಕೊಟ್ಟು ಮಹಾನುಭಾವರು ತಮ್ಮ ಜೀವನದಲ್ಲಿ ಈ ಕ್ರಮದಲ್ಲಿ ನರಸಿಂಹದೇವರನ್ನ ಕಂಡು ಅವರ ಪರಮಾನುಗ್ರಹದಿಂದಾಗಿ ಆ ಕಾಲಕ್ಕೆ ನಾವು ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೀವಿ. ಅಂತಹ ನಮ್ರಂ ನೌಮಿ ಜಗನ್ನಾಥಂ, ಇಡೀ ಜಗತ್ತಿಗೆ ಒಡೆಯ ನಾವೆಲ್ಲ ಜಗನ್ನಾಥರು, ಅವರು ನರಸಿಂಹದೇವರು. ಅಂತಹ ಜಗನ್ನಾಥ ಏನಿದ್ದಾನೆ ಅವನನ್ನು ಪಡಿಲಿಕ್ಕೆ ಯತನಶೀಲರಾಗಿದ್ದೇವೆ ಅಷ್ಟೇ ನಾವು ಜಗನ್ನಾಥಯತಿಗಳು. ಹೀಗೂ ತೋರಿಸಿಕೊಡೋದು ಒಂದಾದರೆ, ಇದು ಸ್ವಲ್ಪ ಜನಜನಿತವಾಗಿದೆ ಈ ಚರಿತ್ರೆ.
ಆ ಕಾಲಕ್ಕೆ ಇದನ್ನು ಉಲ್ಲೇಖ ಮಾಡಿದ್ದ ಅಷ್ಟೇ ಅಲ್ಲದೇನೆ, ಇನ್ನೂ ಒಂದು ಉಲ್ಲೇಖ ಮಾಡುತ್ತಾರೆ, ಇದಷ್ಟು ಪ್ರಸಿದ್ಧಿಯಲ್ಲಿಲ್ಲ, ಯಾರೂ ಹೆಚ್ಚು ಗಮನಿಸೋಲ್ಲ. ಇದೇ ನರಸಿಂಹದೇವರ ವಿಚಿತ್ರವಾದಂತಹ ಪ್ರಸಾದದಿಂದಾಗಿ ಇಡೀ ಮಹಾಭಾಷ್ಯವನ್ನು ಪಾಠ ಹೇಳಿದ್ರಂತೆ. ಅದಕ್ಕಂತಾರೆ, ಮಹಾಭಾಷ್ಯ ಗ್ರಂಥವನ್ನು ನಾವು ಪಾಠ ಕೇಳಿರಲಿಲ್ಲ, ನಾವು ನೋಡಿರಲಿಲ್ಲ. ಅದು ಸಾಕ್ಷಾತ್ ಶೇಷಾಂಶ ಸಂಭೂತರಾದಂತಹ ಪತಂಜಲಿ ಮಹರ್ಷಿಗಳೇನು ರಚನೆ ಮಾಡಿದ್ದಾರೆ ವ್ಯಾಕರಣ ಮಹಾಭಾಷ್ಯ, ಅದು ಕೇವಲ ನರಸಿಂಹದೇವರ ಪರಮಾನುಗ್ರಹದಿಂದ ಸಂಪೂರ್ಣ ವ್ಯಾಖ್ಯಾನ ಮಾಡಿದ್ವಿ. ಆ ಪದ್ಯವನ್ನು ಇಲ್ಲಿ ಸೇರಿಸ್ತಾರೆ. ಅನಧಿತ್ಯ ಮಹಾಭಾಷ್ಯಂ ಯಸ್ಯ ವ್ಯಾಕೃಷ್ಯ ಅನುಗ್ರಹಾತ್ ತಮುಪಾಸೆ ನರಸಿಂಹಾರ್ಕಂ ಪ್ರತ್ಯೂಹ ತಿಮಿರಾಪಹಂ. ನರಸಿಂಹದೇವರು ಅಂತನ್ವ ಏನು ಸೂರ್ಯ, ಅವನು ಬೆಳಕು ಚೆಲ್ಲಿದ್ದರಿಂದಾಗಿ ವ್ಯಾಕರಣ ಮಹಾಭಾಷ್ಯ ಸ್ಫುಟವಾಯಿತು ನಮಗೆ. ಅದನ್ನು ಅನಧಿತ್ಯ ಅಧ್ಯಯನ ಮಾಡದೆ ವ್ಯಾಖ್ಯಾನ ಮಾಡಿದ್ವಿ, ಪಾಠ ಹೇಳಿದ್ದೇವೆ. ಇಂಥ ಮಹಾನುಭಾವರು ಜಗನ್ನಾಥೇತಿಗಳು ಅಂತಂದರೆ ತಮ್ಮ ತಪಸ್ಸಿನಿಂದಲೇನೆ ಭಗವಂತನನ್ನ ಹರಿವಾಯುಗಳನ್ನು ಹೀಗೆ ಸಂತೋಷಪಡಿಸಿದ್ದವರು ಅಂತಹದ್ದು. ಇದನ್ನೆಲ್ಲ ಕಂಡಾಗ ಆ ಕಾಲಕ್ಕೆ ಶೇಷಚಂದ್ರಕಾಚಾರ್ಯರು ಕಾಲಕ್ಕೆ ಏನಂದರು, ಇಂಥ ಭಾಗ್ಯ ಅಷ್ಟು ಅಲ್ಲದೇನೆ ಭಾಷ್ಯದ ಒಂದು ಅಕ್ಷರವನ್ನು ಇದ್ದದ್ದೇ ಭಾಷ್ಯವನ್ನೇ ಲಿಪಿಕರಣ ಮಾಡಿದರೆ ಗಂಗ ಮಂಗಲ ತರಂಗ ಭಂಗದ ಪ್ರಂತ ಸುಶ್ರ ಹರಿವೇಶ್ಮಕೃತ್ ಸಮ ಯದ್ಗತೈಕತಮ ವರ್ಣಲೇಖಕಃ ಸತ್ಯತೀರ್ಥೇಹ ಭಾಷ್ಯಮಾಲಿಕತೆ ಅಂತ ಸುಮಧ್ವ ವಿಜಯದಲ್ಲಿ ಹಾಗೆ ಉಲ್ಲೇಖ ಮಾಡುತ್ತಾರೆ. ಮಹಾಭಾಷ್ಯ ಏನು ಶ್ರೀಮದ್ ಭಾಷ್ಯ ಇದೆ, ಶ್ರೀಮದಾಚಾರ್ಯರ ಭಾಷ್ಯಗ್ರಂಥ ಸೂತ್ರ ಭಾಷ್ಯ, ಅದರ ಒಂದಕ್ಷರವನ್ನು ಇದು ಭಾಷ್ಯದ್ದು ಅಂತ ಬರೀಲಿಕ್ಕೆ ಆರಂಭ ಮಾಡಿದರೆ ಒಂದಕ್ಷರ ಅಷ್ಟೇ. ಯದ್ಗತೈಕತಮ ವರ್ಣಲೇಖಕಃ, ಆ ರಚನೆ ಮಾಡುವವನಿಗೆ ಎಷ್ಟು ಪುಣ್ಯ ಅಂತ ಹೇಳಿದ್ದಾರೆ. ಒಳ್ಳೆ ಪರ್ವಕಾಲದಲ್ಲಿ ಗಂಗಾ ನದಿಯ ಅಲೆ ಬಂದು ಹೊಡಿತಿರಬೇಕು, ಅಂದರೆ ಗಂಗಾ ತೀರದಲ್ಲಿ ತಂತ್ರಸಾರೋಕ್ತವಾದ ಕ್ರಮದಿಂದಾಗಿ, ಅಂದರೆ ಹೇಗೆ ಪ್ರಾಯ ಅದು ನೋಡಬೇಕು ಅಂದರೆ ದೃಷ್ಟಾಂತ ಶ್ರೀರಂಗದ ದೇವಸ್ಥಾನ, ಸಪ್ತಾವರಣ ಗರ್ಭಿತವಾದದ್ದು ಹೇಗಿದೆ ಅಂಥದ್ದು ಬಹುದೊಡ್ಡ ದೇವಸ್ಥಾನವನ್ನು ವಿಪ್ರಾಯ ವೇದ ವಿದುಷೇ ಬಹುವಿಶ್ರುತಾಯ ಯೋಗ್ಯ ಬ್ರಾಹ್ಮಣನಿಗೆ ಅದನ್ನು ದಾನ ಮಾಡಿದರೆ ಯಾವ ಪುಣ್ಯ ಬರ್ತದೋ ಒಂದಕ್ಷರವನ್ನು ರಚನೆ ಮಾಡಿದರೆ ಅಷ್ಟು ಪುಣ್ಯ ಇದೆ ಅಂಥದ್ದು. ಇಡೀ ಭಾಷ್ಯಕ್ಕೆ ಟೀಕಾಕೃತ್ಪಾದರು, ಅವರಿಗಿಂತ ಹಿರಿಯರು ಪದ್ಮನಾಭತೀರ್ಥ ಶ್ರೀಪಾದಂಗಳವರು, ಅದರಂತೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಅವರ ತತ್ವದೀಪ ತತ್ವಪ್ರದೀಪ, ಅದರಂತೆ ಸತ್ತರ್ಕಾವಲಿ ತತ್ವಪ್ರಕಾಶಿಕ, ಇವೆಲ್ಲವನ್ನೂ ಕೂಡ ಸೇರಿಸ್ತಾ ಅನೇಕ ಟೀಕಾ ಟಿಪ್ಪಣಿಗಳನ್ನು ವಿಮರ್ಶೆ ಮಾಡಿ ಇಲ್ಲೆಲ್ಲೂ ವಿರೋಧ ಇಲ್ಲ ಅಂತ ತೋರಿಸ್ತಾ ಪ್ರತಿ ಶಬ್ದಕ್ಕೂ ಕೂಡ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಿದ್ದಾರಲ್ಲ, ಬರೀ ಭಾಷ್ಯ ಅಷ್ಟೇ ಅಲ್ಲ, ಭಾಷ್ಯೋದಾಹೃತ ಸಮಸ್ತ ಪ್ರಮಾಣಕ್ಕೆ ಇಲ್ಲಿ ಅರ್ಥ ಇದೆ. ಅಲ್ಲಿ ಉದಾಹೃತವಾದ ಶ್ರುತ್ಯರ್ಥವನ್ನು ನೋಡಬೇಕು, ಪ್ರಮಾಣಗಳ ಅರ್ಥವನ್ನು ನೋಡಬೇಕು ಅಂದರೆ ಇನ್ಯಾವುದಂತಹ ಗ್ರಂಥ ಇಲ್ಲ. ಆ ಕಾಲಕ್ಕೆ ತಾವು ತೋರಿಸಿಕೊಟ್ಟಿದ್ದನ್ನು ಮುಂದೆ ಸುಬ್ರಾಯಾಚಾರ್ಯರು ವ್ಯಾಕರಣ ಸುಬ್ರಾಯಾಚಾರ್ಯರು ಮುಂದೆ ಅದನ್ನು ಅನುಸರಣೆ ಮಾಡುತ್ತಾ ಭಾಷ್ಯಾರ್ಥ ಮಣಿಮಂಜರಿ ಅಂತ ಮುಂದೆ ರಚನೆ ಮಾಡುತ್ತಾರೆ, ಇದನ್ನು ಅನುಸರಣೆ ಮಾಡಿಯೇ. ಅದು ಯಾವ ಕ್ರಮದಲ್ಲಿದೆ ಅದಕ್ಕಂದಿದ್ದಾರೆ ವಿದ್ವತ್ ಪಂಕಜ ಮಾರ್ತಾಂಡ, ಅವರು ಮತ್ತೇನೇನು ಸುಮ್ಮನೆ ಅಂದಿದ್ದಲ್ಲ, ಅಲ್ಲಿರುವ ಒಂದೊಂದು ಭಾಷ್ಯಕ್ಕೂ ಕೂಡ ಒಂದೊಂದು ಶಬ್ದಕ್ಕೆ ವ್ಯಾಖ್ಯಾನ ಮಾಡ್ತಾರಲ್ಲ, ಭಾಷ್ಯ ಇಡೀ ಶಬ್ದಬೋಧ ಕ್ರಮದಲ್ಲಿ ವ್ಯಾಖ್ಯಾನ ಮಾಡಿಬಿಡ್ಬೋದು, ಅಷ್ಟು ಸುಂದರವಾದ ರೀತಿಯಲ್ಲಿ ತಾವು ಯೋಜನೆ ಮಾಡಿದ್ದಾರೆ. ಇಡೀ ಭಾಷ್ಯಕ್ಕೆ ಪರಿಪೂರ್ಣ ಇಂಥ ಅದ್ಭುತವಾದಂತಹ ಕೃತಿರತ್ನವನ್ನು ತಾವೇನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸುಮ್ಮನೆ ಅವಗಾಹನಕ್ಕೋಸ್ಕರವಾಗಿ ಒಂದೆರಡು ಅದರಲ್ಲಿ ದೃಷ್ಟಾಂತ ವಿಶೇಷವನ್ನು ತೋರಿಸಿಕೊಡುವಂತಹದ್ದು. ಪ್ರತಿ ಶಬ್ದ ವಿಮರ್ಶೆ ಮಾಡುತ್ತಾರೆ ಆಚಾರ್ಯರು. ಉಲ್ಲೇಖ ಮಾಡತಕ್ಕಂತಹ ಒಂದು ಪ್ರಮಾಣವನ್ನು ಸಮನ್ವಯಾಧಿಕರಣದಲ್ಲಿ ಉಲ್ಲೇಖ ಮಾಡುವಂತಹ ಒಂದು ಪ್ರಮಾಣವನ್ನು ವಿಮರ್ಶೆ ಮಾಡುತ್ತಾರೆ. ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಉದ್ಧವ ಗೀತೆಯಲ್ಲಿ ಉದ್ಧವನನ್ನು ಕುರಿತು ಕೃಷ್ಣ ಪರಮಾತ್ಮ ಆಡುವ ಒಂದು ಮಾತನ್ನು ಇಲ್ಲಿ ತಗೊಂಡಿದ್ದಾರೆ. ಸಕಲ ಶಾಸ್ತ್ರವೂ ಕೂಡ ಭಗವಂತನನ್ನೇ ವರ್ಣನೆ ಮಾಡುವುದು, ಇದು ಎಲ್ಲಿದೆ? ಭಾಗವತದಲ್ಲೇ ವರ್ಣಿತವಾಗಿದೆ. ಅದಕ್ಕೆ ಆಚಾರ್ಯರು ಉಲ್ಲೇಖ ಮಾಡಿದಂತಹ ಒಂದು ಪದ್ಯ, ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪೋಪೋಕ್ಷೈತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಮಾಂ ವಿಧತ್ತೆ ಮಾಂ ಅಭಿಧತ್ತೆ, ಸಮಸ್ತ ಶಾಸ್ತ್ರಗಳು ನನ್ನ ಬಗ್ಗೆನೇ ಹೇಳ್ತಾವೆ, ನನ್ನುದ್ದೇಶ ಮಾಡಿಯೇ ಸಕಲ ಧರ್ಮಾಧರ್ಮಗಳನ್ನು ವ್ಯವಸ್ಥೆ ಮಾಡುವಂಥದ್ದು. ಸಮಸ್ತ ಶಾಸ್ತ್ರಗಳ ಸಾರ ಅದರ ಗುರಿ ಇಲ್ಲೇ ಇರೋದು. ಈ ಕ್ರಮದಲ್ಲೇನು ಮಾತಾಡುವಂತಹ ಮಾತನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಪಾಠಭೇದವನ್ನು ಚಿಂತನೆ ಮಾಡಿದ್ದಾರೆ. ಯದ್ಯಪಿ ಈ ಪಾಠ ಹೀಗಿಲ್ಲ ಇವತ್ತು ನೋಡೋದಾದರೆ, ಇತ್ಯಸ್ಯ ಹೃದಯಂ ಸಾಕ್ಷಾತ್ ಆದ ಮೇಲೆ ಮಾಂ ವಿಧತ್ತೆ ಅಂತಿದೆ ಮಾತು. ಅಷ್ಟೇ ಅಲ್ಲ, ಇತ್ಯಸ್ಯ ಹೃದಯಂ ಸಾಕ್ಷಾತ್ ಅಂತ ಶಬ್ದ ಇಲ್ಲಿ ಬಳಕೆ ಮಾಡಿದ್ದಾರೆ ಆಚಾರ್ಯರು. ಇತ್ಯಸ್ಯ ಹೃದಯಂ ಲೋಕೆ ಅಂತ ಪಾಠ ಇದೆ ಇವತ್ತು. ಭಾಷ್ಯದೀಪಿಕಾಚಾರ್ಯರು
ಇಲ್ಲಿ ಉಲ್ಲೇಖ ಮಾಡ್ತಾ ಏಕಾದಶಕಂದೇ ಉದ್ಧವಂ ಪ್ರತಿ ಕೃಷ್ಣವಚನಮೇತತೆ, ಎಲ್ಲಿಂತಿರೋಲ್ಲ ನಮಗೆ ಹಾಗೆ ಬೆಳಕು ಚೆಲ್ತಾರೆ. ಇದು ಎಲ್ಲಿಯ ಪ್ರಮಾಣ ವಚನ ಅನ್ನೋದನ್ನು ಉಲ್ಲೇಖ ಮಾಡ್ತಾ ಅಲ್ಲಿ ಪಾಠವನ್ನು ನೋಡ್ತಾರೆ. ಯದ್ಯಪಿ ಭಾಗವತೆ ಇತ್ಯಸ್ಯ ಹೃದಯ ಲೋಕೆ ಇತಿ ಪಾಠ ತಥಾ ಪೂರ್ವೋರ್ಥರ ಅರ್ಧಯೋ ವ್ಯುತ್ಕ್ರಮೇಣ ಪಾಠಶ್ಚ ದೃಶ್ಯತೆ. ಹಿಂದೆ ಮುಂದಾಗಿದೆ ಪಾಠ, ಆದರೆ ಇಲ್ಲಿ ಉಲ್ಲೇಖ ಮಾಡಿರೋದು ವ್ಯುತ್ಕ್ರಮೇಣ ಉಲ್ಲೇಖ ಮಾಡಿದ್ದಾರೆ. ಹಾಗಾದರೆ ಹಾಕಿ ಕೂಡಿಸೋದು ಶ್ರೀಮದ್ ಆಚಾರ್ಯ ಹೇಗೆ ಬೇಕಾದ್ರೂ ಶಬ್ದ ಪ್ರಯೋಗ ಮಾಡಿರ್ತಾರೆ ಅಂತ ಅನ್ಬಹುದೇ. ಕೂಡಿಸೋ ಕ್ರಮ ಏನು ಅಂತಂದರೆ ಅವ್ರು ನೋಡೋ ದೃಷ್ಟಿಯೇ ಬೇರೆ, ಅವರ ಅಕಾಲಕ್ಕೆ ತೋರಿಸಿಕೊಟ್ಟಿದ್ದು. ತಥಾಪಿ ಆಚಾರ್ಯೋಕ್ತೇ ಅನ್ಯಕಲ್ಪೀಯೋ ಅಯಂ ಇತ್ಯದೋಷ. ಇದು ಈ ಕಲ್ಪದ ಭಾಗವತ ಅಲ್ಲ, ಇನ್ನೊಂದು ಕಲ್ಪದ ಭಾಗವತದಲ್ಲಿ ಇಂಥದ್ದೇ ಪದ್ಯ ಇದೆ, ಅದನ್ನಿಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರು ಯೋಜನೆ ಮಾಡುವ ಕ್ರಮವೇ ಅತಿ ವಿಚಿತ್ರ. ಅಷ್ಟೇ ಅಲ್ಲ, ಅವರೆಲ್ಲ ಅಕಾಲಕ್ಕೆ ಯಾವ್ಯಾವ ಟಿಪ್ಪಣಿಕಾರರಿದ್ದರೂ ಎಲ್ಲರನ್ನೂ ಸ್ವೀಕಾರ ಮಾಡಿ ಪ್ರತಿಯೊಬ್ಬರನ್ನೂ ಕೂಡ ವಿಮರ್ಶೆ ಮಾಡ್ತಾರೆ, ಅದರಲ್ಲಿ ಹೆಚ್ಚು ಕಟಾಕ್ಷೀಕರಿಸ್ತಾರೆ ಕೂಡ. ಗುರುವರ್ಥ ದೀಪಿಕಾಕಾರರನ್ನ ಅತಶಬ್ದದಿಂದಲೇ ಆರಂಭ ಮಾಡಿಬಿಡ್ತಾರೆ. ಅತಶಬ್ದಕ್ಕೆ ಏನರ್ಥ, ಯಾವ ಕ್ರಮದಲ್ಲಿ ಅದಕ್ಕೆ ಶಬ್ದಬೋಧವನ್ನು ತರಬೇಕು, ಗುರುವರ್ಥ ದೀಪಿಕಾಯ ಅಂತೂ ತಗೊಂಡಿದ್ದಾರೆ. ಮೇಲ್ನೋಟಕ್ಕಿಬ್ಬರಿಗೂ ವಿರೋಧ ಅಂತ ಕಾಣುತ್ತದೆ, ಆದರೆ ವಿಮರ್ಶೆ ಮಾಡ್ತಾ ಹೊರಟಾಗ ಅಂಥ ವಿರೋಧ ಏನಿಲ್ಲ ಅಂತನ್ನೋದು, ಅದು ವಿದ್ವದ್ವೇದ್ಯ. ಅದು ಆ ಕ್ರಮದಿಂದ ಅಲ್ಲಲ್ಲಲ್ಲಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಾದಿರಾಜ ಸ್ವಾಮಿಗಳವರನ್ನೇ ಕಟಾಕ್ಷೀಕರಿಸುವಂತಹ ವಿದ್ವತ್ ಪ್ರಪಂಚ ಜಗನ್ನಾಥಯತಿಗಳದ್ದು. ಅಷ್ಟೇ ಅಲ್ಲದೆ ಎಷ್ಟೆಷ್ಟು ಕಡೆಯಲ್ಲಿ ಅಮೌಲ್ಯ ಅಮೌಲ್ಯ ವಿಚಿತ್ರವಾದಂತಹ ಅಂಶಗಳನ್ನೆಲ್ಲ ತಾವು ಉಲ್ಲೇಖ ಮಾಡಿದ್ದಕ್ಕೆ ಇದೊಂದು ಚಿಕ್ಕ ದೃಷ್ಟಾಂತ. ವೈದ್ಯುತಾಧಿಕರಣದಲ್ಲಿ ಸೂತ್ರ ಹೀಗಿದೆ, ವಿದ್ಯುತೇನೈವ ಹಿ ತತಸ್ತತ್ಶ್ರುತೇ ಹೇ. ಅಲ್ಲಿ ಮಾತಾಡುವಾಗ ಮಾರ್ಗವನ್ನು ವರ್ಣನೆ ಮಾಡುತ್ತಾರೆ. ಇದು ಚತುರ್ಥಾಧ್ಯಾಯದಲ್ಲಿ ಬರುವಂತಹದ್ದು. ಮುಮುಕ್ಷುಗಳು ಯಾವ ಮಾರ್ಗದಲ್ಲಿ ಮೋಕ್ಷವನ್ನು ಪ್ರವೇಶ ಮಾಡುತ್ತಾರೆ ಅಂತನ್ನುವಾಗ ಭಾರತೀ ದೇವಿಯರ ಲೋಕದ ಹತ್ತಿರದಲ್ಲಿ ಇಂಥಿಂಥ ಕಡೆಯಲ್ಲಿ ಸಂಚಲನ ಮಾಡುತ್ತಾರೆ ಅಂತನ್ನೋದನ್ನು ಹೇಳುವ ಪ್ರಸಂಗ. ಹೇಳುವಾಗ ಆಚಾರ್ಯರು ಇಷ್ಟಂದಿದ್ದಾರೆ, ವಾಯುನೈವ ಸಯೇನಾನ ಬ್ರಹ್ಮಗಮಯತಿ ಇತಿ ಬ್ರಹ್ಮಗಮನ ಶ್ರುತೇಹೇ. ವಾಯುದೇವರೇ ಅವರನ್ನು ಅವಶ್ಯವಾಗಿ ಮುಕ್ತರನ್ನು ಕರ್ಕೊಂಡು ಹೋಗೋರು. ಇಷ್ಟು ಮಾತಿದೆ ಇಲ್ಲಿ. ತತ್ರಾಯಂ ವಿಶೇಷ ಅಂತ ತಗೊಳ್ತಾರೆ. ಅಲ್ಲಿ ಹೋಗುವಾಗ ಅಲ್ಲಿ ಮಧ್ಯದಲ್ಲಿ ವಿಶ್ವ ತೈಜಸ ಪ್ರಾಜ್ಞಾ ತುರೀಯ ಇವನ್ನೆಲ್ಲ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಮುಂತಾದವರನ್ನ ಭೇಟಿ ಮಾಡ್ತಾರೆ ಹೀಗಿದೆ. ಆದರೆ ಅಲ್ಲಿ ಭಾಷ್ಯದೀಪಿಕಾಚಾರ್ಯ ಅಂದರು, ವಿಶ್ವ ತೈಜಸ ತುರಿಯ ಅಂತಿವಲ್ಲ ಶಬ್ದ ಕೇಳಿದ ತಕ್ಷಣ ಭಗವದ್ ರೂಪವನ್ನು ಕಾಣ್ತಾರೆ ಅಂತ ತಿಳ್ಕೊಂಡ್ರಾ, ತಪ್ಪು ಅಂದರು. ಅದಲ್ಲ, ತನ್ನಾಮಕರಾಗಿರತಕ್ಕಂತಹ ಬೇರೆ ಜೀವರಾಶಿಗಳನ್ನು ಕಾಣ್ತಾರೆ. ಅದಾದ ಮೇಲೆ ಭಾರತೀಯ ಲೋಕ, ಅಲ್ಲಿ ವಿದ್ಯುತ್ ಶಬ್ದ ವಾಚ್ಯಳಾಗಿರತಕ್ಕಂತಹ ಭಾರತೀ ದೇವಿಯನ್ನು ಭೇಟಿ ಮಾಡೋಣ, ಆಮೇಲೆ ವಾಯುದೇವರು. ಅದಾದ ಮೇಲೆ ಸಪ್ತಾವರ್ಣ ಗರ್ಭಿತವಾದ ಬ್ರಹ್ಮಾಂಡವನ್ನು ದಾಟಿದ ಮೇಲೆ ಅಲ್ಲಿ ವಿಶ್ವ ತೈಜಸ ಪ್ರಾಜ್ಞ ಮುಂತಾದ ಭಗವದ್ ರೂಪವನ್ನು ಕಾಣುತ್ತಾರೆ. ಇದು ಭಾಷ್ಯದಲ್ಲಿ ಇದರ ಪ್ರಸಕ್ತಿ ಇಲ್ಲ, ಬೇರೆ ಯಾವ ಟೀಕಾ ಟಿಪ್ಪಣಿಕಾರರು ಉಲ್ಲೇಖ ಮಾಡಿಲ್ಲ. ಆದರೆ ಆಚಾರ್ಯರು ಭಾಷ್ಯದೀಪಿಕ ಆಚಾರ್ಯರು ಇಷ್ಟನ್ನು ಉಲ್ಲೇಖ ಮಾಡುತ್ತಾ ಇದು ಮತ್ತೆ ನಾವು ಹೇಳ್ತಾ ಇಲ್ಲ, ಕಲ್ಪನೆ ಮಾಡಿಲ್ಲ ಇದನ್ನು. ಇದು ಎಲ್ಲಿದೆ? ಸಪ್ತಮ ಸ್ಕಂಧದ ಭಾಗವತ ಏನಿದೆ ಅದರ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಏನು ಬಳಕೆ ಮಾಡಬೇಕು ಗೊತ್ತಾಗೋಲ್ಲ, ಅದರ ಬಳಕೆ ಇಲ್ಲಿದೆ ಎಂದರು. ಅದನ್ನಿಲ್ಲಿ ತೋರಿಸಿಕೊಟ್ಟಿದ್ದಾರೆ. ವಿಶ್ವಾದ್ಯ ಅನಿರುದ್ಧಾದ್ಯಾಹ ತೇ ದ್ವಿಧ ಸಂಪ್ರಕೀರ್ತಿತಾಹ. ವಿಶ್ವಾದಿ ರೂಪಗಳು ಅನಿರುದ್ಧಾದಿ ರೂಪಗಳು ಎರಡು ಪ್ರಕಾರವಾಗಿ ಕೀರ್ತಿತವಾಗಿದ್ದಾವೆ. ವಿಷ್ಣು ರೂಪಾಹ ತದನ್ಯೇಚ ತಾನ್ ಸರ್ವಾನ್ ಯಾತಿ ಮೋಕ್ಷಗಃ. ಮೊದಲಿಗೆ ಜೀವರನ್ನ ತನ್ನಾಮಕರನ್ನ ತದನಂತರದಲ್ಲಿ ಭಗವದ್ ರೂಪವನ್ನೇ ಕಾಣ್ತಾನೆ. ತದನ್ಯೇಚ ದಿವಸ್ಪುತ್ರಾಹ ಸರ್ವೇಚ ದ್ಯು ಸಮೀಪಗಾಹ. ಅವರೆಲ್ಲರೂ ಕೂಡ ಭಾರತೀ ದೇವಿಯರ ಮಕ್ಕಳು. ಇಂಥಿಂಥ ಅಮೌಲ್ಯ ಅಂಶಗಳನ್ನು ಒಂದ ಎರಡ ಎಷ್ಟು ಹೇಳೋಣ, ಅಲ್ಪಕಾಲದಲ್ಲಿ ಎಷ್ಟು ಪರಿಚಯ ಮಾಡಿಸೋಣ. ಅದಕ್ಕೆ ಅಂದರು ವಿದ್ವತ್ ಪಂಕಜ ಮಾರ್ತಾಂಡ. ವಿದ್ವಾಂಸರು ಅವರ ಗ್ರಂಥವನ್ನು ಕೃತಿಯನ್ನು ನೋಡಿದರು ಅಂತಂದರೆ ಇದು ನಮಗಿರಲಿ, ಇಲ್ಲೇನು ಹೇಳಿದ್ದಾರೆ, ಇಲ್ಲೇನು ಹೇಳಿದ್ದಾರೆ ಅಂತ ಕಣ್ಣರಳಿಸಿ ಆ ವಿಚಾರಗಳನ್ನು ನೋಡಿ ಕೃತಾರ್ಥರಾಗಬೇಕು. ಆ ಕ್ರಮದಲ್ಲಿ ಏನು ಆ ಶ್ರೀಮದಾಚಾರ್ಯರ ಸೇವಾ. ಇದನ್ನು ಏನು ಮತ್ತೆ ನಾನೇ ಮಾಡಿದ್ದೇನೆ ಅಂತ ಅಹಂಕಾರದಿಂದ ನಾನು ಹೇಳ್ತಾ ಇಲ್ಲರಪ್ಪ, ಅಥವಾ ಟೀಕಾಕೃತ್ಪಾದರೂ ಮಾಡಿದ ಮೇಲೂ ನಾ ಮಾಡಿದೆ ಅಂತ ನನಗೆ ಪಾಪ ಬಂತು ಅಂತ ವಿಚಾರ ಮಾಡ್ತೀರಾ? ಇಲ್ಲ ಅಂತಂದು. ಕುಶಾಗ್ರೈಹಿ ಕುಶಾಗ್ರಬೋಧೈಹಿ ಜಯತೀರ್ಥಪಾದೈಹಿ ಕೃತಾಮಹಂ ವ್ಯಾಕೃಷಿ ಸೂತ್ರ ಭಾಷ್ಯಂ ಟೀಕಾಂ ತಥಾ ಆರ್ಯ ವಚೋನುಸೃತ್ಯ ತಥೋ ಅನುವಕ್ತು. ನಾನು ಪ್ರತ್ಯೇಕ ಹೇಳ್ತಾ ಇಲ್ಲ, ಆ ಎಲ್ಲ ಟೀಕಾ ಟಿಪ್ಪಣಿಗಳನ್ನು ಸೇರಿಸಿ ಅನುವಾದ ಮಾಡ್ತಾ ಇದ್ದೇನೆ. ಅಲ್ಲೆಲ್ಲೂ ವಿರೋಧ ಇಲ್ಲ ಅಂತ ತೋರಿಸಿಕೊಡ್ತಾ ಇರತಕ್ಕಂತಹ ನನಗೆ ನ ಭವೇನ್ ಮಮಾಘ, ನನಗೆ ಪಾಪ ಬರ್ತದಾ? ಆ ರೀತಿಯಲ್ಲಿ ಮಾಡಿಲ್ಲ ಅಂತ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ.
ಅಂಥ ಮಹಾನುಭಾವರು ಭಾಷ್ಯದೀಪಿಕಾಚಾರ್ಯರು, ಇಂಥ ಮಹಾನುಭಾವರು ಈ ಪೀಳಿಗೆಯಲ್ಲಿ ಬರೀ ದೊಡ್ಡ ಮನಮಾನಸ ಅಂಬುಜಸ್ಥೇನ ಹರಿಣ ಕೃತಯಂಜಸ ಭಾಷ್ಯ ದೀಪಿಕೆಯ ಕೃಷ್ಣ ಪ್ರಿಯತಾಂ ಕಮಲಾಕರ ಕಮಲಾಕರನಾಗಿರ್ತಕ್ಕಂತಹ ಕೃಷ್ಣ ಇದರಿಂದ ಪ್ರೀತನಾಗಲಿ ಅಂತ ಗೋಪಾಲಕೃಷ್ಣದೇವರ ಪಾದಕ್ಕೆ ಅರ್ಪಣೆ ಮಾಡಿದರಲ್ಲ. ನಮ್ಮ ಸ್ವಾಮಿ ಎಷ್ಟು ಪ್ರೀತನಾದ್ನೋ, ನೀ ಪೂಜಾ ಮಾಡಬೇಕಪ್ಪ ಅಂತ ಕರ್ಕೊಂಡು ಅವರ ಕೈಯಲ್ಲಿ ಪೂಜಾ ಸ್ವೀಕಾರ ಮಾಡಿದ್ದಾರೆ. ಅಂದರೆ ಈ ಕ್ರಮದಿಂದಾಗಿ ಸೇವಾ ವಿಶೇಷವನ್ನು ನಡೆಸಿರತಕ್ಕಂತಹ ಮಹಾನುಭಾವರು ಭಾಷ್ಯದೀಪಿಕಾಚಾರ್ಯರು ಅಂಥವರು, ಅವರಿಗೆ ಒಲೆದಿರತಕ್ಕಂತಹ ನರಸಿಂಹದೇವರ ಪ್ರತೀಕವನ್ನು ಕೂಡ ಕಾಣಬಹುದಿತ್ತು. ಇಂಥ ವಿದ್ವದ್ ವರ್ಗ ಏನು ಆ ಪರಂಪರಾದಲ್ಲಿ ಪೂರ್ವಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು, ಅದನ್ನು ಆ ಕಾಲದಲ್ಲಿ ಹಿಂದಿನವರು ಇವತ್ತು ಹೇಳೋರು ಇಲ್ಲ ಕೇಳೋರು ಇಲ್ಲ. ಇದರ ಬಗ್ಗೆ ಪರಿಚಯ ಮಾಡಿಸೋರಿದ್ದಾರೇನು ಇವತ್ತಿನ ದಿವಸ? ಇದರ ಬಗ್ಗೆ ಇದರಂಥ ಸರಿಯಾದ ಕ್ರಮದಲ್ಲಿ ನಡೆಯೋರಿದ್ದಾರಾ? ಇವತ್ತು ಎಲ್ಲ ತಪ್ಪು ಹೋಗಿದೆ. ಆದರೆ ಹಿಂದಿದ್ದಂತಹ ವಾಡಿಕೆ ನಾಳ್ನುಡಿ ಹೇಗಿತ್ತಂತೆ ಆ ಕಾಲಕ್ಕೆ, ಅದು ಹಿಂದಿನ ಮಾತಾಡಬೇಕಾಗಿದ್ದರೆ ರಾಯರ ಮಠದ ಊಟ, ಉತ್ತರಾದಿ ಮಠದ ನೋಟ, ವ್ಯಾಸರಾಜ ಮಠದ ಪಾಠ ಅಂತ ಈ ಕ್ರಮದಲ್ಲಿ ಇದ್ದಿದ್ದು. ಪಾಠ ಪ್ರವಚನವನ್ನು ನೀವು ಕೇಳಬೇಕು ಅಂತಿದ್ದರೆ ಅದಕ್ಕೆ ಮೋಹರ ಆ ಕ್ರಮದಿಂದಾಗಿ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವದ ಶೈಲಿಯಲ್ಲಿ ಪಾಠ ಹೇಳಿದರೆ ಅದು ಪಾಠ. ನಾವು ವ್ಯವಸ್ಥೆ ಮಾಡಿದ್ದಲ್ಲ ಇದನ್ನು. ಆ ಕಾಲಕ್ಕೆ ಉಡುಪಿ ಮುಂತಾದ ಕ್ಷೇತ್ರಗಳಲ್ಲೂ ಕೂಡ ವ್ಯಾಸರಾಜರೇ 12 ವರ್ಷಗಳ ಕಾಲ ಯಾರು ಮಂತ್ರಾಲಯ ಪ್ರಭುಗಳಲ್ಲಿ ನಿಂತು ಈ ಪಾಠ ಪ್ರವಚನದ ಪದ್ಧತಿಯನ್ನು ಹಿಡಿಲಿಲ್ಲ ಅಂತಂದರೆ ಶ್ರೀಮದಾಚಾರ್ಯರ ಶಾಸ್ತ್ರ ಅರ್ಥ ಆಗೋಲ್ಲ. ಅಲ್ಲೇ ಕೂತು 12 ವರ್ಷಗಳ ಕಾಲ ಚಂದ್ರಿಕಾ ಪ್ರಕಾಶವನ್ನು ನಿರ್ಮಾಣ ಮಾಡಿ ಭಾಷ್ಯದ ಸಿದ್ಧಾಂತ ಅಂದರೆ ಇದೆ ಹೀಗೆ ಅರ್ಥ ಮಾಡಿಸಿಕೊಟ್ಟಂತಹ ಧೀರರಿದ್ದಾರೆ. ಅಂಥದ್ದು ಇವತ್ತೆಲ್ಲ ಯಾಕೋ ಅವ್ರ ಕಣ್ಣಿಗೆ ಬಂದಿಲ್ಲ ಅಂತ ಅನ್ನಿಸ್ತದೆ. ಅವರ ಕೃಪಾ ಯಾಕೋ ಅದನ್ನು ಸಂಕೋಚ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ. ಆ ಕೃಪಾ ಅಂತನ್ನೋದು ಹೆಚ್ಚೆಚ್ಚು ವಿಸ್ತಾರವಾಗಲಿ. ಅದರಂತೆ ಇನ್ನೇನು ದೊಡ್ಡ ದೊಡ್ಡ ಮಹಾನುಭಾವರು ಲಕ್ಷ್ಮೀಕಾಂತ ತೀರ್ಥರಾಗಲಿ, ಶ್ರೀನಾಥ ತೀರ್ಥರು ಶತಾವಧಾನಿಗಳು ಆ ಕಾಲಕ್ಕೆ. ಅದಕ್ಕೆ ಅವತ್ತಿನಿಂದಾಗಿ ಬಂದಂತಹ ಹೆಸರು ವಿದ್ಯಾ. ಅವರು ಶಿಷ್ಯರಿಗೆ ವಿದ್ಯಾನಾಥರು ಅಂತ ಹೆಸರಿಟ್ಟಿದ್ದು ಅವತ್ತಿನಿಂದ ವಿದ್ಯಾ ಅಂತ. ವಿದ್ಯಾಮಠ ಅಂತಂದ್ರೆ ಇದೇ ಮಠ ಮತ್ತೆ. ಈ ಕ್ರಮದಿಂದ ಪ್ರಸಿದ್ಧವಾದಂತಹದ್ದು. ಅಂಥದ್ದು ಇವತ್ತಿಯಲ್ಲಿ ವಿದ್ಯೆ ಇಲ್ಲ, ನೈವೇದ್ಯ ಇಲ್ಲ, ಮತ್ತೆ ಅಂಥದ್ದು ಆ ಕ್ರಮದಲ್ಲಿ ಏನಾಗಿ ಹೋಗಿದೆ. ಅಂತಹ ಮಹನೀಯರು ಎಲ್ಲರೂ ಕೂಡ ತಮ್ಮ ತಪಪ್ರಭಾವವನ್ನು ಯಾಕೋ ಎಲ್ಲ ಮುಚ್ಚಿಟ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ವಿಸ್ತಾರ ಮಾಡಲಿ. ಇನ್ನೂ ಏನು ಆ ಕಾಲದಲ್ಲಿ ಆ ಮಠೀಯರು ಅಭಿಮಾನಿಗಳು ಇನ್ನೂ ಸಾತ್ವಿಕ ಶಿಷ್ಯವರ್ಗ ಏನು ಹಾತೊರಿತಾ ಇದ್ದಾರೆ ಅಂಥವರಿಗೆ ಇನ್ನೂ ಮಾರ್ಗದರ್ಶಕರಾಗಲಿ ಅಂತ ಈ ಕ್ರಮದಿಂದಾಗಿ ಪ್ರಾರ್ಥನಾ ವಿಶೇಷವನ್ನು ಮಾಡ್ತಾ ಎಲ್ಲ ಚರಿತ್ರೆಯನ್ನು ಈ ಎಲ್ಲ ಅಂಶ ವಿಶೇಷಗಳನ್ನು ನಮಗೆ ತೋರಿಸಿಕೊಟ್ಟು ಈ ಒಳ್ಳೆ ಅದ್ಭುತವಾದಂತಹ ದೀಕ್ಷೆಯನ್ನು ಬೆಳೆಸಿದವರು ಉಳಿಸಿದವರು ನಮ್ಮ ಆಚಾರ್ಯರು ಬಳಗಾರಾಚಾರ್ಯರು. ಅವರ ಭಾಷ್ಯದೀಪಿಕಾಚಾರ್ಯ ಚರಿತ್ರೆಯನ್ನು ಹೇಳಬೇಕದನ್ನು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದರು. ಅಷ್ಟೆಲ್ಲ ಸಮಯಾವಕಾಶ ಇಲ್ಲ ಅಂತ ಸಂಕ್ಷೇಪ ಹೇಳಿದ್ದಷ್ಟೇ. ಅಂದರೆ ಆ ಕ್ರಮದಿಂದಾಗಿ ಅದನ್ನು ನಮಗೆ ಈ ದೀಕ್ಷೆಯನ್ನು ಹುಟ್ಟಿಸಿಕೊಟ್ಟಿರತಕ್ಕಂತಹ ನಮ್ಮ ಆಚಾರ್ಯರ ಪಾದಸ್ಮರಣೆಯನ್ನು ಮಾಡ್ತಾ ಅದರಂತೆಯೇ ಇದನ್ನು ಪಯೋನಿಧಿ ತೀರ್ಥ ಶ್ರೀಪಾದಂಗಳು ನಮ್ಮ ತಂದೆಯವರಿಗೆ ಕೂಡಿಸಿಕೊಂಡು ಎಲ್ಲ ಸಿದ್ಧಾಂತವನ್ನು ಆ ಚರಿತ್ರೆಗಳನ್ನೆಲ್ಲ ಹೇಳ್ತಿದ್ರಂತೆ. ಅವ್ರ ಬಾಯಲ್ಲೂ ಅದನ್ನು ಕೇಳ್ತಾ ಇದ್ದೆ ನಾನು. ಅಂಥದ್ದು ಆ ಕ್ರಮದಲ್ಲಿ ನನಗೂ ಪರಮಾನುಗ್ರಹ ವಿಶೇಷವನ್ನು ಮಾಡಿರತಕ್ಕಂತಹ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಂಗಳವರು ಅವರಿಗೂ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಮೇಲಿರತಕ್ಕಂತಹ ಸಮಸ್ತ ಜ್ಞಾನಿ ವರೇಣ್ಯರಿಂದಾಗಿ ಸ್ತುತ್ಯರಾಗಿರತಕ್ಕಂತಹ ನಮ್ಮ ಭಾಷ್ಯದೀಪಿಕಾಚಾರ್ಯರು, ಶೇಷಚಂದ್ರಿಕಾಚಾರ್ಯರು, ಮೇಲಿರತಕ್ಕಂತಹ ಕಂಬಾಲು ರಾಮಚಂದ್ರ ತೀರ್ಥ ಶ್ರೀಪಾದಂಗಳವರು, ಅದರಂತೆ ವ್ಯಾಸರಾಜರು ಏನು ಆ ಕಾಲಕ್ಕಿದ್ದಾರೆ, ಅವರ ಮೇಲೆ ಮೇಲಿರತಕ್ಕಂತಹ ಸಮಸ್ತ ಟೀಕಾಕೃತ್ಪಾದೆ ಏನು ಆ ದೊಡ್ಡ ದೊಡ್ಡ ಜ್ಞಾನಿಗಳಿಂದಾಗಿ ಗೇಯೀಯಮಾನರಾಗಿರತಕ್ಕಂತಹ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು, ಸತ್ಸಿದ್ಧಾಂತ ವ್ಯವಸ್ಥಾಪಕರು, ಸತ್ಯಲೋಕಾಧಿಪತಿಗಳು ಅಂಥವರ ಹೃತ್ಕಮಲ ಮಧ್ಯ ನಿವಾಸಿಯಾಗಿರತಕ್ಕಂತಹ ನಮ್ಮ ಸ್ವಾಮಿ ವೇಣುಗೋಪಾಲಕೃಷ್ಣ ಮೂಲಗೋಪಾಲಕೃಷ್ಣ ಪಟ್ಟಾಭಿರಾಮ ದೇವರು, ಆತ ಸುಪ್ರಸನ್ನನಾಗಲಿ ಅಂತ ಅಷ್ಟೇ ಉದ್ದೇಶ. ಮತ್ತಿನ್ನೇನಕ್ಕೂ ಅಲ್ಲ ಗಂಟಲು ಹರ್ಕೊಳ್ಳೋದು. ಮತ್ತೆ ಆತ ಪ್ರೀತನಾಗಿ ಇನ್ನಷ್ಟು ಈ ತತ್ವಜ್ಞಾನ ವಿಶೇಷವನ್ನು ಕೊಡಲಿ. ಈ ಕ್ರಮದಿಂದಾಗಿ ಪ್ರಾರ್ಥನಾ ವಿಶೇಷವನ್ನು ಮಾಡುತ್ತಾ ಇನ್ನು ಈ ಕ್ರಮದಿಂದಾಗಿ ನಮಗೆ ಈ ದೊಡ್ಡ ದೊಡ್ಡ ಯತಿಗಳು ಮಹನೀಯರು ಅವರ ಬಗ್ಗೆ ಪರಿಚಯ ಮಾಡಿಸೋರೇ ಯಾರೂ ಇಲ್ಲ. ಆಚಾರ್ಯ ಅದನ್ನು ಸರಿಯಾದ ಕ್ರಮದಿಂದಾಗಿ ಪರಿಚಯ ಮಾಡಿಸಿಕೊಡಬೇಕು. ಈ ಕ್ರಮದಿಂದ ಕಾಳಜಿಯಿಂದ ಅವರು ವಿದೇಶದಲ್ಲಿರೋರು ಆದರೂ ಇಲ್ಲಿ ಬಂದಾಗಿಲ್ಲ. ಅಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಏನು ಅಸತ್ಯ ದೀಕ್ಷಾವನ್ನು ತೋರಿಸ್ತಾ ಇದ್ದಾರೆ. ನಮ್ಮ ವ್ಯಾಸರಾಜ ಮಠದ ದೀಕ್ಷಾವನ್ನು ನಮ್ಮ ನಾಗೂರು ಶ್ರೀನಿವಾಸ ರಾಯರು ಅವರಿಗೆ ಇತೋಪ್ಯತಿಶಯವಾಗಿರತಕ್ಕಂತಹ ಅಭಿವೃದ್ಧಿ, ಇಂತಿಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಸಲಿ. ಈ ಕ್ರಮದಿಂದಾಗಿ ಅವರಿಗೂ ಶ್ರೇಯಸ್ಸನ್ನು ಅಭಿಶಂಸನವನ್ನು ಮಾಡುತ್ತಾ ಏನು ಇಲ್ಲೆಲ್ಲ ಶ್ರೋತೃವರ್ಗದವರು ಸೇರಿದ್ದೇನೆ, ನಿಮಗೂ ಕೂಡ ಇತೋಪ್ಯತಿಶಯವಾಗಿರತಕ್ಕಂತಹ ತತ್ವಜ್ಞಾನ ವೃದ್ಧಿಯಾಗಲಿ ಇಂಥ ಶುಭಾಶಂಸನವನ್ನು ಮಾಡುತ್ತಾ ಎರಡು ವಾಕ್ಕುಸುಮಗಳನ್ನು ವ್ಯಾಸರಾಜರ ಹೃತ್ಕಮಲ ಮಧ್ಯ ನಿವಾಸಿ ಗೋಪಾಲಕೃಷ್ಣದೇವರು ರುಕ್ಮಿಣಿ ಸತ್ಯ ಸಮೇತನಾಗಿರತಕ್ಕಂತಹ ಗೋಪಾಲಕೃಷ್ಣದೇವರ ಪಾದಾರವಿಂದದಲ್ಲಿ ಮತ್ತು ಇಲ್ಲಿ ಕೂತಿದ್ದಾನೆ ಕ್ಷೇತ್ರ ದೇವತಾ ಶ್ರೀನಿವಾಸ ದೇವರು ಕೂಪಿಸಿಕೊಳ್ತಾನೆ. ಮತ್ತು
ಕ್ಷೇತ್ರಾಧಿದೇವ ಆತನೇ ಕೃಷ್ಣ ಅಂಥದ್ದು ಆತನ ಪಾದಾರವಿಂದದಲ್ಲಿ ಈ ಎರಡು ವಾಕ್ಯಸಮವನ್ನು ಅರ್ಪಣೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು, ಹರೇ ನಮಃ. ಜಯತಿ ಅಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯಃ ಭೂಯಃ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಹರಿಶಂಖಬರಾಭಯಾನಿ ದುರ್ಭಿ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಂ ಅತುಲಂ ಭಜೇ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತೀ ಭಾತಿ ಶ್ರೀ ಜಯತೀರ್ಥವಾಕ್. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರೀ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ ತಪೋ ವಿದ್ಯಾವಿರಕ್ತಿಯಾದಿ ಸದ್ಗುಣೋ ಘಾಕರಾನಹಂ ವಾದಿರಾಜ ಗುರುನ್ ವಂದೇ. ಹಯಗ್ರೀವ ಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅನವದ್ಯಾತ್ಮ ಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ಕರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟ ಗುಣಾಕರಾನ್ ವಿಶ್ವಸ್ಥ ಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣೀ ಜಹ್ನುಕನ್ಯಾ ಪ್ರವಾಹವತ್. ಶ್ರೀ ಗುರುಭ್ಯೋ ನಮಃ. ವಿದ್ವತ್ಪಂಕಜ ಮಾರ್ತಾಂಡಃ ವಾದಿಮತ್ತೇಭ ಕೇಸರೀ ಜಗನ್ನಾಥ ಗುರುರ್ಭೂಯಾತ್ ಜಾಯಸೇ ಶ್ರೇಯಸೇ ಮಮ. ಭಾಷ್ಯದೀಪಿಕಾಚಾರ್ಯರು ಈಗಾಗಲೇ ಉಪನ್ಯಾಸ ಮಾಡಿರತಕ್ಕಂತಹ ನನ್ನ ಹಿಂದಿನ ವಿದ್ವಾಂಸರು ನನ್ನ ಶ್ರಮವನ್ನು ಸಾಕಷ್ಟು ಕಡಿಮೆ ಮಾಡಿದ್ದಾರೆ. ಯಾಕೆಂದರೆ ಮಹಿಮೆಯೆಲ್ಲ ಹೇಳಿಬಿಟ್ಟಿದ್ದಾರೆ, ಎಲ್ಲ ಮಹಿಮೆ ಹೇಳಿಬಿಟ್ಟಿದ್ದಾರೆ. ಮಹಿಮೆ ಬಗ್ಗೆ ನಾನು ಹೇಳೋದು ಉಳಿಸಿಲ್ಲ ಅವರು. ವಿಶೇಷವಾಗಿ ವ್ಯಾಸರಾಜರ ಪರಂಪರೆಯಲ್ಲಿ ಹತ್ತನೆಯವರಾಗಿ ಬಂದಿರತಕ್ಕಂತಹ ಶೇಷಚಂದ್ರಿಕಾಚಾರ್ಯರು ಅಂದರೆ ರಘುನಾಥ ತೀರ್ಥರು ಕ್ರಿಸ್ತಶಕ 1700-1755 ಪೀಠವನ್ನಾಳಿದವರು. ಅವರ ಶಿಷ್ಯರಾಗಿ ಬಂದಿರತಕ್ಕಂಥವರು 11ನೆಯವರು ಜಗನ್ನಾಥ ಯತಿಗಳು 1755 ಕ್ರಿಸ್ತಶಕದಿಂದ 1770 15 ವರ್ಷಗಳ ಕಾಲ ಈ ಪೀಠವನ್ನು ಆಳಿದವರು. ಭಾಷ್ಯದೀಪಿಕಾ ಸೂತ್ರದೀಪಿಕಾ ಜೊತೆಗೆ ಋಗ್ಭಾಷ್ಯ ಟೀಕಾ ಟಿಪ್ಪಣಿ ಮತ್ತೊಂದು ಗ್ರಂಥವನ್ನು ಕೂಡ ರಚಿಸಿದ್ದಾರೆ ಅಂತ ಪ್ರಸಿದ್ಧಿ ಇದೆ. ಭಾಷ್ಯದೀಪಿಕಾ ಸೂತ್ರದೀಪಿಕಾ ಸಿಗ್ತಾ ಇದೆ, ಪುಸ್ತಕ ಮುದ್ರಣ ಆಗಿದೆ. ಋಗ್ಭಾಷ್ಯ ಟೀಕಾ ಟಿಪ್ಪಣಿ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ, ನಮಗದು ಸಿಗ್ತಾ ಇಲ್ಲ. ಅವರ ಮಹಿಮೆಯನ್ನು ಈಗಾಗಲೇ ಹೇಳಿದ್ದಾರೆ. ದುಷ್ಟ ಯಮುನರು ಅವರನ್ನು ಬೆನ್ನಟ್ಟಿಕೊಂಡು ಬಂದಾಗ ದೇವರ ಪಟ್ಟಿಗೆಯನ್ನು ತಮ್ಮ ಕುತ್ತಿಗೆಗೆ ಕಟ್ಟಿಕೊಂಡು ಕಾವೇರಿ ನದಿಯಲ್ಲಿ ಹಾರಿ ಈಜಿ ದಡವನ್ನು ಸೇರಿ ದೇವರನ್ನು ಅವರು ರಕ್ಷಣೆ ಮಾಡಿದ್ದಕ್ಕೆ ಅವರು ದೇವರನ್ನು ದೇವರು ಅವರನ್ನು ರಕ್ಷಣೆ ಮಾಡಿದ. ಅದು ಒಂದು ಮಾತಿದೆಯಲ್ಲ, ಧರ್ಮೋ ರಕ್ಷಿತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ. ಹಾಗೆ ದೇವೋ ರಕ್ಷತಿ ರಕ್ಷಿತಃ, ನಾವು ದೇವರನ್ನು ರಕ್ಷಣೆ ಮಾಡೋದು. ಹೌದು, ದೇವರನ್ನು ರಕ್ಷಣೆ ಮಾಡಿದ್ದು ಅಂದರೆ ದೇವರ ಪ್ರತಿಮೆಯನ್ನು, ಗೋಪಾಲಕೃಷ್ಣನ ಪ್ರತಿಮೆಯನ್ನು ರಕ್ಷಣೆ ಮಾಡಿದ್ದಕ್ಕೆ ಗೋಪಾಲಕೃಷ್ಣನು ಅವರನ್ನು ರಕ್ಷಣೆ ಮಾಡಿದ. ಯಾಕೆ ಅಂದರೆ ದುಷ್ಟ ಯಮನರು ಅವನ ಮೇಲೆ ಬಾಣನೂ ಬಿಟ್ಟಿದ್ದರು. ಬಾಣ ಬಿಟ್ಟಾಗ ಗಾಯ ಆಗಿತ್ತು, ಅವರಿಗೇನು ಸಾವು ಆಗಲಿಲ್ಲ. ಗಾಯದ ಸಮೇತನೇ ಈಜಾಡಿಕೊಂಡು ಬಂದು ಪ್ರಾಣ ಉಳಿಸ್ಕೊಂಡ್ರು. ಅದೇ ರೀತಿಯಾಗಿ ದೇವರ ಪ್ರತಿಮೆಯನ್ನು ಕೂಡ ಉಳಿಸಿದ್ರು ಎಂಬತಕ್ಕಂಥ ಕಥೆ. ಹಾಗೆ ನರಸಿಂಹನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದರಿಂದಲೇ ಮತ್ತೊಂದು ಬಾರಿ ದುಷ್ಟರೆಲ್ಲರೂ ಕೂಡ ಬಂದಾಗ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ ಮಾಡಿದಾಗ ಹತ್ತಿರದಲ್ಲಿ ಇರತಕ್ಕಂತಹ ಆಮ್ರ ಅಂದರೆ ಮಾವಿನ ಮರದಿಂದ ಒಂದು ವಿಶಿಷ್ಟವಾದ ಶಕ್ತಿ ರೂಪದಲ್ಲಿ ಭಗವಂತ ಬಂದು ಯಮನರನ್ನು ಸಂಹಾರ ಮಾಡಿದ ಎಂಬತಕ್ಕಂಥ ಕಥೆ ಇದೆ. ಮತ್ತೊಂದು ಪ್ರತೀತಿ ಇದೆ ಅವರ ಬಗ್ಗೆ. ಅವರು ಗಾಲವ ಮಹರ್ಷಿಗಳ ಅವತಾರ ಅಂತಲೂ ಒಂದು ಪ್ರತೀತಿ ಇದೆ, ಪ್ರಸಿದ್ಧಿ ಇದೆ. ಯಾಕೆಂದರೆ ಕಥೆ ಹೀಗೊಂದು ಹೇಳ್ತಾರೆ, ಏನು ಅಂದರೆ
ಆ ಕಾಲದಲ್ಲಿ ಒಬ್ಬ ಪಂಡಿತರಿಗೆ ಸಂದೇಹಗಳೋ ಸಂದೇಹ, ತುಂಬ ತುಂಬ ಸಂದೇಹಗಳಂತೆ, ಎಲ್ಲ ವಿಚಾರದಲ್ಲಿ ಸಂದೇಹ. ಆ ಸಂದೇಹಗಳು ಬರ್ತಾ ಇತ್ತು, ಗೊಂದಲಗಳು ಬರ್ತಾ ಇತ್ತು. ಹಾಗೆ ಸಂದೇಹ ಗೊಂದಲ ಎಲ್ಲ ಬರ್ತಾ ಇರೋ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಸೂಚನೆ ಬಂತಂತೆ, ನಿನ್ನ ಸಂದೇಹ ಗೊಂದಲಗಳಿಗೆಲ್ಲ ಗಾಲೋ ಮಹರ್ಷಿ ಬಂದೇ ಉತ್ತರ ಕೊಡಬೇಕು, ನಿನ್ನ ಸಂದೇಹ ಗೊಂದಲಗಳಿಗೆಲ್ಲ ಗಾಲೋ ಮಹರ್ಷಿ ಬಂದೇ ಉತ್ತರ ಕೊಡಬೇಕು ಅಂತ ಅವ್ರಿಗೊಂದು ಸೂಚನೆ ಹಿಂದಿನ ದಿವಸ. ಮಾರನೇ ದಿವಸ ಅವರ ಊರಿಗೇನೆ ರಘುನಾಥ ತೀರ್ಥರು ಬಂದಿದ್ದಾರೆ, ಜಗನ್ನಾಥ ಯತಿಗಳು ಬಂದಿದ್ದಾರೆ, ಜಗನ್ನಾಥ ಯತಿಗಳು ಬಂದಿದ್ದಾರೆ. ಜಗನ್ನಾಥ ಯತಿಗಳು ಬಂದಾಗ ಇವ್ರು ಹೋಗಿ ಎಲ್ಲ ಪ್ರಶ್ನೆ ಕೇಳಿದ್ರು, ತಮಗಿರುವ ಎಲ್ಲ ಪ್ರಶ್ನೆಗಳನ್ನು ಅವ್ರ ಹತ್ರ ಮುಂದಿಟ್ಟರು. ಜಗನ್ನಾಥ ಯತಿಗಳು ಅವರ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೊಟ್ಟರು. ಕೊಟ್ಟಮೇಲಿಂದ ಗೊತ್ತಾಯ್ತು ಪಂಡಿತರಿಗೆ, ಹಿಂದಿನ ದಿವಸ ತನಗೆ ಸೂಚನೆ ಆಗಿತ್ತಲ್ಲ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಯಾರು ಉತ್ತರ ಕೊಡ್ತಾರೆ, ಗಾಲೋ ಮಹರ್ಷಿಗಳು ಉತ್ತರ ಕೊಡ್ತಾರೆ ಅಂತ. ಇವತ್ತವರು ಅದು ಅನುಭವಕ್ಕೆ ಬಂತು, ಬಂದಮೇಲೆ ಹೇಳಿದ್ರಂತೆ, ಗಾಲವ ಗುರುಭ್ಯೋ ನಮಃ, ಗಾಲವ ಗುರುಭ್ಯೋ ನಮಃ, ನೀವು ಬೇರೆ ಯಾರಲ್ಲ ಸ್ವಾಮಿ, ಗಾಲವ ಋಷಿಗಳೇ ಬಂದು ನಮ್ಮನ್ನು ಉದ್ಧಾರ ಮಾಡಿದ್ದೀರಿ ಅಂತ ಹೀಗೊಂದು ಕಥೆನೂ ಕೂಡ ಅವರ ಬಗ್ಗೆ. ಇರಲಿ, ಕಥೆಗಳಿಂದಲೇ ದೊಡ್ಡವರು ದೊಡ್ಡವರಾಗಬೇಕಾಗಿಲ್ಲ, ಆಯಿತಾ? ಕಥೆಗಳಿಗಿಂತಲೂ ಮೀರಿ, ಪವಾಡಗಿಂತಲೂ ಮೀರಿ, ವಿಶೇಷವಾಗಿ ಅವರು ಮಾಡಿರ್ತಕ್ಕಂತಹ ಜ್ಞಾನದ ಸೇವೆ, ತತ್ವಜ್ಞಾನದ ಸೇವೆ, ಮಧ್ವಾಚಾರ್ಯರ ಶಾಸ್ತ್ರವನ್ನು ಉಳಿಸಿ ಬೆಳೆಸಿದ ಆ ಒಂದು ದೊಡ್ಡ ಸೇವೆ ಇದೆಯಲ್ಲ, ಅದರಿಂದ ಇವತ್ತು ಜನ ಅವರನ್ನೆಲ್ಲ ವಿಶೇಷವಾಗಿ ನೆನಪಿಗೆ ತಂದ್ಕೋತಾರೆ, ಸ್ಮರಣೆಗೆ ತಂದ್ಕೋತಾರೆ. ಭಾಷ್ಯದೀಪಿಕಾ, ಮಧ್ವಾಚಾರ್ಯರ ಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ. ಸೂತ್ರ ಅಂದ್ರೆ ಏನು? ಬಹಳ ಅಲ್ಪವಾದ ಶಬ್ದಗಳಲ್ಲಿ ಅಮಿತವಾದ ಅರ್ಥವನ್ನು ಯಾವುದು ಹೇಳುತ್ತೋ ಅದು ಸೂತ್ರ. ಅದು ವಿಶೇಷವಾಗಿ ಬ್ರಹ್ಮಸೂತ್ರ, ಸಕಲ ವೇದಗಳ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಭಗವಾನ್ ವೇದವ್ಯಾಸರು ರಚನೆ ಮಾಡಿರ್ತಕ್ಕಂಥ ಸೂತ್ರ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರ ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಾಖ್ಯಾನವನ್ನು ಮಧ್ವಾಚಾರ್ಯರು ಮಾಡಿದರು. ಅವರು ಪುನಃ ನಾಲ್ಕು ಗ್ರಂಥಗಳಲ್ಲಿ ಮಧ್ವಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯಾಂತ ಮಾಡಿದ್ದಾರೆ, ಆಮೇಲಿಂದ ಪರಮತ ನಿರಾಕರಣೆಗೋಸ್ಕರವಾಗಿ ಅನುವ್ಯಾಖ್ಯಾನ ಅಂತ ಮಾಡಿದ್ದಾರೆ, ಅದಕ್ಕೆ ಮತ್ತೊಂದು. ಅದೇ ರೀತಿಯಾಗಿ ನ್ಯಾಯ ವಿವರಣ ಎಂಬುದಾಗಿ ಬ್ರಹ್ಮಸೂತ್ರದ ನ್ಯಾಯಗಳನ್ನು ನಿರೂಪಣೆ ಮಾಡಲಿಕ್ಕೆ ಮತ್ತೊಂದು ಗ್ರಂಥವನ್ನು ಮಾಡಿದ್ದಾರೆ. ಅದಾದ ಮೇಲೆ 40 ಶ್ಲೋಕಗಳಲ್ಲಿ ವಿಶೇಷವಾಗಿ ಬ್ರಹ್ಮಸೂತ್ರಗಳ ಸಾರವನ್ನು ಸೆರೆಹಿಡಿಯೋದಕ್ಕೋಸ್ಕರವಾಗಿ ಸಕಲ ಶಾಸ್ತ್ರಾರ್ಥ ಸಂಗ್ರಹ ಅಂತ ಇನ್ನೊಂದು ಗ್ರಂಥವನ್ನು ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವಿಶೇಷವಾಗಿ ಆಗಿನ ಕಾಲದಲ್ಲಿ ಮಧ್ವಾಚಾರ್ಯರ ಕಾಲದಲ್ಲಿ ಮಧ್ವಾಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿ, ತ್ರಿವಿಕ್ರಮ ಪಂಡಿತರಿಗೆ ಹೇಳಿ ಟೀಕೆಯನ್ನು ಬರೆಸಿದರು ಅಂತ ಕಥೆಯನ್ನು ಮಧ್ಯಯುಗದಲ್ಲಿ ನೋಡ್ತೇವೆ. ತ್ರಿವಿಕ್ರಮ ಪಂಡಿತರ ಒಂದು ತತ್ವ ಪ್ರದೀಪ. ಅದಾದ ಮೇಲಿಂದ ಪುನಃ ಪದ್ಮನಾಭ ತೀರ್ಥರ ವ್ಯಾಖ್ಯಾನ, ಅದಾದ ಮೇಲೆ ಬಹಳ ವಿಶೇಷವಾಗಿರ್ತಕ್ಕಂಥ ಜಯತೀರ್ಥರ ಟೀಕಾ, ಇದಾದ ಮೇಲೆ ತತ್ವ ಪ್ರಕಾಶಿಕ, ಅದಾದ ಮೇಲೆ ಪುನಃ ಭಾಷ್ಯದೀಪಿಕ. ಭಾಷ್ಯದೀಪಿಕ ಹಾಗಾದರೆ ಏನಪ್ಪ, ಇದು ಮೂರು ಈಗಾಗಲೇ ಇತ್ತು, ಇದ್ದ ಮೇಲೆ ಪುನಃ ಭಾಷ್ಯದೀಪಿಕ ಬೇಕಾಗಿತ್ತಾ ಅಂತ ಅನಿಸತ್ತೆ ನಮಗೆ. ಇದು ಮೂರು ಈಗಾಗಲೇ ಇದ್ದ ಮೇಲೆ ಇರೋ ಗ್ರಂಥ ಭಾಷ್ಯ ಒಂದು, ಅದಕ್ಕೆ ಈಗಾಗಲೇ ಮೂರು ಜನ ಮಹಾನುಭಾವರು ವ್ಯಾಖ್ಯಾನ ಬರೆದು ಬಿಟ್ಟಿದ್ದಾರೆ, ಬರೆದ ಮೇಲೆ ಇವರು ಬರೀಬೇಕಾಗಿತ್ತಾ ಅಂತ ನಮಗನಿಸತ್ತೆ. ಆದರೆ ಅದರ ಬಗ್ಗೆ ಪೂರ್ಣ ವಿವರಣೆ ಬೇಕೇ ಬೇಕಾಗಿತ್ತು ಅಂತ ನಾನು ನಿಮಗೆ ಮನದಟ್ಟು ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ ಇದೆ, ಆದರೆ ನಂಗೆ ಮನದಟ್ಟಾಗಿದೆ. ಯಾಕೆಂದರೆ ಅದರ ಬಗ್ಗೆ ಅಧ್ಯಯನ ಮಾಡಿದವನು ನಾನು. ಟೀಕಾಚಾರ್ಯರ ಟೀಕೆಯನ್ನು ಓದಿದ ಮೇಲೂ ನಮಗೇನು ಸಂದೇಹ ಇರ್ತಾ ಇತ್ತು, ಅಥವಾ ಗೊಂದಲಗಳು ಉಳಿತಾ ಇತ್ತು, ಅಥವಾ ಯಾವುದೇ ಒಂದು ವಿಚಾರ ಭಾಷ್ಯದಲ್ಲಿ ಅರ್ಥ ಆಗ್ತಿರಲಿಲ್ಲ, ಅದನ್ನು ಪುನಃ ನಾವು ಭಾಷ್ಯದೀಪಿಕಾ ಓದಿದಾಗ ನಮಗೆ ಪರಿಹಾರ ಆಗ್ತದೆ. ಅದರಿಂದ ಇಲ್ಲಿ ಎಷ್ಟೇ ನಾನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಉಪನ್ಯಾಸ ಮಾಡಿ ಭಾಷ್ಯದೀಪಿಕಾ ದೊಡ್ಡದು ದೊಡ್ಡದು ಅಂತ ಹೇಳಿದ್ರು, ನಿಮಗೆ ಮನದಟ್ಟು ಮಾಡ್ಕೋಬೇಕಾದ್ರೆ ಅದು ಓದಬೇಕು. ಓದಬೇಕು ಅಂದರೆ ಬೇರೇನೂ ತತ್ವ ಪ್ರಕಾಶಕನ ಓದಿ ಭಾಷ್ಯದೀಪಿಕಾ ಓದಬೇಕು, ಆಗದು ಪೂರ್ಣವಾಗಿ ಅರ್ಥವಾಗುತ್ತೆ. ಆದರೂ ವಿಶೇಷವಾಗಿ ಭಾಷ್ಯದೀಪಿಕಾದ ವೈಶಿಷ್ಟ್ಯ ಅಂದರೆ, ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವ ಪ್ರತಿಯೊಂದು ವಾಕ್ಯ, ಯಾಕೆ ಈ ವಾಕ್ಯ ಹೊರಟಿದೆ, ಈ ವಾಕ್ಯ ಹೊರಡಲಿಕ್ಕೆ ಏನು ಅಂತ ಮೊದಲೊಂದು ಅವತಾರಿಕೆ, ಇಂಟ್ರಡಕ್ಷನ್. ಇಂಟ್ರಡಕ್ಷನ್ ಕೊಟ್ಟ ಮೇಲಿಂದ ಆ ವಾಕ್ಯ ಅದರ ಅರ್ಥವನ್ನು ಆಂತರ್ಯವನ್ನು ತಿಳಿಸ್ತಕ್ಕಂಥದ್ದು ಒಂದು. ಅದಾದ ಮೇಲೆ
ಏನು ಅಂತ ಹೇಳಿದ್ರೆ, ಈಗಾಗಲೇ ನಾ ಹೇಳಿದೆ ಏನಂದರೆ ಜೈತೀರ್ಥರು ಬರೆದಿದ್ದಾರೆ, ಅದೇ ರೀತಿಯಾಗಿ ಟೀಕಾಚಾರ್ಯರು ಬರೆದಿದ್ದಾರೆ, ಇವರೆಲ್ಲ ಬರೆದಿದ್ದಾರೆ. ಇವರೆಲ್ಲ ಬರೆದಿರ್ತಕ್ಕಂತಹ ಏನು ವ್ಯಾಖ್ಯಾನ ಇದೆ, ಆ ವ್ಯಾಖ್ಯಾನದಲ್ಲಿ ಬಂದಿರುವ ವಿಶೇಷ ಅಂಶಗಳನ್ನು ಇವರು ಸೇರಿಸ್ತಾರೆ. ಬರೀ ತಮ್ಮ ವ್ಯಾಖ್ಯಾನ ಮಾತ್ರ ಅಲ್ಲ, ಅವರ ವ್ಯಾಖ್ಯಾನ ಓದಿದ್ರೆ ಏನಾಗುತ್ತೆ ಅಂದರೆ, ಇದೇ ಸಂದರ್ಭದಲ್ಲಿ ಜೈತೀರ್ಥರು ಏನು ಹೇಳಿದ್ದಾರೆ, ಇದೇ ಸಂದರ್ಭದಲ್ಲಿ ತ್ರಿವಿಕ್ರಮ ಪಂಡಿತರು ಏನು ಹೇಳಿದ್ದಾರೆ, ಅದನ್ನು ಕೂಡ ವಿಶೇಷ ಅಂಶಗಳನ್ನು ಅವರು ಪುನಃ ಅದರ ವಾಕ್ಯವನ್ನೇ ಉದಾಹರಿಸಿ ನಮ್ಮ ಮುಂದೆ ಇಡ್ತಾರೆ ಅದರ ಜೊತೆಗೆ ರಘುತ್ತಮರು, ರಾಘವೇಂದ್ರ ತೀರ್ಥರು, ವಾದಿರಾಜರು ಮೊದಲಾದವರು ಭಾಷ್ಯ ಟೀಕೆಗೆ ಟಿಪ್ಪಣಿ ರೂಪದಲ್ಲಿ ಏನು ಬರೆದಿದ್ದಾರೆ ಅದನ್ನೂ ಉಲ್ಲೇಖ ಮಾಡಿ ಅದನ್ನೂ ಕೂಡ ವಿಮರ್ಶೆ ಮಾಡಿದ್ದಿದೆ ಬಹಳ ಮುಖ್ಯವಾಗಿ ಮತ್ತೊಂದು ಸ್ವಾರಸ್ಯ ಅಂದರೆ, ಆಚಾರ್ಯರು ವ್ಯಾಖ್ಯಾನ ಮಾಡೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ವೇದವಾಕ್ಯಗಳನ್ನು ಉದಾಹರಿಸ್ತಾರೆ. ಆ ವೇದವಾಕ್ಯಗಳನ್ನು ಪೂರ್ಣವಾಗಿ ಉದಾಹರಿಸೋದಿಲ್ಲ, ಆ ಸಮಗ್ರ ವೇದವಾಕ್ಯ ಅದನ್ನು ಪೂರ್ಣವಾಗಿ ಉದಾಹರಿಸಿ ಅದರ ಅರ್ಥ ಏನು ಅನ್ನೋದನ್ನು ಭಾಷ್ಯದೀಪಿಕಾಕ್ತಾರೆ. ನಮಗೆ ಜೈತೀರ್ಥರ ಟೀಕೆಯಲ್ಲಿ ಅದನ್ನು ಪೂರ್ಣವಾಗಿ ನಾವು ನೋಡಲಿಕ್ಕಾಗೋದಿಲ್ಲ. ಜೈತೀರ್ಥರ ಟೀಕೆಯಲ್ಲಿ ಬಹಳ ಅಲ್ಪ ಅಲ್ಪ, ಕೆಲವು ಸಂದರ್ಭದಲ್ಲಿ ಹೇಳ್ತಾರೆ, ಕೆಲವು ಸಂದರ್ಭದಲ್ಲಿ ಹೇಳೋದಿಲ್ಲ. ಇವರು ಹಾಗಲ್ಲ, ಆಚಾರ್ಯರು ಯಾವ ಯಾವ ವೇದವಾಕ್ಯವನ್ನು ಕೋಟ್ ಮಾಡ್ತಾರೋ ಆ ಸಮಗ್ರ ವೇದವಾಕ್ಯವನ್ನು ಸಮಗ್ರವಾಗಿ ನಮಗೆ ಕೊಟ್ಟು ಆಯಿತಾ ಅದರ ಪೂರ್ಣವಾಗಿರ್ತಕ್ಕಂತಹ ಅರ್ಥವನ್ನು ನಮಗೆ ವಿವರಣೆ ಕೊಡ್ತಕ್ಕಂಥದ್ದು, ಅದು ಒಂದು. ಜೊತೆಗೆ ಸ್ವಾರಸ್ಯ ಅಂದರೆ, ಆ ವೇದವಾಕ್ಯದ ಅರ್ಥವನ್ನು ಬರೆಯೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ಆಚಾರ್ಯ ಹಾಗೆ ಆಚಾರ್ಯ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವೇದವಾಕ್ಯವನ್ನು ಕೋಟ್ ಮಾಡ್ತಾರೆ. ಕೋಟ್ ಮಾಡಿದರೆ ಆ ವೇದವಾಕ್ಯಕ್ಕೆ ಎಷ್ಟೆಷ್ಟು ಅರ್ಥ ಬರೀತಾರೆ ಅಂದರೆ, ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಹೇಳಿದರೆ ಅದೊಂದು ಅರ್ಥ ಅದಕ್ಕೆ ಸಂಬಂಧಪಟ್ಟಂತೆ, ಅಥವಾ ಬೇರೆ ಯಾವುದಾದರೂ ಗ್ರಂಥದಲ್ಲಿ ಆಚಾರ್ಯರು ಬೇರೆ ಅರ್ಥ ಬರೆದಿದ್ರೆ ಆ ಅರ್ಥ, ವಿಶೇಷವಾಗಿ ಉಪನಿಷತ್ ಭಾಷೆಯಲ್ಲಿ ಏನಾದರೂ ಅರ್ಥ ಬರೆದಿದ್ರೆ ಆ ಅರ್ಥ. ಹೀಗೆ ಒಂದು ವೇದವಾಕ್ಯಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಬೇರೆ ಬೇರೆ ಕಡೆಯಲ್ಲಿ ಏನೇನು ವ್ಯಾಖ್ಯಾನ ಮಾಡುತ್ತಾರೆ ಆ ಎಲ್ಲ ವ್ಯಾಖ್ಯಾನದಲ್ಲಿ ಬಂದಿರುವ ಎಲ್ಲ ಅಂಶಗಳನ್ನು ಕೂಡ ಒಂದೇ ಕಡೆ ಕ್ರೋಢೀಕರಿಸ್ತಕ್ಕಂತಹ ಒಂದು ವಿಚಾರವನ್ನು ಕೂಡ ವಿಶೇಷವಾಗಿ ಯಾರು ಮಾಡಿದ್ದಾರೆ ಅಂತ ಬಂದಾಗ ಭಾಷ್ಯದೀಪಿಕಾಕಾರರು, ವಿಶೇಷವಾಗಿ ಜಗನ್ನಾಥಯತಿಗಳು ಮಾಡಿದ್ದಾರೆ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಜೈತೀರ್ಥರ ಟೀಕೆಗೆ ತ್ರಿವಿಕ್ರಮ ಪಂಡಿತರ ವ್ಯಾಖ್ಯಾನಕ್ಕೆ ಮೇಲ್ನೋಟಕ್ಕೆ ವಿರೋಧ ಅಂತ ಕಂಡು ಬಂದಾಗ ಆ ವಿರೋಧಗಳನ್ನು ಪರಿಹಾರ ಮಾಡಿದ್ದು ಕೂಡ ಇದೆ ಹೀಗೆ ಅದರ ಜೊತೆಗೆ ಆಚಾರ್ಯರ ಭಾಷ್ಯದ ವೈಶಿಷ್ಟ್ಯ ಅಂದರೆ, ಶಂಕರಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಬ್ರಹ್ಮಸೂತ್ರಗಳಿಗೆ, ರಾಮಾನುಜರು ಮಾಡಿದ್ದಾರೆ, ಮಧ್ವಾಚಾರ್ಯರು ಮಾಡಿದ್ದಾರೆ. ಶಂಕರಾಚಾರ್ಯ ವ್ಯಾಖ್ಯಾನ ತುಂಬ ದೊಡ್ಡದು, ರಾಮಾನುಜರು ವ್ಯಾಖ್ಯಾನವನ್ನು ಸಾಕಷ್ಟು ದೊಡ್ಡದೆ. ತುಂಬ ಚಿಕ್ಕದು ಅಂದರೆ ಮಧ್ವಾಚಾರ್ಯ ವ್ಯಾಖ್ಯಾನ, ಬಹಳ ಬಹಳ ಚಿಕ್ಕದು ಅಂದರೆ ಮಧ್ವಾಚಾರ್ಯ ವ್ಯಾಖ್ಯಾನ. ಆ ವ್ಯಾಖ್ಯಾನದಲ್ಲೂ ಕೂಡ ಮಧ್ವಾಚಾರ್ಯರ ಸ್ವಂತ ವಾಕ್ಯಗಳು ತುಂಬ ತುಂಬ ಕಡಿಮೆ, ಜಾಸ್ತಿ ಏನು ಅಂದರೆ ಪುನಃ ಕೊಟೇಶನ್, ಅಂತಹ ಮಧ್ವಾಚಾರ್ಯರ ಅತ್ಯಂತ ಚಿಕ್ಕದಾದ ವ್ಯಾಖ್ಯಾನ, ಆ ಚಿಕ್ಕದಾದ ವ್ಯಾಖ್ಯಾನದಲ್ಲಿ ಒಂದೊಂದು ಶಬ್ದಕ್ಕೂ ಅಷ್ಟೇ ಮಹತ್ವ, ಅದರಲ್ಲಿ ಚ ಬರಬಹುದು, ತೂ ಬರಬಹುದು, ವೈ ಬರಬಹುದು, ಹಿ, ಖಲು, ಅಪಿ, ಏವ, ಒಂದು ಚಿಕ್ಕ ಚಿಕ್ಕ ಪದ, ಆ ಎಲ್ಲ ಪದಗಳಿಗೂ ಕೂಡ ಒಂದು ಅರ್ಥವಿದೆ. ಸುಮ್ಮನೆ ಏನು ಆ ಪದ ಸೇರಿಸಿಲ್ಲ, ಅದಕ್ಕೊಂದು ಅರ್ಥವಿದೆ, ಅದು ಸಾರ್ಥಕವಾಗಿದೆ, ಬಹ್ವರ್ಥಕವಾಗಿದೆ, ಅನೇಕಾರ್ಥ ಸಾಧಕವಾಗಿದೆ, ವಿಶೇಷಾರ್ಥ ಸೂಚಕವಾಗಿದೆ, ಗೂಢಾಶಯ ಸ್ಫೋರಕವಾಗಿದೆ. ಇದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡ್ತಕ್ಕಂಥವರು ವಿಶೇಷವಾಗಿ ಯಾರು ಅಂತ ಬಂದಾಗ ಭಾಷ್ಯದೀಪಿಕಾಚಾರ್ಯ ಹೀಗೆ ಭಾಷ್ಯದೀಪಿಕಾಚಾರ್ಯರ ಒಂದು ವಿಶಿಷ್ಟವಾದ ವ್ಯಾಖ್ಯಾನದ ಕೆಲವೊಂದು ವೈಶಿಷ್ಟ್ಯ. ಮುಂದೆ ನಾನು ಅದರ ಬಗ್ಗೆ ಒಂದೆರಡು ಮಾತುಗಳನ್ನು, ಒಂದೆರಡು ಉದಾಹರಣೆಗಳನ್ನು 8:00 ನಿಲ್ಲಿಸ್ಬಿಡ್ತೀನಿ, ನಮಗೆ ಅವರು ಟೈಮ್ ಕೊಟ್ಟಿರೋದಷ್ಟೇ. 8:30 ಎಷ್ಟಾಗತ್ತೋ ಅಷ್ಟು ವಿಚಾರವನ್ನು ಅದರಲ್ಲಿ ಪ್ರಾರಂಭದಲ್ಲಿ ಬರ್ತಕ್ಕಂಥದ್ದು ವೇದ ವಿಭಾಗದ ಚಿಂತನೆ. ಬ್ರಹ್ಮಸೂತ್ರಗಳ ಪ್ರಾರಂಭದಲ್ಲಿ ಬ್ರಹ್ಮಸೂತ್ರಗಳ ರಚನೆಯ ಹಿನ್ನೆಲೆಯನ್ನು ತಿಳಿಸ್ತಕ್ಕಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ, ವೇದವ್ಯಾಸ ದೇವರು ಆಗಿನ ಕಾಲದಲ್ಲಿ ವೇದ ವಿಭಾಗ ಮಾಡಿದರು, ವೇದ ವಿಭಾಗ ಮಾಡಿ ಆ ವೇದಾರ್ಥ ನಿರ್ಣಾಯಕವಾಗಿರ್ತಕ್ಕಂತಹ
ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು ಅಂತ ವಿಚಾರ. ಇದನ್ನು ಆಚಾರ್ಯರು ತಮ್ಮ ಭಾಷ್ಯದ ಪ್ರಾರಂಭದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಅಲ್ಲಿ ಬರ್ತಕ್ಕಂಥ ವಿಚಾರ ಹೇಗೆ, ಕೃತಯುಗದಲ್ಲಿ ಏನಪ್ಪ ಅಂತ ಬಂದಾಗ ಅಖಂಡವಾದ ವೇದ, ಕೃತಯುಗದಲ್ಲಿ ಅಖಂಡವಾದ ವೇದ, ಅದನ್ನು ಮೂಲವೇದ ಮೂಲವೇದ ಅಂತ ಕರೀತಾ ಇದ್ದರು, ಮೂಲವೇದ ಅಂತ ಕರೀತಾ ಇದ್ದರು. ಮುಂದೆ ತ್ರೇತಾಯುಗದಲ್ಲಿ ಹೈಗ್ರೀವ ರೂಪಿ ಭಗವಂತ ಬಂದು ಅದನ್ನು ಏನಂತ, ಋಗ್ ನಿಗದ ಸಾಮ ಅಂತ ಮೂರು ವಿಭಾಗ ಮಾಡಿದ. ಋಗ್ವೇದ ಯಜುರ್ವೇದವನ್ನೇ ನಿಗದ ಅಂತ ಕರೆದರು, ಸಾಮ ಅಂತ ಮೂರು ವಿಭಾಗ ಮಾಡಿದ. ಅದನ್ನೇ ಉಪವೇದ ಅಂತ ಕರೀತಾರೆ, ಉಪವೇದ ಅಂತ ಕರೀತಾರೆ. ಆಮೇಲಿಂದ ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ, ವೈವಸ್ವತ ಮನ್ವಂತರದ ಪ್ರಾರಂಭದಲ್ಲಿ ಯಾವ ನಾವು ಮನ್ವಂತರದಲ್ಲಿ ವೈವಸ್ವತ ಈಗಿದ್ದೀವೋ ಅಂದರೆ ಏಳನೇ ಮನ್ವಂತರ, ಈ ಪ್ರಾರಂಭದಲ್ಲಿ ಪುನಃ ಆ ಋಗ್ವೇದದ ಕೆಲವೊಂದು ಭಾಗಗಳನ್ನು ಅಥರ್ವ ಎಂಬತಕ್ಕಂಥ ಋಷಿ ಕಂಡುಕೊಂಡ ಒಂದು ರೀತಿಯಿಂದ. ಇನ್ನೊಂದು ರೀತಿಯಿಂದ ಚತುರ್ಮುಖ ಬ್ರಹ್ಮದೇವರೇ ವಯಸ್ಸುತ ಮನ್ವಂತರದ ಪ್ರಾರಂಭದಲ್ಲಿ ಅಥರ್ವ ಋಷಿಗೆ ಆ ವೇದವನ್ನು ಉಪದೇಶ ಮಾಡಿದರು, ಅದೇ ಅಥರ್ವ ವೇದ. ಅದು ಒಂದು ರೀತಿಯಿಂದ ಋಗ್ವೇದದಲ್ಲಿರ್ತಕ್ಕಂಥ ಯಜುರ್ವೇದದಲ್ಲಿ ಬರತಕ್ಕಂತಹ ಮಂತ್ರಗಳೇ, ಅದು ಒಂದು ರೀತಿಯಿಂದ ಅವನು ಅದನ್ನು ಸಾಕ್ಷಾತ್ಕರಿಸಿಕೊಂಡ ಅಥರ್ವ ವೇದ. ಹೀಗೆ ನಾಲ್ಕು ವೇದಗಳು ಆಯಿತು. ಆದ ಮೇಲಿಂದ ಆಯಿತಾ, ದ್ವಾಪರಯುಗದ ಕೊನೆಯಲ್ಲಿ ಪುನಃ ವ್ಯಾಸರು ಬಂದರು. ವ್ಯಾಸರು ಬಂದು ಈ ನಾಲ್ಕು ವೇದಗಳಿಂದಲೇ ಒಂದೊಂದು ಕೆಲವೊಂದು ವಿಭಾಗಗಳನ್ನು ಮಾಡಿಕೊಂಡು ಕೆಲವೊಂದು ಅಂಶವನ್ನು ಸಂಗ್ರಹಿಸಿಕೊಂಡು ಏನು ಮಾಡಿದರು ಅಂತ ಬಂದಾಗ ಋಗ್ವೇದ ಯಜುರ್ವೇದ ಸಾಮವೇದ ಅಂತ ವಿಭಾಗ ಮಾಡಿದರು. ಅದು ಅವಾಂತರ ವೇದ. ಮೊದಲು ಇದ್ದದ್ದು ಮೂಲವೇದ, ಆಮೇಲಿಂದ ಉಪವೇದ, ಆಮೇಲಿಂದ ನಾಲ್ಕು ವೇದ, ಆಮೇಲಿಂದ ಪುನಃ ಅವಾಂತರ ವೇದ. ಋಚಸ್ಸ ಋಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಯಜುಂಶ ನಿಗದಾಚ್ಚೈವ ತಥಾ ಸಾಮಾನಿ ಸಾಮತಃ. ಪುನಃ ವೇದವ್ಯಾಸ ದೇವರು ಋಗ್ವೇದವನ್ನು 24 ಶಾಖೆಯನ್ನಾಗಿ, ಯಜುರ್ವೇದವನ್ನು 101 ಶಾಖೆಯನ್ನಾಗಿ, ಸಾಮವೇದವನ್ನು 1000 ಶಾಖೆಯನ್ನಾಗಿ, ಅಥರ್ವೇದವನ್ನು 12 ಶಾಖೆಗಳನ್ನಾಗಿ ವಿಭಾಗ ಮಾಡಿದರು ಅಂತ. ವಿಭಾಗ ಮಾಡಿರ್ತಕ್ಕಂಥ ಕಥೆ ಎಲ್ಲಿಂದ ಹೇಗೆ ಬಂತು ಅಂತ ಈ ಕಥೆಯೆಲ್ಲ ಹೇಳ್ತಾ ಬಂದರು. ಯಾಕಪ್ಪ ಇಷ್ಟೆಲ್ಲ ಕಥೆ ಹೇಳಬೇಕು ಅಂತ ವಿಚಾರ. ಯಾಕಿಷ್ಟೆಲ್ಲ ಕಥೆ ಹೇಳಬೇಕು ಅಂದರೆ, ಯಾವ ರೀತಿ ತತ್ವಜ್ಞಾನ ಈ ಒಂದು ಕಾಲ, ಕೃತಯುಗದ ನಂತರದಲ್ಲಿ ಕಾಲ, ಕೃತಯುಗ ತ್ರೇತಾಯುಗ ದ್ವಾಪರಯುಗ ಹೀಗೆ ಕಲಿಯುಗ ಬರ್ತಾ ಇರೋ ಸಂದರ್ಭದಲ್ಲಿ ತತ್ವಜ್ಞಾನ ಯಾವ ರೀತಿ ಹ್ರಾಸವಾಗ್ತಾ ಬಂತು ಅಂತ ನಮ್ಮ ಮುಂದೆ ಇಡೋದಕ್ಕೋಸ್ಕರವಾಗಿ ಈ ವಿಚಾರ. ಕೃತಯುಗದಲ್ಲಿ ಎಲ್ಲರೂ ಮೂಲವೇದ ಪೂರ್ಣವಾಗಿ ಓದ್ಬಿಡೋರು, ಅರ್ಥ ಮಾಡ್ಕೊಳ್ಳೋರು, ಏನೂ ತೊಂದರೆ ಇರಲಿಲ್ಲ. ತ್ರೇತಾಯುಗಕ್ಕೆ ಬರೋಷ್ಟೊತ್ತಿಗೆ ಜನರ ಶಕ್ತಿ ಸಾಮರ್ಥ್ಯ ಕುಂಠಿತವಾಯಿತು. ಹೈಗ್ರೀವ ದೇವರು ಬಂದರು, ಋಗ್ ನಿಗದ ಸಾಮಾಂತ ವಿಭಾಗ ಮಾಡಿಕೊಟ್ರು. ದ್ವಾಪರ ಯುಗಕ್ಕೆ ಬರೋಷ್ಟೊತ್ತಿಗೆ ಇನ್ನೂ ತತ್ವಜ್ಞಾನ ಕ್ರಾಸ್ ಆಯಿತು. ಯಾಕೆಂದರೆ ದ್ವಾಪರ, ದ್ವಾಪರ ಅಂದರೆ ಏನು ಅಭಿಪ್ರಾಯ? ದ್ವೌ ಪರೌ ಅವಶಿಷ್ಟೌ. ಧರ್ಮ ಎರಡು ಪಾದ ಮಾತ್ರ ಇದೆ. ಧರ್ಮ ಎರಡು ಪಾದ ಇದೆ ಅಂದರೆ ಜನರ ಜ್ಞಾನವೂ ಎರಡು ಪಾದ. ಜನರ ಜ್ಞಾನ 100% ಯಾವಾಗ ಅಂದರೆ ಕೃತಯುಗದಲ್ಲಿ, ಆಮೇಲಿಂದ 75% ಯಾವಾಗ ಅಂತ ಬಂದಾಗ ದ್ವಾಪರಯುಗದಲ್ಲಿ, 50% ಯಾವಾಗ ಅಂತ ಬಂದಾಗ ಪುನಃ ದ್ವಾಪರಯುಗದಲ್ಲಿ. ತ್ರೇತಾಯುಗದಲ್ಲಿ 75% ಅಂದರೆ ಕೃತಯುಗ, ಇದಕ್ಕೆ ಬಂದಾಗ 25% ನಿಲ್ಲು ಒಂದು ರೀತಿಯಿಂದ. ಎಲ್ಲಿ? ಕಲಿಯುಗದಲ್ಲಿ. ಕಲಿಯುಗದಲ್ಲಿ ಹೀಗೆ ಚಕ್ರೇ ವೇದತರೋಹ ಶಾಖಾ ದೃಷ್ಟ್ವಾಪುಂಸಃ ಅಲ್ಪಮೇಧಸಃ ಅಂತ ಭಾಗವತದಲ್ಲಿ ಬರ್ತಕ್ಕಂಥ ವಾಕ್ಯವನ್ನು ಯಾರು ಕೋಟ್ ಮಾಡ್ತಾರೆ? ಜಗನ್ನಾಥೇತಿಗಳು ಕೋಟ್ ಮಾಡ್ತಾರೆ. ಭಗವಂತ ವೇದವೆಂಬ ಈ ಒಂದು ಕಲ್ಪವೃಕ್ಷದಲ್ಲಿ ಶಾಖೋಪಶಾಖೆಗಳನ್ನು ಯಾಕೆ ಮಾಡದ? ಅಲ್ಪಮೇಧಸಃ ಪುಂಸಃ ದೃಷ್ಟ್ವ, ಎಲ್ಲ ಮನುಷ್ಯರೂ ಕೂಡ ಅಲ್ಪಜ್ಞಾನಿಗಳಾಗಿ ಇರೋದನ್ನು ಕಂಡು, ಅಂದರೆ ಸಮಗ್ರವಾದ ವೇದವನ್ನು ಓದಿ ಪರಮಪುರುಷನ್ನು ಅರ್ಥೈಸ್ಕೊಳ್ಳಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಇಷ್ಟಾದರೂ ಓದ್ನಿ ಅಂತಕ್ಕಂತಹ ಕರುಣೆಯಿಂದ ಏನು ಮಾಡಿದರು? ವೇದವ್ಯಾಸ ದೇವರು ಈ ವೇದವನ್ನು ವಿಭಾಗ ಮಾಡಿದರು ಅಂತ. ವೇದ ವಿಭಾಗದ ಹಿನ್ನೆಲೆ ಏನಪ್ಪ ಅಂದರೆ ಭಗವಂತನ ಕರುಣೆ. ಯಾವ ಉದ್ದೇಶದಿಂದ ಯಾರೇ ಆಗಲಿ, ಒಬ್ಬ ವ್ಯಕ್ತಿ ಮನುಷ್ಯನಾದವನು ತಾನು ಉದ್ಧಾರ ಆಗಬೇಕು ಅಂದರೆ ದೇವರ ಬಗ್ಗೆ ತಿಳ್ಕೊಳ್ಬೇಕು. ಯಾವುದರಿಂದ ತಿಳ್ಕೊಳ್ಬೇಕು? ವೇದಗಳ ಮೂಲಕ. ಆ ವೇದ
ಮಹಾರಾಶಿ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದ ಬುದ್ಧಿವಂತಿಕೆ ಇಲ್ಲದೇ ಇದ್ದಾಗ ಏನಪ್ಪ ಮಾಡಬೇಕು? ಅದಕ್ಕೋಸ್ಕರವಾಗಿ ಕರುಣೆಯಿಂದ ನೋಡಪ್ಪ, ಕೃತಜ್ಞರಷ್ಟು ನೀವು ಬುದ್ಧಿವಂತರಲ್ಲ, ಆಯಿತು ಪರವಾಗಿಲ್ಲ, ಇಷ್ಟಾದರೂ ತಿಳ್ಕೊಂಡು ಉದ್ಧಾರ ಆಗಿ ಇಂಥ ನಮ್ಮ ಮೇಲಿನ ಕರುಣೆಯಿಂದ ಭಗವಂತ ಏನು ಮಾಡ್ದ, ವೇದ ವಿಭಾಗ ಮಾಡ್ದ ಎಂಬತಕ್ಕಂಥ ವಿಚಾರವನ್ನು ಇಲ್ಲಿ ಆ ಅವತಾರಿಕೆಯ ಒಂದು ಆಂತರ್ಯವನ್ನು ವಿಶೇಷವಾಗಿ ನಮಗೆ ಜಗನ್ನಾಥೇತಿಗಳು ತಿಳಿಸ್ಕೊಡ್ತಾರೆ. ಪುನಃ ಮತ್ತೊಂದು ವಿಚಾರವನ್ನು ಅಲ್ಲಿ ನಮ್ಮ ಮುಂದೆ ಇಡ್ತಾರೆ. ಪುನಃ ಅಥರ್ವಣ ಭಾಷ್ಯದಲ್ಲಿ, ಅಥರ್ವಣೋಪನಿಷತ್ತು ಅಲ್ಲಿ ಒಂದು ಚಿಂತನೆ ಬರುತ್ತೆ. ಅಲ್ಲಿ ಭಾಷ್ಯದಲ್ಲಿ ಒಂದು ಮಾತನ್ನು ಆಚಾರ್ಯ ಹೇಳ್ತಾರೆ. ಏಕೋ ವೇದ ಕೃತೈಹಿ ಆಸೀತ್ ತ್ರೇತಾಯಾಂ ಸ ತ್ರಿಧಾ ಭವತಿ ಸಯೇವ ಪಂಚಧಾ ಜಾತಃ ದ್ವಾಪರಂ ಪ್ರಾಪ್ಯ ವೈ ಯುಗಂ ಉತ್ಸನ್ನ ಸಕಲಿಂ ಪ್ರಾಪ್ಯ ವೇದ ಪ್ರಾಯೇಣ ಸರ್ವಶಃ. ಅಲ್ಲಿ ಬರೋ ಮಾತೇನೆಂದರೆ, ಕೃತಯುಗದಲ್ಲಿ ಒಂದೇ ವೇದ ಇತ್ತು, ತ್ರೇತಾಯುಗಕ್ಕೆ ಬಂದಾಗ ಮೂರಾಯಿತು, ದ್ವಾಪರಯುಗಕ್ಕೆ ಬಂದಾಗ ಐದಾಯಿತು, ದ್ವಾಪರಯುಗಕ್ಕೆ ಬಂದಾಗ ಐದಾಯಿತು, ಕಲಿಯುಗದಲ್ಲಿ ನಾಶವೇ ಆಗಿ ಹೋಯಿತು, ಕಲಿಯುಗದಲ್ಲಿ ನಾಶವೇ ಆಗಿ ಹೋಯಿತು ಸಾಮಾನ್ಯವಾಗಿ ಅಂತ ಆಚಾರ್ಯರು ಅಥರ್ವಣೋಪನಿಷತ್ತಿನ ಭಾಷೆಯಲ್ಲಿ ಒಂದು ಪುರಾಣದ ವಾಕ್ಯವನ್ನು ಕೋಟ್ ಮಾಡ್ತಾರೆ. ಆದರೆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಹೇಳೋ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ತ್ರೇತಾಯುಗದಲ್ಲಿ ಮೂರಾಯಿತು ಅಂತ ವಿಚಾರ, ತ್ರೇತಾಯುಗದಲ್ಲಿ ಮೂರಾಯಿತು ಅಂತ. ಆದರೆ ದ್ವಾಪರಯುಗಕ್ಕೆ ಬರೋಷ್ಟೊತ್ತಿಗೆ ಐದಾಯಿತು ಅಂದರು. ಇದು ಐದಲ್ಲಿಂದ ಬಂತಪ್ಪ, ನಾಲ್ಕು ನಮಗೆ ಗೊತ್ತು, ಐದನೇದು ಎಲ್ಲಿಂದ ಬಂತು ಅಂತ ವಿಚಾರ. ಅದು ಒಂದಂಶ ಏನು ವಿಶೇಷವಾಗಿ ಅಲ್ಲಿ ಹೇಳಿದ್ದಾರೆ ಅಂದರೆ, ಮಹಾಭಾರತ ಎಂಬತಕ್ಕಂಥ ಇತಿಹಾಸ ಮತ್ತು ಪುರಾಣಗಳು ಅದನ್ನು ಕೂಡ ಪಂಚಮಃ ವೇದಾನಾಂ ವೇದ, ಅದು ಕೂಡ ಐದನೆಯ ವೇದ. ಅಂದರೆ ವೇದಗಳಲ್ಲಿ ಎರಡು ವಿಭಾಗ, ಒಂದು ಅಪೌರುಷೇಯ ಯಾರೂ ರಚನೆ ಮಾಡದೇ ಇರತಕ್ಕಂಥ ವೇದ, ಇನ್ನೊಂದು ವ್ಯಕ್ತಿ ಅಂದರೆ ದೇವರೇ ಅಂದರೆ ವೇದವ್ಯಾಸ ದೇವರೇ ರಚನೆ ಮಾಡಿರ್ತಕ್ಕಂಥದ್ದು, ಅದು ಕೂಡ ಸಾಮಾನ್ಯವಲ್ಲ, ಅದನ್ನು ಕೂಡ ವೇದ ಅಂತ ಪರಿಗಣನೆ ಮಾಡ್ತಾರೆ, ಅದು ಪೌರುಷೇಯ ವೇದ. ಹೀಗೆ ಐದನೆಯ ವೇದ ಐದನೆಯ ವೇದ ಅಂತ ಚಿಂತನೆ ಮಾಡಿದ್ದು ಯಾವುದನ್ನು, ಪೌರುಷೇಯವಾದ ವೇದವ್ಯಾಸರ ಈ ರಚನೆಯನ್ನು, ಯಾವುದನ್ನು, ಮಹಾಭಾರತ ಪುರಾಣಗಳನ್ನು ತಲೆಯಲ್ಲಿಟ್ಟುಕೊಂಡು ಐದು ವೇದ ಐದು ವೇದ ಅಂತ ಅಥರ್ವಣ ಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ತೆ ಮತ್ತೊಂದು ವಿಚಾರ ಏನಂದರೆ, ದ್ವಾಪರಯುಗದಲ್ಲಿ ಪುನಃ ವ್ಯಾಸರು ವೇದ ವಿಭಾಗ ಮಾಡಿದ್ದು ಯಾಕೆ, ತತ್ವಜ್ಞಾನ ಹ್ರಾಸವಾಗಿತ್ತು, ವೇದ ಎಲ್ಲ ನಾಶವಾಗಿತ್ತು ಅನ್ನೋ ಕಾರಣಕ್ಕೆ. ಅಲ್ಲಪ್ಪ, ಅಥರ್ವಣ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು ಕಲಿಯುಗದಲ್ಲಿ ಎಲ್ಲ ನಾಶವಾಯಿತು ಅಂತ. ಅಲ್ಲ, ದ್ವಾಪರಯುಗದಲ್ಲಿ ನಾಶವಾಯಿತು ಅಂತ ಒಂದು ಕಡೆ ಹೇಳೋದು, ಕಲಿಯುಗದಲ್ಲಿ ನಾಶವಾಯಿತು ಅಂತ ಇನ್ನೊಂದು ಕಡೆಯಲ್ಲಿ, ಏನಿದು ಅಂತ ವಿಚಾರ. ಹೌದು, ಜಾಸ್ತಿ ನಾಶವಾಗಿದ್ದು ಕಲಿಯುಗದಲ್ಲಿ, ನಾಶ ಆಗೋದು ಕಲಿಯುಗದಲ್ಲೇ, ಆದರೆ ದ್ವಾಪರಯುಗದಲ್ಲೂ ಕೂಡ ಒಂದು ರೀತಿಯಿಂದ ಅದು ನಾಶವಾಗಿತ್ತು, ಅಪಪಾಠಗಳಿಂದ ನಾಶವಾಗಿತ್ತು, ಆಯಿತಾ, ದೊರಕದೇನೆ ಅಧ್ಯಯನ ಮಾಡದೇ ಇರೋದರಿಂದಾಗಿ ನಾಶವಾಗಿತ್ತು. ನಾಶ ಪ್ರಾರಂಭ ಆಗಿತ್ತು, ನಾಶವಾಗಿತ್ತು ಅಂದರೆ ನಾಶ ಪ್ರಾರಂಭ ಆಗಿತ್ತು, ಪೂರ್ಣ ನಾಶ ಯಾವಾಗಾಯಿತು ಅಂತ ಬಂದಾಗ ಕಲಿಯುಗದಲ್ಲಿ ಆಯಿತು ಅಂತ ಈ ಅರ್ಥವನ್ನು ಇಟ್ಕೋಬೇಕು ಅಂತ ಹೇಳಿ ಆಚಾರ್ಯರ ಆ ಒಂದು ಮಾತುಗಳಿಗೆ ಮೇಲ್ನೋಟಕ್ಕೆ ನಮಗೇನೊಂದು ವಿರೋಧದಂತೆ ಕಾಣುತ್ತೆ, ಆ ವಿರೋಧವನ್ನು ವಿಶೇಷವಾಗಿ ಪರಿಹಾರ ಮಾಡ್ತಾರೆ ನಮಗೆ ಎಲ್ಲಿ ಅಂದರೆ ಭಾಷ್ಯದೀಪಿಕಾಚಾರ್ಯ. ಅದಾದ ಮೇಲೆ ಮತ್ತೊಂದು ವಿಶಿಷ್ಟವಾಗಿರ್ತಕ್ಕಂತಹ ಚಿಂತನೆ ನಮಗೆ ಗೊತ್ತಾಗತಕ್ಕಂಥದ್ದು, ಭಗವಂತನ ಪ್ರಸಾದ ಅನುಗ್ರಹ. ಆ ಭಗವಂತನ ಪ್ರಸಾದ ಅನುಗ್ರಹ ಇದೆಯಲ್ಲ, ಯಾವ ರೀತಿಯಾದ್ದು ಭಗವಂತನ ಅನುಗ್ರಹವನ್ನು ಯಾವ ಯಾವ ರೀತಿ ಪಡೀಬಹುದು? ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸೋ, ಒಳ್ಳೆಯ ಸತ್ಕರ್ಮಗಳನ್ನು ಮಾಡಿ ಭಗವಂತನನ್ನು ಸಂತೋಷಪಡಿಸೋ, ತತ್ಕರ್ಮ ಹರಿತೋಷಂ ಯತ್, ಭಗವಂತನ ಸಂತೋಷಪಡಿಸ್ತಕ್ಕಂತಹ ಒಳ್ಳೆಯ ಸತ್ಕರ್ಮವನ್ನು ಮಾಡೋದು, ಒಳ್ಳೆಯ ಸತ್ಕರ್ಮವನ್ನು ಮಾಡೋದು, ಇದು ಒಂದು ಆಯಿತು, ಇದು ಒಂದು ರೀತಿ ದೇವರನ್ನು ಸಂತೋಷಪಡಿಸೋದು. ಅದಾದ ಮೇಲೆ ಶ್ರವಣ ಮನನ ನಿಧಿಧ್ಯಾಸನ, ದೇವರ ಬಗ್ಗೆ ವೇದ ವೇದಾಂತಗಳಲ್ಲಿ ಬಂದಿರತಕ್ಕಂಥ ವಿಚಾರವನ್ನು ಕೇಳೋದು, ಕೇಳಿ ಮನದಟ್ಟು ಮಾಡಿಕೊಳ್ಳೋದು, ಮನದಟ್ಟು ಮಾಡಿಕೊಂಡು ಅದನ್ನು ವಿಶೇಷವಾಗಿ ಧ್ಯಾನ ಮಾಡೋದು, ಇದರಿಂದಲೂ ಕೂಡ ದೇವರು ಸಂತುಷ್ಟನಾಗ್ತಾನೆ. ಅದಾದ ಮೇಲೆ ವಿಶೇಷವಾಗಿ
ದೇವರನ್ನ ಧ್ಯಾನದಲ್ಲಿ ಕಾಣುತ್ತೇವೆ. ಅಪರೋಕ್ಷ ಜ್ಞಾನ ಆಯಿತು. ಆದ ಮೇಲೆ ಆಗಲೂ ದೇವರು ಸಂತುಷ್ಟನಾಗ್ತಾನೆ. ಮೂರು ರೀತಿ ದೇವರ ಸಂತೋಷ, ಮೂರು ರೀತಿ ಸತ್ಕರ್ಮಗಳನ್ನು ಮಾಡಿ ದೇವರನ್ನು ಸಂತೋಷ ಪಡಿಸೋದು ಒಂದು, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ದೇವರ ಬಗ್ಗೆ ತಿಳಿದುಕೊಂಡು ಸಂತೋಷ ಪಡಿಸೋದು ಇನ್ನೊಂದು, ದೇವರನ್ನು ಕಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗೋದು, ಆ ಮೂಲಕ ಸಂತೋಷ ಪಡಿಸೋದು ಇನ್ನೊಂದು. ಈ ಮೂರು ವಿಧವಾಗಿರ್ತಕ್ಕಂತಹ ದೇವರನ್ನು ಸಂತೋಷ ಪಡಿಸುವಿಕೆ ಇದೆಯಲ್ಲ, ಇದರಿಂದ ಸಿಗುವ ಫಲಗಳು ಬೇರೆ ಬೇರೆ, ಇದರಿಂದ ಸಿಗುವ ಫಲಗಳು ಬೇರೆ ಬೇರೆ. ಪರೋಪಕಾರ ಮಾಡಿದ್ವಿ, ಸತ್ಕರ್ಮಾಚರಣೆ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ದೇವ್ರಿಗೆ ಖುಷಿಯಾಯಿತು. ಆದರೆ ಶ್ರವಣ ಮನ್ನ ನಿಧ್ಯಾಸನ ಇಲ್ಲ, ಸಾಯಂಕಾಲ ಪುರಾಣಕ್ಕೆ ಹೋಗೋದು, ಪ್ರವಚನಕ್ಕೆ ಹೋಗೋದು, ಪಾಠ ಇದೆಲ್ಲ ಏನು ಕೇಳಂಗಿಲ್ಲ. ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸ ಮಾಡ್ತೀವಿ ಅಷ್ಟೇ ವಿಚಾರ, ಬೇರೆ ಯಾವ ವಿಚಾರ ಇಲ್ಲವೇ ಇಲ್ಲ. ದೇವರ ವಿಚಾರ ತಿಳ್ಕೊಳ್ಳೋ ಗೋಜಿಗೆ ಹೋಗೋದೇ ಇಲ್ಲ, ದೇವರ ವಿಚಾರ ತಿಳ್ಕೊಳ್ಳೋ ಗೋಜಿಗೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡಿ. ಲಯನ್ ಕ್ಲಬ್ ಇದೆ, ರೋಟರಿ ಕ್ಲಬ್ ಇದೆ, ಬೇಕಾಷ್ಟು ಜನ ಇದ್ದಾರೆ ಜಗತ್ತಿನಲ್ಲಿ, ಒಳ್ಳೆ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ಏನಾಯಿತು, ಒಳ್ಳೆ ಕೆಲಸ ದೇವರಿಗೆ ಖಂಡಿತ ದೇವರಿಗೆ ಸಂತೋಷ ಆಗುತ್ತೆ, ಖಂಡಿತ ದೇವರಿಗೆ ಸಂತೋಷ ಆಗುತ್ತೆ. ಸಂತುಷ್ಟನಾದ ದೇವರು ಪ್ರಸನ್ನನಾಗಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಪ್ರಸಾದ ನಾವು ಮಾಡುವ ಸತ್ಕರ್ಮಗಳಿಂದ ಪರೋಪಕಾರಾದಿಗಳಿಂದ ದೇವರು ಸಂತುಷ್ಟನಾಗ್ತಾನೆ, ಪ್ರಸನ್ನನಾಗ್ತಾನೆ, ಪ್ರಸಾದ ಕೊಡ್ತಾನಲ್ಲ, ಆ ಪ್ರಸಾದ ಅಧಮವಾದ ಪ್ರಸಾದವಂತೆ, ಅಧಮವಾದ ಪ್ರಸಾದ. ಅದರಿಂದ ಸಿಗುವ ಲೋಕ ಯಾವುದು ಅಂದರೆ ಸ್ವರ್ಗಲೋಕ. ಸ್ವರ್ಗಲೋಕ ಸಿಗುತ್ತೆ, ದೇವೇಂದ್ರನ ಸ್ವರ್ಗಲೋಕ. ಅಲ್ಲಿಗೆ ಹೋಗಿ ಒಂದಿಷ್ಟು ದಿವಸ ಆರಾಮವಾಗಿ ಖುಷಿ ಪಟ್ಕೊಂಡು ಇರ್ಬೋದು. ಎಷ್ಟು ದಿವಸ ಅಂತ ವಿಚಾರ, ಎಷ್ಟು ದಿವಸ ಅಂದರೆ ಎಷ್ಟು ದಿವಸ ಪುಣ್ಯ ಇರುತ್ತೋ ಅಷ್ಟು ದಿವಸ, ಎಷ್ಟು ದಿವಸ ಪುಣ್ಯ ಇರುತ್ತೋ ಅಷ್ಟು ದಿವಸ ಅಲ್ಲಾರಾಮದು. ಅಲ್ಲಪ್ಪ ತುಂಬ ತುಂಬ ಪುಣ್ಯ ಮಾಡ್ತಾನೆ ಇದ್ರೆ, ಬದುಕಿನುದ್ದಕ್ಕೂ ಪುಣ್ಯ ಮಾಡಿಯೇ ಮಾಡ್ದ, ಮಾಡದೇ ಮಾಡ್ದ, ಮಾಡ್ತಾನೇ ಇದ್ದ, ಅಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕಾಗತ್ತಾ ಅಂತ ವಿಚಾರ. ಇಲ್ಲ, ಯಾಕೆ ಅಂದರೆ ಯಾರ ಲೋಕ ಅದು? ದೇವೇಂದ್ರ ಲೋಕ. ದೇವೇಂದ್ರನೇನಾದರೂ ಆ ಲೋಕದಲ್ಲಿ ಪರ್ಮನೆಂಟ್ ಆಗಿರ್ತಾನಾ? ಇಲ್ಲ ರೀ, ದೇವೇಂದ್ರನೇ ಅಲ್ಲಿ ಪರ್ಮನೆಂಟ್ ಆಗಿರೋದಿಲ್ಲ. ಆ ದೇವೇಂದ್ರನ ಲೋಕವೇ ಪರ್ಮನೆಂಟ್ ಅಲ್ಲ. ದೇವೇಂದ್ರನೇ ಒಂದು ದಿವಸ ಆ ಲೋಕ ಬಿಟ್ಟು ತೆರಳಬೇಕು, ದೇವೇಂದ್ರನೇ ಒಂದು ದಿವಸ ಆ ಲೋಕ ಬಿಟ್ಟು ತೆರಳಬೇಕು. ಯಾಕೆ ಅಂದರೆ, ಆಯ್ತಾ, ಒಂದೊಂದು ಮನ್ವಂತರ ನಾವು ನೋಡ್ತೇವೆ, ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ, ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ಬ ಇಂದ್ರ, ಆಯ್ತಾ. ಅದರಲ್ಲಿ ಬ್ರಹ್ಮದೇವರ ಒಂದು ಹಗಲಿನಲ್ಲಿ, ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರಗಳು ಬಂದು ಹೋಗುತ್ತೆ. ಅಂದರೆ 14 ಜನ ದೇವೇಂದ್ರರು ಬಂದು ಹೋಗ್ತಾರೆ. ಬ್ರಹ್ಮದೇವರ ಒಂದು ಹಗಲಿನಲ್ಲಿ 14 ಮನ್ವಂತರಗಳು ಬಂದು ಹೋಗುತ್ತೆ, 14 ದೇವೇಂದ್ರರು ಬಂದು ಹೋಗ್ತಾರೆ. ಆಯಿತು, ಆಮೇಲಿಂದ 14 ಜನ ತತ್ವದೇವತೆಗಳ ಟೀಮ್ ಬಂದು ಹೋಗುತ್ತೆ, 14 ಸಪ್ತರ್ಷಿಗಳ ಟೀಮ್ ಬಂದು ಹೋಗುತ್ತೆ. ಆಯಿತು, ಒಂದು ಮನ್ವಂತರ ಮುಗಿದು ಇನ್ನೊಂದು. ಈಗ ಸದ್ಯಕ್ಕೆ ವೈವಸ್ವತ ಮನ್ವಂತರ. ಈಗ ಒಬ್ಬ ದೇವೇಂದ್ರ ಆಳ್ತಾ ಇದ್ದಾನೆ. ಯಾರು ಮಹಾಭಾರತದಲ್ಲಿ ಅರ್ಜುನನಾಗಿ ಬಂದಿದ್ದ ಅವನೀಗ ದೇವೇಂದ್ರನ ಪದವಿಯಲ್ಲಿ ಇದ್ದು ಆಳ್ತಾ ಇದ್ದಾನೆ. ಇವನು ಹೋದ, ಮುಂದೆ ಬರುವ ಮನ್ವಂತರದಲ್ಲಿ ಬಲಿಚಕ್ರವರ್ತಿ ಏನಪ್ಪ ಆಗ್ತಾನೆ? ಇಂದ್ರನಾಗಿ ಬರ್ತಾನೆ. ಸೊ ದೇವೇಂದ್ರನಂತಹ ದೇವೇಂದ್ರ ಆ ಒಂದು ಸ್ವರ್ಗಲೋಕದ ಪಾಲಕ, ಅವನು ಸ್ವರ್ಗಲೋಕದ ಸುಖವನ್ನು ಅನುಭವಿಸೋದೇ ಒಂದು ಮನ್ವಂತರಗಳ ಕಾಲ. ಉಳಿದವರು ಇನ್ನೆಷ್ಟೇ ಅನುಭವಿಸ್ಲಿಕ್ಕೆ ಸಾಧ್ಯ? ಉಳಿದವರು ಇನ್ನೆಷ್ಟು ಅನುಭವಿಸ್ಲಿಕ್ಕೆ ಸಾಧ್ಯ? ಇಲ್ಲವೇ ಇಲ್ಲ. ಆದ್ದರಿಂದ ಆ ಬ್ರಹ್ಮಭುವನಾಲ್ಲೋಕಾಹ ಪುನರಾವರ್ತಿನೋರ್ಜುನ, ಎಲ್ಲ 14 ಲೋಕಗಳು ಕೂಡ ಒಂದಲ್ಲ ಒಂದು ರೀತಿಯಿಂದ ಮಹಾಪ್ರಳಯ ಆಗೋಷ್ಟೊತ್ತಿಗೆ ನಾಶ ಆಗೇ ಬಿಡತ್ತೆ. ಆದರೆ ದೇವರು ಕರುಣಿಸುವ ಆ ಮುಕ್ತ ಲೋಕ, ವೈಕುಂಠ ಲೋಕ, ಅದೊಂದೇ ನಾಶವಾಗದೇ ಇರತಕ್ಕಂಥದ್ದು. ಉಳಿದದ್ದೆಲ್ಲ ನಾಶವಾಗ್ಬಿಡುತ್ತೆ, ಉಳಿದದ್ದೆಲ್ಲ ನಾಶವಾಗ್ಬಿಡುತ್ತೆ. ಆದ್ದರಿಂದಾಗಿ ನಾವೇನೋ ತುಂಬ ಪುಣ್ಯ ಮಾಡಿದ್ವಿ, ತುಂಬ ಪುಣ್ಯ ಮಾಡಿದ್ವಿ, ಸ್ವರ್ಗಲೋಕದಲ್ಲಿ ಆರಾಮಾಗಿರ್ಬೋದು ಅಂದರೆ ಸ್ವರ್ಗಲೋಕವೇ ಪರ್ಮನೆಂಟ್ ಅಲ್ಲಯ್ಯ, ಇನ್ನೇನು ನೀನು ಪರ್ಮನೆಂಟ್ ಆಗಿರ್ತಿ. ಸ್ವರ್ಗಲೋಕದ ಅಧಿಪತಿಯಾದ ದೇವೇಂದ್ರನೇ ಒಂದು ಮನ್ವಂತರಕ್ಕಿಂತ ಜಾಸ್ತಿ ಸುಖವನ್ನು ಅನುಭವಿಸ್ಲಿಕ್ಕಾಗಲ್ಲ ಅಂದರೆ ನೀ ಎಷ್ಟು ಸುಖ ಅನುಭವಿಸ್ಲಿಕ್ಕೆ ಸಾಧ್ಯ? ಅದರಿಂದಾಗಿ ಅದರ ಆಸೆ ಬಿಟ್ಬಿಡಿ, ಆ ಸ್ವರ್ಗಲೋಕದ ಆಸೆ ಬಿಟ್ಬಿಡಿ. ನಮಗೇನೋ ಇಲ್ಲಿರ್ತಕ್ಕಂಥ ಸುಖಭೋಗದ ಹೈಟೆಕ್ ಸುಖಭೋಗ ಬೇಕು ಅಂತ ತಿಳ್ಕೊಂಡು ಕಲ್ಪಿಸಿಕೊಂಡು ಅದರ ಹಿಂದೆ ಹೋಗಬೇಡಿ. ಏನೋ ಸತ್ಕರ್ಮ ಮಾಡಿ ಅಲ್ಲೊಂದಿಷ್ಟು ಆರಾಮವಾಗಿರ್ಬೋದು ಅಂದರೆ ಇಲ್ಲಪ್ಪ, ಅಲ್ಲಿ ಹೋಗಿ ಆರಾಮಾಗಿರೋದು ಅಷ್ಟೇ ಅಂತ. ಯಾಕೆ ಸ್ವಾರಸ್ಯ ಅಂದರೆ ಮಹಾಭಾರತದಲ್ಲಿ ಒಂದು ಕಡೆ ಹೇಳ್ತಾರೆ, ಸ್ವರ್ಗಲೋಕಕ್ಕೆ ಹೋದ್ಮೇಲೆ ಅಲ್ಲಿ ಇರೋರಿಗೆಲ್ಲ ದಿವಸಾನು ಬಂದು ಸ್ವರ್ಗದಲ್ಲಿರ್ತಕ್ಕಂಥವರು ಬಂದು ಹೇಳ್ತಾರಂತೆ,
ಇನ್ನು ನೀವು ಇಷ್ಟೇ ದಿವಸ ಸ್ವರ್ಗಲೋಕದಲ್ಲಿ ಇರೋದು, ದಿವಸನೂ ಬಂದು ಹೇಳ್ತಾರೆ ಇಷ್ಟೇ ದಿವಸ ಸ್ವರ್ಗಲೋಕ ಅಂದರೆ ನೀವು ಸಾಯೋದು, ಸ್ವರ್ಗದಿಂದ ಬೀಳಲಿಕ್ಕೆ ಇನ್ನಿಷ್ಟು ದಿವಸ ಇದೆ, ಸ್ವರ್ಗದಿಂದ ಬೀಳಲಿಕ್ಕೆ ಇನ್ನಿಷ್ಟು ದಿವಸ ಇದೆ ಅಲ್ಲ, ಇಷ್ಟು ದಿವಸ ಬೀಳಲಿಕ್ಕಿದೆ, ಇಷ್ಟು ದಿವಸ ಬೀಳಲಿಕ್ಕಿದೆ ಅಂದರೆ ಇಷ್ಟು ದಿವಸ ಆದಮೇಲೆ ಸಾಯ್ತೀವಿ, ಇಷ್ಟು ದಿವಸ ಆದಮೇಲೆ ಸಾಯ್ತೀವಿ ಅಂತ ಮೊದಲೇ ಸಾವು ಗೊತ್ತಾಗಿಬಿಟ್ರೆ ಯಾವ ರೀತಿ ಒದ್ದಾಟನೋ ಅದೇ ಒದ್ದಾಟ, ಆ ಒದ್ದಾಟ ಅದು ಉಪಯೋಗವಿಲ್ಲದ ಸುಖ ಅಂತ ಆ ಒಂದು ಅಧಮ ಪ್ರಸಾದ ದೇವರದು. ಅದರ ಹಿಂದೆ ಹೋಗಬೇಡಿ, ಶ್ರವಣ ಮನನ ನಿಧಿಧ್ಯಾಸನ ಮಾಡಿ, ದೇವರ ಬಗ್ಗೆ ಕೇಳಿ, ಕೇಳಿದ್ದನ್ನು ಮನನ ಮಾಡಿ, ಮನನ ಮಾಡಿದ್ದನ್ನು ಧ್ಯಾನ ಮಾಡಿ, ಈಗ ದೇವರು ಪ್ರಸನ್ನ ಆಗ್ತಾನೆ. ಇದು ಒಂದು ತತ್ವಜ್ಞಾನವನ್ನು ಪಡೆದು ಬಂದಾಗ ಆಗುವ ಅನುಗ್ರಹ ಮಧ್ಯಮ, ಅದು ಮಧ್ಯಮ. ಅದರಿಂದ ಆಗುವ ಲೋಕ ಜನಲೋಕಾದಿಹಿ, ಜನಲೋಕ ಅದು ಮೇಲಿಂದ ಲೋಕ ಆಯ್ತಾ, ಸ್ವರ್ಗಲೋಕಕ್ಕಿಂತ ಮೇಲೆ ಬರ್ತಕ್ಕಂಥ ಜನಲೋಕ, ತಪೋಲೋಕ, ಸತ್ಯಲೋಕ, ಓಕೆ ನೋ ಪ್ರಾಬ್ಲಮ್, ಅದೆಲ್ಲ ದೊಡ್ಡ ದೊಡ್ಡ ಲೋಕಗಳೇ, ಅಲ್ಲಿಗೆ ಹೋಗ್ತಾರೆ. ಯಾಕೆ ಅಂದರೆ ಈ ಶ್ರವಣಮನ ನಿಧಿಧ್ಯಾಸನ ಯೋಗ್ಯ ಅಧಿಕಾರಿ ಮಾಡದ ಅಂದರೆ ಮುಂದಿನ ಹಂತ ಏನಾಗುತ್ತೆ, ಅವನು ಅಪರೋಕ್ಷ ಜ್ಞಾನ ಪಡಿತಾನೆ. ಅಪರೋಕ್ಷ ಜ್ಞಾನ ಪಡೆದ ಮೇಲೆ ದೇವರು ಉತ್ತಮ ಅನುಗ್ರಹ ಮಾಡ್ತಾನೆ. ಆ ಉತ್ತಮ ಅನುಗ್ರಹ ಏನಪ್ಪ ಅಂತ ಹೇಳಿದ್ರೆ ಅದು ವೈಕುಂಠ, ಅದು ಶ್ವೇತದ್ವೀಪ ಅನಂತಾಸನ ವೈಕುಂಠ ಎಂಬತಕ್ಕಂಥ ಮುಕ್ತಲೋಕ ಅದು ಸಿಗತ್ತೆ. ಹೀಗೆ ಉತ್ತಮಸ್ತ್ವೇವ ಮುಕ್ತಿದಃ. ಅಲ್ಲಪ್ಪ ಜನಲೋಕ ತಪೋಲೋಕ ಸತ್ಯಲೋಕ ಅಲ್ಲಿಗೆ ಹೋದರೆ ಇಲ್ಲ ರೀ, ಆ ಲೋಕನೂ ನಾಶವಾಗತ್ತೆ, ಆ ಲೋಕನೂ ನಾಶವಾಗತ್ತೆ, ಅದು ಕೂಡ ಉಪಯೋಗವಿಲ್ಲ, ಮತ್ತೆ ಯಾವ ಲೋಕವನ್ನು ಅಪೇಕ್ಷೆ ಪಡಬೇಕು, ವೈಕುಂಠ ಲೋಕ. ಅದಕ್ಕೋಸ್ಕರವಾಗಿ ಬರೀ ಶ್ರವಣವನ್ನು ನಿಧಿಧ್ಯಾಸನ ಮಾಡಲು ಸಾಧು, ಧ್ಯಾನ ಮಾಡಬೇಕು, ಧ್ಯಾನದಲ್ಲಿ ದೇವರನ್ನು ಕಾಣಬೇಕು, ಕಂಡು ಅವನ ಅನುಗ್ರಹವನ್ನು ಪಡಿಬೇಕು. ಪಡೆದಾಗ ಬರೀತಕ್ಕಂತಹ ಆ ಒಂದು ಉತ್ತಮ ಅನುಗ್ರಹ ಇದೆಯಲ್ಲ, ಅದರಿಂದ ಉತ್ತಮ ಲೋಕ ಬರುತ್ತೆ ಅಂತ ಬಂದಿರತಕ್ಕಂಥ ವಿಚಾರ. ಇಲ್ಲಿ ಏನು ಸ್ವಾರಸ್ಯ ಅಂದರೆ ಸ್ವರ್ಗಲೋಕ ಅಂತ ಒಂದು ಮಾತು ಬಂತು. ಆ ಸ್ವರ್ಗಲೋಕ ಬರಬೇಕಾದರೂ ಕೂಡ ಏನು ಮಾಡಬೇಕು? ಆಯಿತು, ಉಪಯೋಗವಿಲ್ಲದೇ ಸ್ವರ್ಗಲೋಕ ಅಂತ ಇಟ್ಕೋಣ, ಸ್ವರ್ಗಲೋಕ ಉಪಯೋಗ ಇಲ್ಲ. ಭಗವಂತನ ಪ್ರಸಾದ ಅಂದರೆ ಅಧಮ ಪ್ರಸಾದದಿಂದ ಬರ್ತಕ್ಕಂಥದ್ದು ಅಧಮಾದವಾದ ವಿಚಾರನೇ ಇರ್ಬೋದು. ಆದರೂ ಕೂಡ ಭಗವಂತನ ಪ್ರಸಾದ ಇಲ್ಲದೇ ಇದ್ದರೆ, ಅನುಗ್ರಹ ಇಲ್ಲದೇ ಇದ್ದರೆ ಈ ಸ್ವರ್ಗಲೋಕನೂ ಸಿಗಲ್ಲ. ಭಗವಂತನ ಪ್ರಸಾದ ಅನುಗ್ರಹ ಇಲ್ಲದೇ ಇದ್ದರೆ ಈ ಸ್ವರ್ಗಲೋಕವೂ ಸಿಗೋದಿಲ್ಲ. ಆದರೆ ಸ್ವಾರಸ್ಯ ಅಂದರೆ ದುರ್ಯೋಧನ ಅಂಡ್ ಕಂಪನಿ ಇದ್ರಲ್ಲ, ಅವರೆಲ್ಲರೂ ಕೂಡ ಏನು ಮಾಡುವುದಂದರೆ ಅವರು ಸತ್ತ ಮೇಲೆ ಅವರಿಗೂ ಸ್ವರ್ಗಲೋಕ ಆಯಿತು ಅಂತ ಮಹಾಭಾರತ ನೋಡ್ತಾರೆ. ಅವರಿಗೂ ಸ್ವರ್ಗಲೋಕ ಆಯಿತು, ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಪ್ರಸಿದ್ಧ. ದುರ್ಯೋಧನ ಅಂಡ್ ಕಂಪನಿ ಏನೇನು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ವಿಚಾರ. ಅಷ್ಟೆಲ್ಲ ಕೆಟ್ಟ ಕೆಲಸ ಮಾಡಿರ್ತಕ್ಕಂಥವರು ಏನಪ್ಪ ಮಾಡಿದರು ಅಂತ ಬಂದಾಗ, ಕಡೆಗೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಈ ಒಂದು ಯಾವುದನ್ನು ಸ್ವರ್ಗಲೋಕವನ್ನು ಪಡೆದರು ಅಂದರೆ ಹೇಗಪ್ಪ ಪಡೆಯೋದು? ಯಾಕೆಂದರೆ ಭಗವಂತನ ಅನುಗ್ರಹ ಆಗದೇ ಇದ್ದರೆ ಈ ಸ್ವರ್ಗಲೋಕ ಸಿಗಲ್ಲ. ದೇವರು ಇಂತಹ ಕೆಟ್ಟವರಿಗೂ ಅನುಗ್ರಹ ಮಾಡ್ತಾನ ಅಲ್ವಾ? ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾರೆ, ಮಾಡಬಾರದು ಎಲ್ಲ ಕೆಟ್ಟ ಕೆಲಸ ಮಾಡಿದ್ದಾನೆ ದುರ್ಯೋಧನ. ಅಂಥವರಿಗೂ ಕೂಡ ದೇವರು ಅನುಗ್ರಹ ಮಾಡಿ ಸ್ವರ್ಗಲೋಕ ಕೊಡೋದು ಅಂದ್ರೆ ಏನ್ರಿ? ಅಲ್ಲ, ಸ್ವರ್ಗಲೋಕಕ್ಕೆ ಹೋಗಿದ್ದಾನೆ ಅಂತ ಖಾತ್ರಿನ? ಖಾತ್ರಿ. ಯಾಕೆ ಅಂದರೆ ಮಹಾಭಾರತರು ಹೇಳ್ತಾರೆ, ಸ್ವರ್ಗಂ ತ್ರಿವಿಷ್ಟಪಂ ಪ್ರಾಪ್ಯ ಧರ್ಮರಾಜೋ ಯುಧಿಷ್ಠಿರ ದುರ್ಯೋಧನ ಶ್ರಿಯಾಜುಷ್ಟಂ ದದರ್ಶ ಆಸೀನಮಾಸನೆ ಭ್ರಾಜಮಾನ ಇವಾಧಿತ್ಯಂ ಧೀರಲಕ್ಷ್ಮ್ಯಾ ಅಭಿಸಂವೃತಂ ದೇವೈಹಿ ಭ್ರಾಜಿಷ್ಣುಭಿಸ್ಸಾಧ್ಯೈ ಸಹಿತಂ ಪುಣ್ಯಕರ್ಮಭಿ. ಅಲ್ಲಿ ಸ್ವರ್ಗಲೋಕವನ್ನು ಇನ್ಯಾರು ಹೋಗಿದ್ದಾನೆ? ಬಹಳ ಪರಮಧಾರ್ಮಿಕನಾಗಿರ್ತಕ್ಕಂತಹ ಧರ್ಮರಾಜ ಯಾರು, ಯುಧಿಷ್ಠಿರ, ಅವನು ಸ್ವರ್ಗಲೋಕಕ್ಕೆ ಹೋದ. ಹೋದಾಗ ನೋಡ್ತಾನೆ ತನಗೆ ತೊಂದರೆ ಕೊಟ್ಟಿರ್ತಕ್ಕಂತಹ ದುರ್ಯೋಧನ ಅಂಡ್ ಕಂಪನಿ ಅಲ್ಲೇ ಇದ್ದಾರೆ, ಬಹಳ ಆರಾಮಾಗಿದ್ದಾರೆ, ಅದನ್ನು ಅವನು ನೋಡಿದ ಅಂತ ಮಹಾಭಾರತದಲ್ಲೇ ಬರ್ತಕ್ಕಂಥ ಮಾತು. ಹಾಗಾದ್ರೆ ಏನಪ್ಪ ಇದು, ದೇವರು ಇಂಥ ಕೆಟ್ಟ ಕೊಳಕದವರಿಗೆ, ಕೆಟ್ಟ ಕೆಲಸ ಮಾಡಿದವ್ರಿಗೂ ಸ್ವರ್ಗಲೋಕ ಕೊಡ್ತಾನೆ ಅಂದ್ರೆ ಏನಲ್ಲ, ಅಫ್ಕೋರ್ಸ್ ಮೋಕ್ಷ ಕೊಟ್ಟಿಲ್ಲ, ಬೇರೆ ಲೋಕ ಕೊಟ್ಟಿಲ್ಲ, ಬೇರೆ ಏನೇ ಆಗಲಿ ಅಂತೂ ಅವರಿಗೂ ಸ್ವರ್ಗಲೋಕ ಕೊಡ್ತಾನೆ ಅಂದ್ರೆ ಏನಿದು ಅಂತ ವಿಚಾರ. ಅದನ್ನು ಪುನಃ ನಮಗೆ ಭಾಷ್ಯದೀಪಿಕಾಚಾರ್ಯರು ಅದಕ್ಕೆ ವಿವರಣೆ ಕೊಡ್ತಾರೆ. ನೋಡಿಪ್ಪ, ಇದಕ್ಕೆ ವಿವರಣೆ ಮಹಾಭಾರತದಲ್ಲಿ ಸಿಗೋದಿಲ್ಲ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇದೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿದೆ. ಹೌದು, ಅಲ್ಲಿ ಯಾರು, ಯುಧಿಷ್ಠಿರ ಸ್ವರ್ಗವನ್ನು ಪ್ರವೇಶ ಮಾಡಿದಾಗ, ಸಶರೀರವಾಗಿ ಪ್ರವೇಶ ಮಾಡಿದಾಗ ಆ ಯುಧಿಷ್ಠಿರನನ್ನು
ಅವನು ಕರ್ಕೊಂಡು ಹೋಗ್ತಾನೆ ಸ್ವರ್ಗಲೋಕಕ್ಕೆ. ಯಾವ ಸ್ವರ್ಗಲೋಕ ಅಂದರೆ ದೇವೇಂದ್ರನೇ ನಿರ್ಮಾಣ ಮಾಡಿದ ಇನ್ನೊಂದು ಸ್ವರ್ಗಲೋಕ, ಅದನ್ನು ಸಾಂಕಲ್ಪಿಕ ಸ್ವರ್ಗಲೋಕ, ದೇವೇಂದ್ರನ ಸಂಕಲ್ಪದಿಂದ ನಿರ್ಮಾಣವಾದ ಒಂದು ಸ್ವರ್ಗಲೋಕ ಸಾಂಕಲ್ಪಿಕ ಸ್ವರ್ಗಲೋಕ ಅಂತ. ಅಲ್ಲೂ ಒಂದು ಇಂದ್ರಭವನ ಇದೆ, ಅಲ್ಲೂ ಒಂದು, ಅಲ್ಲೂ ಎಲ್ಲ ಇದೆ. ಸ್ವರ್ಗಲೋಕದಲ್ಲಿ ಇರ್ತಕ್ಕಂಥದ್ದೆಲ್ಲ ಏನಿದೆ ಅಲ್ಲೂ ಎಲ್ಲ ಇದೆ, ಆದರೆ ಅದು ಸಾಂಕಲ್ಪಿಕ ಸ್ವರ್ಗಲೋಕ, ಅದು ಸಾಂಕಲ್ಪಿಕ ಸ್ವರ್ಗಲೋಕ. ಆ ಸಾಂಕಲ್ಪಿಕ ಸ್ವರ್ಗಲೋಕ ಯಾಕೆ ಅದು ಇದೆ ಅಂತ ಬಂದಾಗ, ರಾಜಸ ರಾಜಸರು, ರಾಜಸ ತಾಮಸರು, ತಾಮಸರು ಇವರಿಗೆಲ್ಲ ಸುಖ ಕೊಡೋದಕ್ಕೋಸ್ಕರವಾಗಿ ಒಂದು ಲೋಕ. ರಾಜಸ ರಾಜಸರು ನಿತ್ಯ ಸಂಸಾರಿಗಳು, ಅವರಿಗೂ ಕೂಡ ಇಂಥ ಕಡೆಗೆ ಹೋಗಿ ಬರ್ತಾರೆ. ರಾಜಸ ತಾಮಸರು ಮುಂದೆ ಅಂಧಂತಮಸ್ಕ ಹೋಗೋರು, ಅವರು ಇಲ್ಲಿಗೆ ಹೋಗ್ತಾರೆ. ತಾಮಸರು ಅವರು ಇಲ್ಲಿಗೆ ಹೋಗ್ತಾರೆ. ಅವರಿಗೆಲ್ಲ ಸುಖ ಕೊಡೋದಕ್ಕೋಸ್ಕರವಾಗಿ ಏನಪ್ಪ ಅಂತ ಬಂದಾಗ, ಅಲ್ಲಿ ಒಂದು ವಿಶಿಷ್ಟವಾದ ಮೋಕ್ಷ ಸಾಂಕಲ್ಪಿಕ ಸ್ವರ್ಗ ಭೂತಾದಿತ್ವಂ ಫಲಂ ಕ್ರಮಾತ್ ಅಂತ ಆಚಾರ್ಯ ಹೇಳ್ತಾರೆ. ನಿತ್ಯ ಸಂಸಾರಿಗಳಾಗಿರ್ತಕ್ಕಂಥ ರಾಜಸ ರಾಜಸರು, ರಾಜಸ ತಾಮಸರು ಪಡೀತಕ್ಕಂತಹ ಸಾಂಕಲ್ಪಿಕ ಸ್ವರ್ಗಲೋಕ ಸಾಮಾನ್ಯ ಸ್ವರ್ಗಕ್ಕೆ ಸದೃಶವಾಗಿರ್ತಕ್ಕಂಥದ್ದು. ಆಯ್ತಾ, ಅದನ್ನು ಪಡಿಬೇಕಾಗಿದ್ದರೂ ಕೂಡ ಎಲ್ರಿಗೂ ಸಾಧ್ಯವಿಲ್ಲ. ಒಳ್ಳೆಯ ರೀತಿಯಿಂದ ಏನು ಸ್ವಾರಸ್ಯ ಅಂದರೆ, ದುರ್ಯೋಧನಾದಿಗಳಿಗೆ ಸಾಂಕಲ್ಪಿಕ ಸ್ವರ್ಗಲೋಕ ಸಿಗಬೇಕಾಗಿದ್ದರೂ ಕೂಡ ಏನು ಕಾರಣ ಅಂದರೆ, ಯಜ್ಞಯಾಗಾದಿಗಳನ್ನು ಮಾಡಿಸಿರ್ತಕ್ಕಂಥ ಪುರೋಹಿತರು ಒಳ್ಳೆಯವರಿದ್ದರು. ಯಜ್ಞಯಾಗಾದಿಗಳನ್ನು ಮಾಡಿಸಿರ್ತಕ್ಕಂಥ ಪುರೋಹಿತರು ತುಂಬ ತಪಸ್ವಿಗಳಾಗಿದ್ದರು, ತುಂಬ ತಿಳ್ಕೊಂಡಿದ್ರು, ಅವರು ತಮ್ಮ ಪುಣ್ಯವನ್ನು ಧಾರೆ ಹಿಡಿದುಕೊಟ್ರು, ಅದಕ್ಕೆ ಸಾಂಕಲ್ಪಿಕ ಸ್ವರ್ಗಲೋಕ ಹೋದ. ಸೊ ಇದು ನಾವು ತಿಳ್ಕೋಬೇಕು. ಪುರೋಹಿತರನ್ನು ಕರಿಬೇಕಾಗಿದ್ದರೆ ಯಜ್ಞಯಾಗಾದಿಗಳಿಗೆ ಒಳ್ಳೆ ಪುರೋಹಿತರನ್ನ ಕರೆಸಿದರೆ ಅದರಿಂದ ನಮಗೆ ಫಲ, ಇಲ್ಲ ಅಂದರೆ ಫಲವಿಲ್ಲ ಅಂತ, ಇಲ್ಲ ಅಂದರೆ ಫಲವಿಲ್ಲ. ಹೀಗೆ ಸಾಂಕಲ್ಪಿಕ ಸ್ವರ್ಗಲೋಕಕ್ಕೆ ಹೋದನೇ ಹೊರತು ನಿಜವಾದ ಸ್ವರ್ಗಲೋಕಕ್ಕೆ ಅಲ್ಲ. ಅದರಿಂದ ದೇವರು ದುಷ್ಟರಿಗೆ ಎಂದು ಚಿಕ್ಕ ಪುಟ್ಟ ಅನುಗ್ರಹನೂ ಮಾಡೋದಿಲ್ಲ. ಆಯ್ತಾ, ಸ್ವರ್ಗಲೋಕವನ್ನು ಕರುಣಿಸ್ತಕ್ಕಂಥ ಅನುಗ್ರಹವನ್ನು ಕೂಡ ಭಗವಂತ ಮಾಡೋದಿಲ್ಲ ಅನ್ನೋದನ್ನು ಇಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದಾದ ಮೇಲೆ ಮತ್ತೊಂದು ವೇದವಾಕ್ಯ, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಅಕೃತಕೃತೇನಾಂ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಛೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಪ್ರಾರಂಭದಲ್ಲಿ ತತ್ವಜ್ಞಾನವನ್ನು ಬಯಸಿ ಹೋಗು, ಮತ್ತು ಕೇವಲ ಸತ್ಕರ್ಮಾಚರಣೆಯನ್ನು ಮಾಡಿ ಸ್ವರ್ಗಲೋಕದ ಹಿಂದೆ ಹೋಗಬೇಡ. ಸ್ವರ್ಗಲೋಕ ಅನಿತ್ಯವಾದ್ದು, ನಶ್ವರವಾದ್ದು, ಅಸಾರವಾದ್ದು, ಅದರ ಹಿಂದೆ ಹೋದರೆ ನಿನಗೆ ಉಪಯೋಗವಿಲ್ಲ. ಈ ಜಗತ್ತಿನ ಸುಖಭೋಗದ ಬಗ್ಗೆ ವೈರಾಗ್ಯ ಯಾವ ರೀತಿ ಬೇಕೋ ಸ್ವರ್ಗಲೋಕದ ಬಗ್ಗೆನೂ ಕೂಡ ವೈರಾಗ್ಯ ಬೇಕು, ಅದನ್ನು ಕೂಡ ಬಯಸಬೇಡ. ಮತ್ತು ದೇವರ ಒಂದು ಜ್ಞಾನವನ್ನು, ತತ್ವಜ್ಞಾನವನ್ನು ಪಡಿ. ತತ್ವಜ್ಞಾನ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ವಿಚಾರ. ತದ್ವಿಜ್ಞಾನಾರ್ಥಂ, ತತ್ವಜ್ಞಾನ ಪಡಿಬೇಕು ಅಂದರೆ ಗುರುಮೇವಾಭಿಗಚ್ಛೇತ್, ಗುರುಗಳ ಹಿಂದೆ ಹೋಗು, ಗುರುಗಳ ಹಿಂದೆ ಹೋಗು. ಹೇಗೆ ಹೋಗಬೇಕು ಅಂತ ವಿಚಾರ. ಅದಕ್ಕೆ ಹೇಳ್ತಾರೆ ಸಮಿತ್ಪಾಣಿಹಿ ಅಂತ. ಸಮಿಧೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗು, ಸಮಿಧೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗು ಅಂತ ಬರ್ತಕ್ಕಂಥ ಮಾತು, ಬಹಳ ಪ್ರಸಿದ್ಧವಾದ. ಆಯ್ತಾ, ಅದು ಮುಂಡಕ ಉಪನಿಷತ್ನಲ್ಲಿ ಬರ್ತಕ್ಕಂಥ ಮಾತು. ಅದನ್ನು ಆಚಾರ್ಯ ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ, ಅದಕ್ಕೆ ಬಹಳ ವಿಸ್ತಾರವಾದ ಅರ್ಥವನ್ನೆಲ್ಲ ಬರೀತಾರೆ. ಅಲ್ಲಿ ಸಮಿಧೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಯಾಕೆ ಅಂತ ವಿಚಾರ. ಸಮಿಧೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಯಾಕೆ ಅಂತ, ಯಾಕೆ ಅಂದರೆ ಇಷ್ಟೇ, ಗುರುಗಳ ಹತ್ರ ಹೋಗಬೇಕಾಗಿದ್ದರೆ, ರಾಜನ ಹತ್ರ ಹೋಗಬೇಕಾಗಿದ್ದರೆ, ವೈದ್ಯರ ಹತ್ರ ಹೋಗಬೇಕಾಗಿದ್ದರೆ ಬರಿಗೈಲಿ ಹೋಗಬಾರ್ದು, ಕೈಯಲ್ಲಿ ಏನಾದರೂ ಹಿಡ್ಕೊಂಡು ಹೋಗಬೇಕು. ಗುರುಗಳ ಹತ್ರ ಹೋಗಬೇಕಾಗಿದ್ದರೆ ಬರಿಗೈಲಿ ಒಂದು ಫಲ ಏನಾದರೂ ಒಂದು ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು. ರಾಜನ ಹತ್ರ, ನಮ್ಮನ್ನು ಆಳ್ತಕ್ಕಂಥ ರಾಜನ ಹತ್ರ ಹೋಗಬೇಕಾದ್ರೆ ಹಾಗೆ, ನಮಗೆ ಔಷಧವನ್ನು ಕೊಡ್ತಕ್ಕಂಥ ವೈದ್ಯರ ಹತ್ರ ಹೋಗಬೇಕಾಗಿದ್ದರೆ ಬರಿಗೈಲು ಅಲ್ಲ. ಇವತ್ತು ಬರಿಗೈಲು ಹೋದರೆ ಯಾರು ಏನು ಮಾಡೋದೇ ಇಲ್ಲ, ನಮ್ಮದೆಲ್ಲ ಇಟ್ಕೊಂಡು ಹೋಗಬೇಕು, ಅದು ಬೇರೆ ವಿಚಾರ. ಅಂತೂ ಹಿಂದಿನ ಕ್ರಮ ಇದ್ದದ್ದು ಹಾಗೆ. ಏನಪ್ಪ ಅಂತ ಬಂದಾಗ, ಬರಿಗೈಲಿ ಯಾರ್ಯಾರ ಹತ್ರ ಹೋಗಬಾರ್ದು ಅಂತ ಬಂದಾಗ ರಾಜನ ಬಳಿ, ಗುರುಗಳ ಬಳಿ. ಅದೇ ರೀತಿಯಾಗಿ ಮತ್ತೆ ಏನು ಅಂತ ಬಂದಾಗ, ವಿಶೇಷವಾಗಿ ಪುನಃ ಎಲ್ಲಿ ಅಂತ ಬಂದಾಗ ಗುರುಗಳ ಬಳಿ ಹೋಗಬೇಕಾಗಿದ್ದರೆ, ರಾಜ, ವೈದ್ಯ, ಗುರುಗಳು. ಅಲ್ಲಿ ಸಮಿತ್ಪಾಣಿ ಅಂತ ಬಂದಾಗ ಇನ್ನೊಂದು ಅರ್ಥ ಬರೀತಾರೆ, ಸಂಪ್ರಾಪ್ತೋ ಸಂಪಿಟೀಕೃತೋ ಅರಿಕ್ತೌವ್ವಾ ಪಾಣಿ ಯಸ್ಯ ಸಹ.
ರಿಕ್ತ ಹಸ್ತದಿಂದ ಹೋಗಬೇಡಿ. ಕೈ ಸುಮ್ಮನೆ ಹೀಗೆ ಇಟ್ಕೊಂಡು ಕೈ ಮುಗಿದುಕೊಂಡು ಹೋಗ್ಬಿಟ್ರಿ, ಕೈ ಒಳಗಡೆ ಏನೂ ಇಲ್ಲ, ಕೈ ಮುಗಿದುಕೊಂಡು ಹೋಗ್ಬಿಟ್ರಿ. ಗುರುಗಳೇ ನಿಮ್ಗೊಂದು ದೊಡ್ಡ ನಮಸ್ಕಾರ ಅಂತ ಬರೀ ನಮಸ್ಕಾರ ಮಾಡಿ ಗುರುಗಳನ್ನು ಹೋಗೋದಲ್ಲ, ಕೈಯಲ್ಲಿ ಏನಾದ್ರು ಹಿಡ್ಕೊಂಡು ಹೋಗಬೇಕು ಅಂತ. ಏನು ಕೈಯಲ್ಲಿ ಹಿಡ್ಕೊಂಡು ಹೋಗೋದು ಅಂತ ವಿಚಾರ. ಓ ಹಾಗಾದರೆ ಒಂದಿಷ್ಟು ದುಡ್ಡು ಕಾಸು ಸಂಪತ್ತೆಲ್ಲ ತೊಗೊಂಡೋಗಿ ಗುರುಗಳನ್ನು ಒಳಿಸ್ಕೊಳ್ಳೋಣ ಅಂತ. ಇಲ್ಲ ಸ್ವಾಮಿ, ಉಪನಿಷತ್ನಲ್ಲಿ ಆ ಕಥೆ ಬಂದುಬಿಟ್ಟಿದೆ. ಗುರುಗಳ ಹತ್ರ ಹೋಗಿಬಿಟ್ಟು ಬೇಕಾದಷ್ಟು ದುಡ್ಡು ರಾಶಿ ಹಾಕಿಬಿಟ್ಟು ಗುರುಗಳೇ ನಮಗೇನಾದರೂ ಹೇಳಿ ಅಂದರೆ ಗುರುಗಳು ಏನು ಮಾಡೋರು ಅಂದರೆ, ಆಗಿನ ಕಾಲದ ಉಪನಿಷತ್ತಿನ ಗುರುಗಳು, ಏ ಸಂಪತ್ತು ತಗೊಂಡೋಗಯ್ಯ, ಏನು ದೊಡ್ಡ ಸಂಪತ್ತು, ಇದೇನು ನಂಗೆ ಬೇಕಾಗಿದೆ, ಇದೆಲ್ಲೇ ಆಗಬೇಕು, ಇದಕ್ಕೆ ನಾನು ಬ್ರಹ್ಮೋಪದೇಶ ಮಾಡೋದಿಲ್ಲ, ಹೋಗಂತ ಕಳಿಸ್ಬಿಡ್ತಾಯಿದ್ರೆ ಜೋರು ಮಾಡ್ಬೋದು. ಹಾಗಾದ್ರೆ ಏನು ರೀ, ಏನು ಕಥೆ ಆಗರೆ, ದುಡ್ಡು ಕಾಸು ತೊಗೊಂಡು ಹೋಗೋ ಹಾಗಿಲ್ಲ, ಬರಿಗೈಲಿ ಹೋಗೋ ಹಾಗಿಲ್ಲ, ಏನು ತೊಗೊಂಡು ಹೋಗಬೇಕು ಅಂತ. ಅದಕ್ಕೆ ಹೇಳಿದ್ರು, ಗುರುಗಳಿಗೆ ಏನು ಉಪಯೋಗ ಆಗುತ್ತೋ ಅದು ತೊಗೊಂಡು. ಅಲ್ಲಪ್ಪ ಏನು ಉಪಯೋಗ ಆಗುತ್ತೆ ಅಂದರೆ ಏನು ನೋಡಿ, ಯಾ ಗುರುಗಳು ದಿವಸನೂ ಹೋಮ ಮಾಡ್ತಾರೆ, ಗುರುಗಳು ದಿವಸನೂ ಹೋಮ ಮಾಡ್ತಾರೆ, ಹೋಮಕ್ಕೆ ಏನು ಬೇಕು, ಸಮಿದೆ ಬೇಕು, ಸಮಿದೆನ ಕೈಯಲ್ಲಿ ತೊಗೊಂಡು ಹೋಗು ಒಂದು, ಸಮಿದೆಯನ್ನ ಕೈಯಲ್ಲಿ ತೆಗೆದುಕೊಂಡು ಹೋಗು ಅಂತ ಹೀಗೆ ವಿಚಾರ. ಹೀಗೆ ಸಮಿತ್ಪಾಣಿಹಿ, ಯಾಕಪ್ಪ ಸಮಿದೆಯನ್ನು ತಗೊಂಡು ಹೋಗಬೇಕು, ಬರಿಗೈಲಿ ಹೋಗಬಾರ್ದು, ರಿಕ್ತಹಸ್ತರಾಗಿ ಹೋಗಬಾರ್ದು, ಗುರುಗಳಿಗೆ ಏನಾದರೂ ಉಪಯುಕ್ತವಾದ್ದು ಕೊಡಬೇಕು. ಏನು ಉಪಯುಕ್ತವಾದ್ದು ಕೊಡಬೇಕು ಅಂತ ಬಂದಾಗ ಅವರು ಏನು ಉಪಯೋಗಿಸ್ತಾರದು, ದಿವಸಾನು ಅವರು ಏನು ಉಪಯೋಗಿಸ್ತಾರೆ ಅಂತ ಬಂದಾಗ ಯಜ್ಞದಲ್ಲಿ ಸಮಿದೆಯನ್ನು ಉಪಯೋಗಿಸ್ತಾರೆ, ಅದಕ್ಕೆ ಸಮಿದೆಯನ್ನು ತಗೊಂಡು ಹೋಗು. ಇದೊಂದು ಚಿಂತನೆ. ಇನ್ನೊಂದು ಚಿಂತನೆಯೂ ಇದೆ, ಇಲ್ಲ ಅಂತಲ್ಲ. ಏನು ಸ್ವಾರಸ್ಯ ಅಂದರೆ, ಸಮಿದೆ ಎಂದರೆ ಏನಿದು, ಒಂದು ಕಟ್ಟಿಗೆ ತುಂಡು ಅಷ್ಟೇ, ಬೇರೇನಲ್ಲ, ಕಟ್ಟಿಗೆ ತುಂಡು. ಏನು ಸ್ವಾರಸ್ಯ ಅಂದರೆ, ಯಾವತ್ತೂ ಅಷ್ಟೇ ಈ ತತ್ವಜ್ಞಾನದ ಉಪದೇಶವನ್ನು ಹೇಳೋ ಸಂದರ್ಭದಲ್ಲಿ ಕಠೋಪನಿಷತ್ತಿನಲ್ಲಿ ಬೇರೆ ಉಪನಿಷತ್ತಲ್ಲಿ ಒಂದು ಮಾತು ಬರುತ್ತೆ, ಆಚಾರ್ಯ ಪೂರ್ವರೂಪಂ ಅಂತೇವಾ ಸ್ತುತ್ರ ರೂಪಂ ವಿದ್ಯಾ ಸಂಧಿಹಿ ಪ್ರವಚನಗುಂ ಸಂಧಾನಂ ಅಂತ ಹೇಳ್ತಾರೆ. ಆಯಿತಾ, ಆರಣಿ ಅಂತ ಕರೀತಾರೆ. ಗುರು ಮತ್ತು ಶಿಷ್ಯ ಹೇಗಪ್ಪ ಅಂತ ಇದ್ದಾಗ, ಎರಡು ಕಟ್ಟಿಗೆ ತುಂಡಿ ಇದ್ದ ಹಾಗೆ. ಹಿಂದಿನ ಕಾಲದಲ್ಲಿ ಯಜ್ಞಯಾಗವನ್ನು ಮಾಡಬೇಕಾಗಿದ್ದರೆ ಹೇಗೆ ಮಾಡ್ತಾ ಇದ್ರು, ಏನಾಗಬೇಕು, ಬೆಂಕಿ ಬರಬೇಕು. ಯಜ್ಞಯಾಗ ಮಾಡಬೇಕು ಅಂದರೆ ಬೆಂಕಿ ಬೇಕು. ಬೆಂಕಿನ ಹೇಗೆ, ಇವತ್ತು ಬಹಳ ಸುಲಭ, ಅಡುಗೆ ಮನೆಯಲ್ಲಿ ಬೆಂಕಿ ಇರುತ್ತೆ, ತೊಗೊಂಡು ಬಂದು ಪ್ರತಿಷ್ಠಾಪಯಾಮಿ ಪ್ರತಿಷ್ಠಾಪನೆ ಮಾಡಿಬಿಡ್ತೀವಿ. ಹಿಂದಿನ ಕಾಲದಲ್ಲಿ ಹಾಗಲ್ಲ, ಅಡುಗೆ ಮನೆಯಿಂದ ಬೇರೆ ಕಡೆಯಿಂದ ಬೆಂಕಿ ತರೋದಲ್ಲ. ಮತ್ತೆ ಏನು ಮಾಡಬೇಕು ಅಂತ ಬಂದಾಗ, ಅರಣಿ ಮಂಥನ ಮಾಡಿ ಬೆಂಕಿಯನ್ನು ಆಗ ಏನು ಮಾಡಬೇಕು, ಸೃಷ್ಟಿ ಮಾಡಬೇಕು. ಅರಣಿ ಮಂಥನ, ಅರಣಿ ಒಂದು ಕಟ್ಟಿಗೆ ತುಂಡು, ಅಥವಾ ಆ ಎರಡು ಕಟ್ಟಿಗೆ ತುಂಡನ್ನು ಪರಸ್ಪರವಾಗಿ ಘರ್ಷಣೆ ಮಾಡಬೇಕು, ತಿಕ್ಕಬೇಕು, ಉಜ್ಜಬೇಕು. ಉಜ್ಜಿದಾಗ ಬೆಂಕಿ ಬರುತ್ತೆ. ಆ ಬೆಂಕಿಯನ್ನಿಟ್ಟು ಅದರ ಮೇಲೆ ಇನ್ನೊಂದಿಷ್ಟು ಸಮಿತಿ ಹಾಕಿ ಇನ್ನೊಂದಿಷ್ಟು ತುಪ್ಪವನ್ನು ಹೊಯ್ದು ಆ ಬೆಂಕಿಯನ್ನು ಅಭಿವೃದ್ಧಿ ಮಾಡಿ ಅದರಲ್ಲಿ ಹೋಮವನ್ನು ಮಾಡಬೇಕು, ಅದರಲ್ಲಿ ಹೋಮವನ್ನು ಮಾಡಬೇಕು. ಹೀಗೆ ಅರಣಿಮಂಥನ ಮಾಡಬೇಕು, ಅರಣಿಮಂಥನ ಮಾಡಬೇಕು. ಹಾಗೆಯೇ ಕಠೋಪನಿಷತ್ನಲ್ಲ ಮಾತು ಬರುತ್ತೆ, ಏನು ಅಂತ ಬಂದಾಗ, ಶಿಷ್ಯ ಒಂದು ಅರಣಿ ಇದ್ದ ಹಾಗೆ, ಗುರುವು ಮತ್ತೊಂದು ಅರಣಿ ಇದ್ದ ಹಾಗೆ. ಏನು ಮಾಡ್ತಾರೆ ಇಬ್ಬರು, ಇಬ್ಬರು ಪರಸ್ಪರ ಸೇರಬೇಕು, ಸೇರಿ ಏನಾಗಬೇಕು, ಘರ್ಷಣೆ ಮಾಡಬೇಕು. ಏನು ಘರ್ಷಣೆ, ಜಗಳಾಡಬೇಕು ಅಂತ ಅರ್ಥ ಆಗುತ್ತೆ. ಹೌದಾ, ಜಗಳಾಡಬೇಕಾ, ಹೌದು, ಒಂದು ರೀತಿ ಜಗಳಾಡೋದು. ಏನಂತ, ಪಾಠ ಪ್ರವಚನದ ಮೂಲಕ, ಗುರುಗಳೇ ನೀವು ಹೇಳಿದ್ರಲ್ಲ, ನಾ ಇದನ್ನು ಒಪ್ಪೋದಿಲ್ಲ, ನಂದು ಆಕ್ಷೇಪ ಹೀಗಿದೆ. ಗುರುಗಳು ಅದಕ್ಕೆ ಸಮಾಧಾನ ಕೊಡಬೇಕು. ಗುರುಗಳೇ ಹೀಗೆ ಹೇಳಿದ್ರು ನಂಗೆ ಸಮಾಧಾನ ಆಗಿಲ್ಲ, ಇನ್ನೊಂದಿಷ್ಟು ಆಕ್ಷೇಪ ಇದೆ. ಜಗಳಾಡಬೇಕು ಇವನು, ನೀವು ಹೇಳಿದ್ದನ್ನು ಒಪ್ಪಲ್ಲ, ಯಾಕೆ ಒಪ್ತೀನಿ ನಾನು, ಇದಕ್ಕೆ ಈ ರೀತಿ ಅರ್ಥ ಮಾಡ್ತೀನಿ, ಇದಕ್ಕೆ ಹೀಗೆ ಮಾಡ್ತೀನಿ ಅಂತ ಇವನ್ನೆಲ್ಲ ಬೇರೆ ಬೇರೆ ಪ್ರಶ್ನೆ ಮಾಡಬೇಕು, ಬೇರೆ ಬೇರೆ ರೀತಿಯಿಂದ ಆಕ್ಷೇಪಣೆ ಮಾಡಬೇಕು. ಆ ಎಲ್ಲ ಜಗಳಗಳಿಗೂ ಎಲ್ಲ ಆಕ್ಷೇಪಗಳಿಗೂ ಗುರುಗಳು ಉತ್ತರ ಕೊಡಬೇಕು. ಇದೇ ಗುರು ಶಿಷ್ಯ ಸಂವಾದ. ಒಂದು ಅರಣಿ ಗುರು, ಇನ್ನೊಂದು ಅರಣಿ ಶಿಷ್ಯ, ಇಬ್ಬರ ನಡುವೆ ಚಿಕ್ಕಾಟ ಅಂದರೆ ಗುರು ಶಿಷ್ಯ ಸಂವಾದ. ಅದರಿಂದ ಒಂದು ಅಗ್ನಿ ಹುಟ್ಟತ್ತೆ, ಬೆಂಕಿ ಹುಟ್ಟತ್ತೆ, ತತ್ವಜ್ಞಾನವೆಂಬ ಬೆಂಕಿ ಹುಟ್ಟತ್ತೆ. ತತ್ವಜ್ಞಾನವೆಂಬ ಬೆಂಕಿ. ಗುರು ಶಿಷ್ಯರು ಸೇರಿಬಿಟ್ರೆ ಉಪಯೋಗ ಇಲ್ಲ ಅಲ್ವಾ, ಒಂದು ಸಮಿದೆ ಇನ್ನೊಂದು ಸಮಿದೆ ಎರಡೂ ಒಟ್ಟಿಗೆ ಸಮಿದೆ ಸೇರಿಸ್ಬಿಟ್ವಿ, ಬೆಂಕಿ ಹುಟ್ಟಲಿಲ್ಲ. ಎರಡು ಸಮಿದಿಯನ್ನು ಚಿಕ್ಕಾಟ ಆಗಬೇಕು, ಚಿಕ್ಕಾಟಾದಾಗ ಹಾಗೆ. ಹಾಗೆ ಗುರುಗಳು ಶಿಷ್ಯರು ಬಂದರು, ಸುಮ್ಮನೆ ಕೂತ್ಕೊಂಡ್ಬಿಟ್ರು, ಏನು ಉಪಯೋಗ, ಏನು ಉಪಯೋಗ ಇಲ್ಲ. ಗುರುಗಳೇನು ಮಾಡಬೇಕು, ಮಾತನಾಡಬೇಕು, ಶಿಷ್ಯರು ಕೇಳಿಸ್ಕೊಂಡು ಪ್ರಶ್ನೆ ಮಾಡಬೇಕು, ಆ ಪ್ರಶ್ನೆಗೆ ಪುನಃ ಗುರುಗಳು ಉತ್ತರ ಕೊಡಬೇಕು. ಆ ರೀತಿಯಾಗಿ ತತ್ವಜ್ಞಾನದ ಅಭಿವೃದ್ಧಿ, ಆ ರೀತಿಯಾಗಿ ತತ್ವಜ್ಞಾನದ ಅಭಿವೃದ್ಧಿ. ಈ ಒಂದು ಚಿಂತನೆಯನ್ನು ಇಟ್ಟುಕೊಂಡೇ ಗುರುಗಳ ಹತ್ರ ಹೋಗ್ತಕ್ಕಂತಹ ಯಾರು ಶಿಷ್ಯ ಸಮಿತಿಯನ್ನು ಕೈಲಿ ಹಿಡ್ಕೊಂತಾರೆ. ಸ್ವಾಮಿ ನಾನೊಂದು ಕಟ್ಟಿಗೆ ತುಂಡು, ಸಮಿತಿಯನ್ನು ಕೈಲಿ ಹಿಡ್ಕೊಂಡು ಹೋಗೋ ಶಿಷ್ಯ ಹೇಳ್ತಾನೆ, ನಾನೊಂದು ಕಟ್ಟಿಗೆ ತುಂಡು, ನೀವು ಬನ್ನಿ, ಈ ಕಟ್ಟಿಗೆ ತುಂಡಲ್ಲಿ ಒಳಗಡೆ ಇರತಕ್ಕಂತಹ ಹುದುಗಿಕೊಂಡಿರ್ತಕ್ಕಂಥ ಬೆಂಕಿಯನ್ನು, ಜ್ಞಾನದ ಬೆಂಕಿ ಒಳಗಡೆ ಹುದುಗಿದೆ, ಅದನ್ನು ಹೊರತರಬೇಕಾದ ಜವಾಬ್ದಾರಿ ನಿಮ್ಮದು.
ಈ ಕಟ್ಟಿಗೆ ತುಂಡಲ್ಲಿ ಒಳಗಡೆ ಬೆಂಕಿ ಇದ್ರೂ, ಜ್ಞಾನದ ಬೆಂಕಿ ಇದ್ರೂ ಸೂಕ್ಷ್ಮವಾಗಿದೆ, ಅದು ಹುದುಗಿಕೊಂಡಿದೆ, ಅದು ಹೊರಗೆ ಬರಬೇಕಾದ್ರೆ ನೀವು ಬರಬೇಕು, ನೀವು ಉಪದೇಶ ಮಾಡಬೇಕು, ನಿಮ್ಮ ಜೊತೆಗೆ ನಾನು ಜಗಳಾಡಬೇಕು, ನಿಮ್ಮ ಜೊತೆಗೆ ವಾದ ಮಾಡಬೇಕು, ಚರ್ಚೆ ಮಾಡಬೇಕು, ಆಗ ಅದು ಹೊರಗೆ ಬರುತ್ತೆ ಅಂತ ತನ್ನ ಅಲ್ಪತನವನ್ನು ತೋರಿಸೋದಕ್ಕೋಸ್ಕರವಾಗಿ ನಾನು ಕೇವಲ ಒಂದು ಕಟ್ಟಿಗೆ ತುಂಡು ಸ್ವಾಮಿ, ನಿಮ್ಮಿಂದ ನಾನು ತತ್ವಜ್ಞಾನದ ಬೆಂಕಿಯನ್ನು ಪಡಿಬೇಕು ಅಂತ ಈ ಒಂದು ಚಿಂತನೆಯಿಂದ ಶಿಷ್ಯನಾದವನು ಏನಪ್ಪ ಮಾಡ್ತಾನೆ ಅಂದರೆ ಸಮಿತ್ಪಾಣಿಹಿ, ಸಮಿಧೆಯನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಕ್ಕಂಥ ಆಂತರ್ಯ ಏನು ಅಂದರೆ ಹೀಗಿದೆ ಅಂತ ಈ ಒಂದು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಚಿಂತನೆಯನ್ನೆಲ್ಲ ನಮಗೆ ಕೊಡ್ತಾರೆ. ಹೀಗೆ ಬಹಳ ಬಹಳ ವಿಶೇಷ ಏನಂದರೆ ನಮಗೆ ವೇದವಾಕ್ಯ ಅದೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಮಧ್ವಾಚಾರ್ಯ ಇದ್ದಾರಲ್ಲ ಅವರೆಲ್ಲ ವೇದವಾಕ್ಯವನ್ನು ಹೇಳೋ ಸಂದರ್ಭದಲ್ಲಿ ಪೂರ್ಣ ವೇದವಾಕ್ಯ ಹೇಳೋದೇ ಇಲ್ಲ. ಆಚಾರ್ಯ ಸ್ಟೈಲ್ ಏನಂದರೆ ನೀವೆಲ್ಲ ತಿಳ್ಕೊಂಡಿರಬೇಕು ಅಂತ, ನೀವೆಲ್ಲ ತಿಳ್ಕೊಂಡಿರಬೇಕು ಅಂತ. ಅವ್ರು ಇಂಥ ವೇದ ಇಂಥ ವೇದದಲ್ಲಿ ಹೀಗೆ ಬರುತ್ತೆ ಅದೆಲ್ಲ ಪೂರ್ತಿ ಎಲ್ಲ ಹೇಳೋದೇ ಇಲ್ಲ, ಒಂದು ಚಿಕ್ಕದು ಹೇಳಿಬಿಡ್ತಾರೆ. ನೋಡಿ, ವಾಮನಾಧಿಕರಣದಲ್ಲಿ ಒಂದು ಸಂದರ್ಭದಲ್ಲಿ ಆಚಾರ್ಯರು ಏನು ಮಾಡ್ತಾರೆ ಅಂದರೆ ಒಂದು ವೇದವಾಕ್ಯದ ಬಗ್ಗೆ ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕುವಿದಂಗ, ಇಷ್ಟೇ ಕುವಿದಂಗ ಅಂತ ಇಷ್ಟು ಹೇಳಿಬಿಟ್ರು. ಈ ವೇದವಾಕ್ಯದಿಂದ ಪ್ರಾಣದೇವರ ಮಹಿಮೆ ಗೊತ್ತಾಗತ್ತೆ ಅಂದ್ಬಿಟ್ರು. ಏನು ಕುವಿದಂಗರಿ, ಎಲ್ಲಿ ಹುಡುಕೋಣ, ಏನು ಸಮಾಚಾರ, ಎಲ್ಲಿದೆ, ಒಂದು ಗೊತ್ತಾಗಿಲ್ಲ. ಅದು ಋಗ್ವೇದದಲ್ಲಿ 7ನೇ ಅಷ್ಟಕದಲ್ಲಿ 91ನೇ ಮಂತ್ರದಲ್ಲಿ 1ನೇ ಮಂತ್ರ, ಕುವಿದಂಗ ನಮಸಾ ಯೇ ವೃಧಾ ಸಹ ಪುರಾ ದೇವ ಅನವದ್ಯಾಸ ಆಸನ್ ತೇವಾಯವೇ ಮನವೇ ಬಾಧಿತಾಯ ಆವಾಸಯನ್ನುಷ ಸಂಸೂರ್ಯೇಣ ಅಂತ ಪೂರ್ಣ ಮಂತ್ರ ಅಂತ ಹೇಳಿ ಭಾಷ್ಯದೀಪಿಕಾಚಾರ್ಯರು ಆ ಮಂತ್ರ ಎಲ್ಲಿದೆ, ಆ ಮಂತ್ರದ ಪೂರ್ಣ ಪಾಠ ಏನು, ಆ ಮಂತ್ರಕ್ಕೆ ಅರ್ಥ ಏನು, ಆ ಮಂತ್ರಕ್ಕೆ ಅರ್ಥ ಏನು, ಇಷ್ಟು ನಮ್ಮ ಮುಂದಿಡ್ತಾರೆ. ನೋಡಿ, ಬರೀ ಕುವಿದಂಗ ಅಂತ ಹೇಳಿಬಿಟ್ರೆ ಏನ್ರಿ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳು? ಮಧ್ವಾಚಾರ್ಯ ಸ್ಟೈಲ್ ಏನಂದರೆ ನನ್ನ ಹತ್ರ ಪಾಠ ಕೇಳೋರು ಆ ಲೆವೆಲ್ಗಿರಬೇಕು. ಪಾಪ ಅವ್ರ ಹತ್ರ ಪಾಠ ಕೇಳಿದವರು ಪದ್ಮನಾಭ ತೀರ್ಥರು ಅವರೆಲ್ಲ ಆ ಲೆವೆಲಲ್ಲಿ ಇದ್ದರು ಓಕೆ, ನಾವು ಯಾವ ಲೆವೆಲಲ್ಲಿ ಇದ್ದೀವಿ, ತುಂಬ ಕೆಳಗಡೆ ಇದ್ದೀವಿ, ನಮಗೇನೋ ಗೊತ್ತಾಗಲ್ಲ, ಎಲ್ಲಿ ಕುವಿದಂಗನ್ನು ಹುಡ್ಕೊಂಡು ಹೋಗೋಣ ಅಂತ ವಿಚಾರ. ಸರಿ, ವೇದನೆ ಸಿಗದೆ ಇದ್ರ ಮುಂದೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಭಾಷ್ಯದೀಪಿಕಾಚಾರ್ಯರು ಪರಮಕರ್ಣಾಳುಗಳು ಆ ವೇದವಾಕ್ಯ ಯಾವುದು ಅಂತ ಹೇಳಿ, ಅದು 8ನೇ ಮಂಡಲದಲ್ಲಿ 8ನೇ ಅಷ್ಟಕದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿ ಪುನಃ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ವಾಯುದೇವರೇ, ನಿಮ್ಮನ್ನು ಸೂರ್ಯಾದಿ ಸಕಲ ದೇವತೆಗಳು ಕೂಡ ಏನು ಮಾಡ್ತಾರೆ, ಸೇವೆ ಮಾಡ್ತಾರೆ. ಆ ರೀತಿ ಸೇವೆ ಮಾಡಿದ್ರಿಂದ ವಿಶೇಷವಾಗಿ ಜ್ಞಾನದ ಅಭಿವೃದ್ಧಿಯನ್ನು, ವಿಶೇಷವಾಗಿ ತತ್ವಜ್ಞಾನದ ಅಭಿವೃದ್ಧಿಯನ್ನು ಅವರೆಲ್ಲ ಪಡೆದಿದ್ದಾರೆ. ಅಜ್ಞಾನ ರಾಗದ್ವೇಷಾದಿ ದೋಷಗಳಿಂದ ದೂರರಾಗಿದ್ದಾರೆ. ಅಷ್ಟೇ ಅಲ್ಲ, ಸಂಸಾರದ ಕ್ಲೇಶವನ್ನು ದೂರ ಮಾಡಿ ಅಂತ ನಿಮಗೆ ಶರಣಾಗಿದ್ದಾರೆ. ಅಂತಹ ವಾಯುದೇವರ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೇವೆ ಅಂತ ಈ ಮಂತ್ರದ ಒಂದು ಆಂತರ್ಯ. ಇಷ್ಟನ್ನು ಕೂಡ ನಮಗೆ ಪುನಃ ಭಾಷ್ಯದೀಪಿಕಾಚಾರ್ಯ ಕೊಡ್ತಾರೆ. ಹೀಗೆ ಭಾಷ್ಯದೀಪಿಕಾದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಅದು ಭಾಷ್ಯವನ್ನು ಓದುವ ಸಂದರ್ಭದಲ್ಲಿ ನಮಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೋ ಅಲ್ಲಿ ಭಾಷ್ಯದೀಪಿಕಾ ನೋಡಿದ್ರೆ ಆ ತೊಂದರೆ ಪರಿಹಾರ ಆಗುತ್ತೆ. ಭಾಷ್ಯದೀಪಿಕಾ ನೋಡಿದ್ರೆ ತೊಂದರೆ ಪರಿಹಾರ ನಾವು ಅನುಭವಿಸ್ತೇವೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ಪಾಠಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಪಾಠಕ್ಕೆ ಹೋಗೋ ಸಂದರ್ಭದಲ್ಲಿ ಇಷ್ಟೆತ್ರ ಪುಸ್ತಕ ತೊಗೊಂಡೋಗ, ನಂಗೆ ಇನ್ನೂ ನೆನಪಿದೆ, ಇಷ್ಟೆತ್ರ ಪುಸ್ತಕ ತೊಗೊಂಡು ಹೋಗ್ತಾ ಇದ್ದೆ ಆಯಿತಾ. ಅದರಲ್ಲಿ ಏನಪ್ಪ ಅಂತ ಬಂದಾಗ ಬ್ರಹ್ಮಸೂತ್ರ ಭಾಷ್ಯ ಒಂದು ಕಡೆ, ತತ್ವ ಪ್ರದೀಪ ಇನ್ನೊಂದು ಕಡೆ, ಆಯಿತಾ, ಆಮೇಲಿಂದ ಭಾಷ್ಯದೀಪಿಕಾ ಸೂತ್ರದೀಪಿಕ ಇನ್ನೊಂದು ಕಡೆ. ಇಷ್ಟು ತೊಗೊಂಡು ಹೋದ ಮೇಲೆ ನಮಗೆ ಪಾಠ, ಗುರುಗಳು ಪಾಠ ಹೇಳಬೇಕಾದ್ರು ಅದು ತೆಗ್ರಿ, ಇದು ತೆಗ್ರಿ, ಇದು ತೆಗ್ರಿ, ಅದು ತೆಗ್ರಿ, ತೆಗೆದು ತೆಗ್ರಿ, ತೆಗೆದು ಅವರು ಪಾಠ ಹೇಳೋದು. ಆದ್ದರಿಂದ ಒಂದಿಷ್ಟೇನೋ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಬಂದು ನಿಮ್ಮ ಮುಂದೆ ಇಷ್ಟು ಹೇಳಲಿಕ್ಕಾಯಿತು ಅಂತ ಹೇಳಿದ್ರೆ ಅದೆಲ್ಲ ಭಾಷ್ಯದೀಪಿಕಾಚಾರ್ಯ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ. ಹೀಗೆ ಭಾಷ್ಯದೀಪಿಕಾ ಸೂತ್ರದೀಪಿಕಾ, ಭಾಷ್ಯವನ್ನು ಬೆಳಗುವ ಒಂದು ಗ್ರಂಥ, ಬ್ರಹ್ಮಸೂತ್ರಗಳ ಭಾವವನ್ನು ಬೆಳಗುವ ಮತ್ತೊಂದು ಗ್ರಂಥ. ಅದೇ ರೀತಿಯಾಗಿ ಋಗ್ಭಾಷ್ಯ ಟೀಕಾ, ಋಗ್ವೇದಕ್ಕೆ ಆಚಾರ್ಯರು 40 ಸೂಕ್ತಗಳಿಗೆ ಏನೊಂದು ವ್ಯಾಖ್ಯಾನ ಮಾಡಿದ್ದಾರೆ, ಅದಕ್ಕೆ ಪುನಃ ಜೈತೀರ್ಥರ ಟೀಕೆ ಏನಿದೆ ಅದಕ್ಕೆ ಟಿಪ್ಪಣಿ ರೂಪವಾಗಿ ಇನ್ನೊಂದು ಗ್ರಂಥವನ್ನು ಬರೆದಿರ್ತಕ್ಕಂತಹ ಮಹಾನುಭಾವರು. ವಿದ್ವತ್ ಪಂಕಜ, ವಿದ್ವತ್ ವಿದ್ವಾಂಸರೆಂಬತಕ್ಕಂಥ ಕಮಲವನ್ನು ಅರಳಿಸುವ ದೊಡ್ಡ ಸೂರ್ಯ, ವಾದಿಗಳೆಂಬ ಮದದ ಆನೆಗಳನ್ನು ಪಳಗಿಸುವ ಅಥವಾ ನಾಶ ಮಾಡುವ ಸಿಂಹ, ಅಂತಹ ಜಗನ್ನಾಥ ಗುರುಗಳು ನನಗೆ
ಶ್ರೇಷ್ಠವಾಗಿರ್ತಕ್ಕಂಥ ಶ್ರೇಯಸ್ಸನ್ನು, ಮೋಕ್ಷ ರೂಪವಾಗಿರ್ತಕ್ಕಂಥ ಶ್ರೇಯಸ್ಸನ್ನು ತತ್ವಜ್ಞಾನದ ಮೂಲಕವಾಗಿ ಕೊಡಲಿ ಎಂಬುದಾಗಿ ಶ್ರೀನಾಥ ತೀರ್ಥರು ಅವರನ್ನು ಕುರಿತು ಚರ್ಮಶ್ಲೋಕದಲ್ಲಿ ಹಾಡಿದ್ದಾರೆ, ಕೊಂಡಾಡಿದ್ದಾರೆ. ಹೀಗೆ ಈ ಒಂದು ಭಾಷ್ಯದೀಪಿಕಾದ ಚಿಂತನೆ ಕೆಲವೊಂದು ಬಹಳ ಮುಖ್ಯವಾದ ಕೆಲವೊಂದು ವೈಶಿಷ್ಟ್ಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದು ವಿಶೇಷವಾಗಿ ನಮ್ಮ ನಾಗೂರು ಶ್ರೀನಿವಾಸರವರು, ನಮ್ಮ ಗೆಳೆಯರು, ಅವರು ಯಾವಾಗಲೂ ಒಂದು ಸತಿ ಫೋನ್ ಮಾಡೋದು, ಫೋನ್ ಮಾಡಿ ಗುರುಪ್ರಸಾದ್ ಇಂಟರ್ನೆಟ್ಟಲ್ಲಿ ಒಂದು ಭಾಷಣ ಆಗಬೇಕು, ಇಂಟರ್ನೆಟ್ಟಲ್ಲಿ ಒಂದು ಉಪನ್ಯಾಸ ಆಗಬೇಕು ಅಂತ ಒಂದು ವಾರ ಮುಂಚೆ ಹೇಳೋದು, ಒಂದು ಇಂಟರ್ನೆಟ್ಟಲ್ಲಿ ಉಪನ್ಯಾಸ, ಆಮೇಲೆ ಬರೋದು ಇವತ್ತೇನೋ ಒಂದು ಈ ಪುಣ್ಯ ದಿನ ಬಂದಿದೆ, ಇಂಥದ್ದಾಗಿದೆ, ಅದಕ್ಕೊಂದು ಮಾಡಿ ಅಂತ ಹೇಳೋರು ಪಾಪ. ಹೀಗೆ ಅವರಿಗೆ ಎಲ್ಲಿ ಕೂತರೂ ಕೂಡ ತತ್ವಜ್ಞಾನದ ಚಿಂತನೆ, ತಾವು ಒಬ್ಬರೇ ಆ ತತ್ವಜ್ಞಾನವನ್ನು ಸವಿಯೋದು ಬೇಡ, ಎಲ್ಲರಿಗೂ ತತ್ವಜ್ಞಾನ ಹಂಚಬೇಕು ಅಂತ. ಅವರು ಯಾವತ್ತೂ ಕೂಡ ಇಲ್ಲಿ ಪರವಾಗಿಲ್ಲ, ತುಂಬ ಜನ ಸಿಕ್ಬಿಟ್ಟಿದ್ದಾರೆ, ನನ್ನ ಪುಣ್ಯ, ನಿಮ್ಮ ಪುಣ್ಯ, ಎಲ್ಲರೂ ಪುಣ್ಯನೂ ಹೋದು. ಪಾಪ ಕೆಲವೊಂದು ಸಂದರ್ಭದಲ್ಲಿ ನಾನು ಮತ್ತು ಅವರು, ಅವರು ಮತ್ತು ನಾನು, ಅವರು ತಮಾಷೆ ಮಾಡೋರು, ಗುರುಪ್ರಸಾದ್ ಯೋಚನೆ ಮಾಡಬೇಡಿ, ಏನು ಇಂಟರ್ನೆಟ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ, ಜಗತ್ತಿನಲ್ಲಿರುವ ಎಲ್ಲ ಜನ ನೋಡ್ತಾ ಇದ್ದಾರೆ ಅಂತ ಹೇಳೋರು, ಜಗತ್ತಿನಲ್ಲಿರುವ ಎಲ್ಲ ಜನ ನೋಡ್ತಾ ಇದ್ದಾರೆ ಅಂತ. ನಾನು ಹೇಳ್ತಾ ಇದ್ದೆ, ಇಲ್ಲ ಯಾರೂ ನೋಡಬೇಕಾಗಿಲ್ಲ, ಯಾರೂ ಕೇಳಬೇಕಾಗಿಲ್ಲ, ನಾನು ನೀವಿಬ್ಬರೇ ಇದ್ದರೆ ಸಾಕು, ನನ್ನ ಒಳಗಡೆ ತತ್ವದೇವತೆಗಳಿದ್ದಾರೆ, ನಿನ್ನೊಳಗಡೆ ತತ್ವದೇವತೆಗಳಿದ್ದಾರೆ, ನನ್ನೊಳಗಡೆ ಪ್ರಾಣದೇವರಿದ್ದಾರೆ, ನಿಮ್ಮೊಳಗಡೆ ಪ್ರಾಣದೇವರಿದ್ದಾರೆ, ಅವರು ಅಷ್ಟು ರೂಪದಿಂದ ಕೇಳ್ತಾ ಇದ್ದಾರೆ, ಭಗವಂತ ಎಷ್ಟು ರೂಪದಿಂದ ಇದ್ದಾನೆ ಅವನು ಕೇಳ್ತಾ ಇದ್ದಾನೆ, ಇಷ್ಟು ಜನ ಇದ್ಮೇಲೆ ಇನ್ನೇನ್ರಿ ಇನ್ಯಾರು ಕೇಳಬೇಕು, ಆಡಿಯನ್ಸೇ ಬೇಕಾಗಿಲ್ಲ, ಆಡಿಯನ್ಸೇ ಬೇಕಾಗಿಲ್ಲ. ಯಾಕೆಂದರೆ ದೇವರೇ ಅನಂತ ರೂಪಗಳಿಂದ, ಪ್ರಾಣದೇವರೇ ಅನಂತ ರೂಪಗಳಿಂದ, ತತ್ವದೇವತೆಗಳೇ ಇದ್ದು ಕೇಳ್ತಾ ಇರೋ ಸಂದರ್ಭದಲ್ಲಿ ಇನ್ನೇನು ಬೇಕು, ಬೇಕಾಗಿಲ್ಲ. ಹಾಂ, ಹಾಗೆಂಥೇಳಿ ನಾಳೆಯಿಂದ ಪ್ರವಚನಕ್ಕೆ ಬರದೇ ಇರಬೇಡಿ, ಬರಬೇಕು, ಯಾಕೆಂದರೆ ನಿಮಗೋಸ್ಕರವಾಗಿ ಅಲ್ವಾ ತತ್ವಜ್ಞಾನವನ್ನು ವಿಶೇಷವಾಗಿ ಜನರಿಗೆ ಕೊಡಬೇಕು ಅಂತ ಹೇಳಿ ಬಹಳ ಒಂದು ವಿಶೇಷವಾದ ಕಾಳಜಿಯಿಂದ ನಾಗೂರು ಶ್ರೀನಿವಾಸರವರು ಈ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ನನಗಿಂತ ಹಿರಿಯರು ವಯಸ್ಸಿನಲ್ಲಿ, ಆದರೆ ಉತ್ಸಾಹದಲ್ಲೂ ಹಿರಿಯರು, ಅದು ಸ್ವಾರಸ್ಯ. ಉತ್ಸಾಹನೂ ಅಷ್ಟೇ, ಅವರಿಗೆ ಬಹಳ ಉತ್ಸಾಹ, ಬಹಳ ಉತ್ಸಾಹ. ಆ ಒಂದು ವಿಶೇಷವಾದ ಉತ್ಸಾಹದಿಂದ ಇಲ್ಲಿಗೆ ಬಂದಾಗೆಲ್ಲ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಟೂರ್ ಹೊಡಿತಾ ಇರ್ತಾರೆ, ಬರೀ ಟೂರ್ ಹೊಡೆಯೋದಿಲ್ಲ, ಎಲ್ಲೆಲ್ಲೂ ಹುರುಗೋಕ್ಕಾರೋ ಅಲ್ಲೆಲ್ಲ ಒಂದು ಉಪನ್ಯಾಸ ಪ್ರವಚನವನ್ನು ಏರ್ಪಡಿಸ್ತಾ ಇರ್ತಾರೆ, ಆಯಿತಾ. ಆ ಮೂಲಕವಾಗಿ ವಿಶೇಷವಾಗಿ ವ್ಯಾಸರಾಜರ ಬಹಳ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸೇವಾ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ ಈ ಇಳಿ ವಯಸ್ಸಿನಲ್ಲಿ. ಇನ್ನೊಂದಿಷ್ಟು ಶಕ್ತಿ ಸಾಮರ್ಥ್ಯವನ್ನು ಅವರಿಗೆ ಕೊಡಲಿ, ಇನ್ನೊಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ವ್ಯಾಸರಾಜರ ಸೇವೆ ಅವರಿಂದ ಆಗಲಿ ಅಂತ ಆಶಿಸ್ತಾ, ನನ್ನ ಒಳಗಡೆ ನಿಂತು ನುಡಿಸಿರ್ತಕ್ಕಂಥ ಭಗವಂತ, ನಿಮ್ಮ ಒಳಗಡೆ ನಿಂತು ಕೇಳಿಸಿರ್ತಕ್ಕಂಥ ಭಗವಂತ, ಆಯೋಜಕರಲ್ಲಿ ಇದ್ದು ಆಯೋಜನೆ ಮಾಡಿದ ಭಗವಂತ, ನಾನು ಹೇಳಿದ್ದಲ್ಲ, ನೀವು ಕೇಳಿದ್ದಲ್ಲ, ಅವರು ಆಯೋಜನೆ ಮಾಡಿದ್ದಲ್ಲ, ಎಲ್ಲ ಒಳಗಡೆ ಇರ್ತಕ್ಕಂಥ ಭಗವಂತ, ಆ ಭಗವಂತ ಇದನ್ನೆಲ್ಲ ಮಾಡಿಸಿ, ನನ್ನಿಂದ ಹೇಳಿಸಿ, ನಿಮ್ಮಿಂದ ಕೇಳಿಸಿ, ಅವರಿಂದ ಆಯೋಜಿಸಿ, ಫಲವನ್ನು ಅವನಿಟ್ಕೊಳ್ಳಿಲ್ಲ, ಎಲ್ಲ ಫಲ ನಮಗೆ ಕೊಡ್ತಾ ಇದ್ದಾನೆ. ಅಂತಹ ಭಗವಂತನಿಗೆ ನಾವೇನು ಕೊಡ್ಲಿಕ್ಕೆ ಸಾಧ್ಯ, ನಮ್ಮಿಂದ ಏನು ಅವನು ಅಪೇಕ್ಷೆ ಪಡೋದಿಲ್ಲ. ಆದರೂ ಅವನ ಮಾತಿನಲ್ಲೇ ಹೇಳೋದಾದರೆ, ಭೂಯಿಷ್ಠ ಅಂತೆ ನಮ ಉಕ್ತಿಂ ವಿಧೇಮ. ಕೃಷ್ಣಾರ್ಪಣಮಸ್ತು.